राजकीय मोदी नमस्कार वीक्षक इवती प्राइम टाइम कार्यक्रम के स्वागत इडी देशदाद्यंत विश्वदाद्यंत चर्चे आगता इरुवंत विषय कोरोना महामारी अट्टहास बग्गे कोरोना महामारी अट्टहास नडुवे सिलुकिकोंडिरुवंतवनु जनसामान्य जनसामान्यन दिननित्यद कष्टगळु नावेल्लरू कूड नोड्ता इद्देवे एल्लरू कूड कष्टदल्लिद्दारे प्रतियोब्बरू कूड कष्टदल्लिद्दारे संकष्टदल्लिद्दारे आदरे ಸರ್ಕಾರ ಕಷ್ಟದಲ್ಲಿದೆ ದೇಶ ಕಷ್ಟದಲ್ಲಿದೆ ಆರ್ಥಿಕ ವ್ಯವಸ್ಥೆ ಕುಗ್ಗಿ ಹೋಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ನಿನ್ನೆ ಬೆಳವಣಿಗೆಗಳು ಆಗುತ್ತೆ ರಾಜ್ಯ ಸರ್ಕಾರದ ಹಿತದೃಷ್ಟಿಯಿಂದ ಆರ್ಥಿಕ ಬೆಳವಣಿಗೆಯನ್ನು ನಾವು ಗಟ್ಟಿ ಮಾಡಬೇಕು ಅದಕ್ಕೋಸ್ಕರ ಲಾಕ್ಡೌನ್ ಅನ್ನು ಸಡಿಲಿಕೆ ಮಾಡುವಂತಹ ಒಂದು ಕ್ರಮ ಕೈಗೊಳ್ಳುತ್ತೆ ಸರ್ಕಾರ ಅದು ಆಗುತ್ತೆ ಇಂದು ಎರಡನೇ ದಿನದಲ್ಲಿ ನಾವಿದ್ದೇವೆ ಇನ್ನೊಂದು ಕಡೆ ಜನಸಾಮಾನ್ಯ ಕಷ್ಟದಲ್ಲೇ ಇದ್ದಾನೆ ಮುಂದೇನಾಗುತ್ತೋ ನಾಳೆನಾಗುತ್ತೋ ಅಂತ ಭಯ ಇರುತ್ತೆ ಅದೇ ರೀತಿ ಕೊರೋನಾ ಸೋಂಕಿನ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇವತ್ತು ಕೂಡ ಜಿಲ್ಲೆಯಲ್ಲಿ ಒಂದು ಪ್ರಕರಣ ಅದೇ ರೀತಿ ರಾಜ್ಯದಲ್ಲಿ 673 ಪ್ರಕರಣಗಳು 22 ಪ್ರಕರಣಗಳು ಇವತ್ತು ಒಂದೇ ದಿನದಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿರುವಂತದ್ದು ಇದೆಲ್ಲವೂ ಕೂಡ ನೋಡಿದಾಗ ಗೊತ್ತಾಗುವಂತದ್ದು ಇಷ್ಟೇ ಕೊರೋನಾ ಯಾವತ್ತೂ ಕೂಡ ಫ್ರೀ ಆಗಿಲ್ಲ ಸರ್ಕಾರ ಮಾತ್ರ ಲಾಕ್ ಡೌನ್ ಅನ್ನು ಫ್ರೀ ಮಾಡಿದೆ ಅನ್ನುವಂತದ್ದು ಈ ಸಂದರ್ಭ ಎಲ್ಲರೂ ಕಷ್ಟದಲ್ಲಿದ್ದಾರೆ ಒಂದು ವರ್ಗದ ಕಷ್ಟ ಒಂದು ವರ್ಗದ ಜನತೆಯ ಕಷ್ಟ ಯಾರಿಗೂ ಕೂಡ ಕೇಳ್ತಾ ಇಲ್ಲ ಅವರು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಎಸ್ ಅವರೆ ವಲಸೆ ಕಾರ್ಮಿಕರು ಕಾರ್ಮಿಕರ ಕೂಗು ಎಸ್ ಕಾರ್ಮಿಕರ ಕೂಗಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿತಿನ್ ಸಾಲ್ಯ ರಾಜಕೀಯ ಎಸ್ ಲಾಕ್ಡೌನ್ ಆಗಿದ್ದಾಗಲಿಂದಲೂ ಕೂಡ ಅನೇಕ ಜನರು ಕಷ್ಟದಲ್ಲಿದ್ದಾರೆ ಪ್ರತಿಯೊಬ್ಬರು ಕಷ್ಟದಲ್ಲಿದ್ದಾರೆ ಆದರೆ ಒಂದು ವರ್ಗದ ಕೂಗು ಒಂದು ವರ್ಗದ ಜನತೆ ಒಂದು ವರ್ಗದ ಜನಸಾಮಾನ್ಯ ತುಂಬಾನೇ ಕಷ್ಟದಲ್ಲಿದ್ದಾನೆ ಏನು ಮಾಡಬೇಕು ಅನ್ನುವಂತ ಆತನಿಗೆ ಗೊತ್ತಾಗ್ತಾ ಇಲ್ಲ ಆದರೆ ಸರ್ಕಾರವೂ ಕೂಡ ಆತನ ಬಳಿಗೆ ಹೋಗ್ತಾ ಇಲ್ಲ ಆತನ ಕಷ್ಟ ಕಾರ್ಪಣ್ಯಗಳನ್ನು ಕೇಳ್ತಾ ಇಲ್ಲ ಇದು ದೊಡ್ಡ ದುರಂತದ ಸಂಗತಿ ಅನ್ನುವಂಥದ್ದು ನಾವು ಕೂಡ ನೋಡಿದ್ದೇವೆ ಯಾರು ಅಂತ ಹೇಳಿದ್ರೆ ವಲಸೆ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಕೂಲಿ ಕಾರ್ಮಿಕರು ಯಾರಿದ್ದಾರೆ ಇವರ ಬಗ್ಗೆ ಸರ್ಕಾರ ಕಿಂಚಿತ್ತು ಕೂಡ ಕಾಳಜಿಯನ್ನು ವಹಿಸಲಿಲ್ಲ ಅನ್ನುವಂತಹ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಲಿಕ್ಕೆ ಸಿಗುತ್ತೆ ನಮ್ಮ ಕುಡ್ಲ ವಾಹಿನಿಯು ಕೂಡ ಈ ಬಗ್ಗೆ ಕಾರ್ಯಕ್ರಮ ಪ್ರಸಾರ ಮಾಡಿತ್ತು ಕಾರ್ಯಕ್ರಮ ಕೂಡ ನಾವು ಮಾಡಿದ್ವಿ ಅನೇಕ ದೃಶ್ಯಾವಳಿಗಳನ್ನು ನಾವು ಕೂಡ ನಿಮ್ಮ ಮುಂದೆ ತೋರಿಸಿದ್ವಿ ಯಾವ ರೀತಿ ವಲಸೆ ಕಾರ್ಮಿಕರನ್ನು ಕಾರ್ಮಿಕರನ್ನು ನಮ್ಮ ಸರ್ಕಾರ ನಮ್ಮ ಜಿಲ್ಲಾಡಳಿತ ಅವರನ್ನು ನೋಡಿಕೊಳ್ತಾ ಇದೆ ಅನ್ನುವಂಥದ್ದು ದೃಶ್ಯಾವಳಿಗಳ ಮೂಲಕ ನಾವು ತೋರಿಸಿದ್ವಿ ಒನ್ಸ್ ಅಗೇನ್ ಅಗೇನ್ ಅಂಡ್ ಅಗೇನ್ ರಿಪೀಟ್ ಆಗ್ತಾ ಇದೆ ಇವತ್ತು ಕೂಡ ಮಂಗಳೂರಿನ ಗೋಲ್ಡ್ ಫಿಂಚ್ ಸಿಟಿ ಏನಿದೆ ಮೈದಾನದಲ್ಲಿ ನಡೆದಂತಹ ಘಟನೆ ನಿಜವಾಗ್ಲೂ ಕೂಡ ಜಿಲ್ಲಾಡಳಿತದ ವೈಫಲ್ಯ ಜಿಲ್ಲಾಡಳಿತದ ದುರ್ವರ್ತನೆಗೆ ಸಾಕ್ಷಿಯಾಗಿರುವಂತಹ ಘಟನೆ ಕಾರ್ಮಿಕರು ಅಂತ ಬಂದಾಗ ವಲಸೆ ಕಾರ್ಮಿಕರು ಅಂತ ಬಂದಾಗ ಅವರನ್ನು ಅತ್ಯಂತ ಕೆಳಮಟ್ಟದ ರೀತಿಯಲ್ಲಿ ಟ್ರೀಟ್ ಮಾಡುವಂತಹ ನಮ್ಮ ಜಿಲ್ಲಾಡಳಿತ ಸರ್ಕಾರದ ವ್ಯವಸ್ಥೆ ನಿಜವಾಗ್ಲೂ ಕೂಡ ಖಂಡನೀಯ ಈ ವ್ಯವಸ್ಥೆಯ ಬಗ್ಗೆ ಮಾತನಾಡಬೇಕು ಅಷ್ಟಕ್ಕೂ ಕೂಡ ಇವತ್ತು ಒನ್ಸ್ ಅಗೇನ್ ರಿಪೀಟ್ ಆಗಿದೆ ಮೊನ್ನೆ ಮಂಗಳೂರು ನಗರದ ಟೌನ್ ಹಾಲ್ ಮುಂಭಾಗದಲ್ಲಿ ಎಷ್ಟು ಜನರು ವಲಸೆ ಕಾರ್ಮಿಕರು ಅವರವರ ಊರಿಗೆ ಹೋಗುವಂತಹ ಖುಷಿಯಲ್ಲಿ ಬಂದಿದ್ರು ಆ ಸಂದರ್ಭ ಸಾಮಾಜಿಕ ಅಂತರ ಇರಲಿಲ್ಲ ನೂಕು ನುಗ್ಗಲು ಎಲ್ಲವೂ ಕೂಡ ಆಗಿತ್ತು ಈ ಬಗ್ಗೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಯವರು ಕೂಡ ಹೇಳಿದ್ರು ಇನ್ನು ಮುಂದೆ ನಾನು ಹೇಳದೆ ಯಾರು ಕೂಡ ಬರಬಾರ್ದು ಇಂತಹ ಫೇಕ್ ನ್ಯೂಸ್ಗಳಿಗೆ ಕಿವಿಗೊಡಬಾರ್ದು ಅನ್ನುವಂಥದ್ದು ಅಂಡ್ ಒನ್ಸ್ ಅಗೇನ್ ರಿಪೀಟ್ ಆಗಿದೆ ಇವತ್ತು ಗೋಲ್ಡ್ ಫಿನ್ ಸಿಟಿಯಲ್ಲಿ ಇಂತಹದ್ದೇ ಆಗಿರುವಂತಹ ಘಟನೆ ನಡೆದಿದೆ ಅಲ್ಲೆಲ್ಲರೂ ಕೂಡ ವಲಸೆ ಕಾರ್ಮಿಕರು ಅವರವರ ಊರಿಗೆ ಹೋಗುವಂತಹ ಖುಷಿಯಲ್ಲಿ ಆಶಾಭಾವನೆಯಲ್ಲಿ ಹೋಗಿದ್ರು ಆದರೆ ಅಲ್ಲಿ ಹೋದಾಗ ಅಲ್ಲೇ ವಾಚ್ಮ್ಯಾನ್ ಅವರನ್ನು ಒಳಗೆ ಹೋಗ್ಲಿಕ್ಕೆ ಬಿಡಲ್ಲ ಇಂತಹ ದರ್ಪದ ಮಾತುಗಳನ್ನು ಆಡ್ತಾನೆ ಇದೆಲ್ಲವೂ ಕೂಡ ಗೊತ್ತಿದ್ರು ಕೂಡ ನಮ್ಮ ಜಿಲ್ಲಾಡಳಿತ ಕೈಕಟ್ಟಿ ಕೂತಿದೆ ವೈ ಅನ್ನುವಂತಹ ಪ್ರಶ್ನೆ ಇದೆ ಎಸ್ ಒನ್ಸ್ ಅಗೇನ್ ಜಿಲ್ಲಾಡಳಿತದ ವೈಫಲ್ಯಗಳು ರಿಪೀಟ್ ಅಂಡ್ ರಿಪೀಟ್ ಆಗ್ತಾ ಇರುವಂತದ್ದು ವಿಪರ್ಯಾಸದ ಸಂಗತಿ ತಾವು ಕೂಡ ನೋಡಿರ್ತೀರಾ ಟೌನ್ ಹಾಲ್ ಮುಂಭಾಗದಲ್ಲಿ ಯಾವ ರೀತಿ ಜನಜಂಗುಳಿ ಸೇರಿತ್ತು ಈ ಹಿಂದೆ ಅನ್ನುವಂಥದ್ದು ಒನ್ಸ್ ಅಗೇನ್ ರಿಪೀಟ್ ಆಗಿದೆ ಇವತ್ತು ಗೋಲ್ಡ್ ಫಿನ್ ಸಿಟಿ ಮೈದಾನದಲ್ಲಿ ಜಿಲ್ಲಾಡಳಿತ ಹೇಳಿತ್ತಂತೆ ಕಾರ್ಮಿಕರಿಗೆ ತಮ್ಮ ತಮ್ಮ ಮನೆಗಳಿಗೆ ನಾವುಗಳು ಕಳಿಸಿಕೊಡ್ತೇವೆ ಬರಬೇಕು ಅನ್ನುವಂಥದ್ದು ಅದೇ ರೀತಿ ಕಾರ್ಮಿಕರಲ್ಲಿ ಹೋದಾಗ ಅಲ್ಲಿರುವಂತಹ ವಾಚ್ಮ್ಯಾನ್ ನ ದರ್ಪ ಆ ಸಂದರ್ಭಗಳಲ್ಲಿ ಎಂಟ್ರಿ ಕೊಟ್ಟಂತಹ ವಿಪಕ್ಷ ನಾಯಕರು ದೊಡ್ಡ ಮಟ್ಟದ ಮಾತಿನ ಚಕಮಕಿ ನಡೆಯಿತು ಇಲ್ಲಿ ಬಂದಾಗ ಅನೇಕ ಪ್ರಶ್ನೆಗಳು ಬರುತ್ತೆ ಅಂದ್ರೆ ಈ ಸಂದರ್ಭ ವಲಸೆ ಕಾರ್ಮಿಕರು ಯಾರಿರ್ತಾರೆ ಒಂದು ವರ್ಗದ ಜನರು ಯಾರಿರ್ತಾರೆ ಯಾಕೆ ಪ್ರತಿ ಬಾರಿ ಅವರನ್ನು ಸಮಾಜ ತಿರಸ್ಕಾರ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ ಸಮಾಜಕ್ಕಿಂತ ಜಾಸ್ತಿ ರಾಜಕೀಯ ಪಕ್ಷಗಳು ಅದಕ್ಕೂ ಕೂಡ ಜಾಸ್ತಿ ಆಡಳಿತ ಪಕ್ಷಗಳು ಅನ್ನುವಂತಹ ಪ್ರಶ್ನೆ ಅದೇ ರೀತಿ ಹತ್ತು ಹಲವಾರುಗಳು ಪ್ರಶ್ನೆ ಇದೆ ಇನ್ನೊಂದು ಕಡೆ ಗಡಿನಾಡಿನಲ್ಲೂ ಕೂಡ
ಅಲ್ಲಿ ತನ್ನ ಹೊಟ್ಟೆಪಾಡಿಗೋಸ್ಕರ ಹೊರಟಂತಹ ಅನೇಕ ಕಾರ್ಮಿಕರಿದ್ರು, ವಲಸೆ ಕಾರ್ಮಿಕರಿದ್ರು, ಅವರಿಗೂ ಕೂಡ ಕಷ್ಟ ಇದೆ, ಅವರು ಕೂಡ ಸಂಕಷ್ಟದಲ್ಲಿದ್ದಾರೆ. ಆ ಕಷ್ಟವನ್ನು ಪರಿಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಬ್ಬರು ನಾಯಕರು ಹೊರಟಿದ್ದಾರೆ, ಅವರು ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮಾತಾಡಬೇಕು ಎಲ್ಲವೂ ಕೂಡ ನಮ್ಮ ಜೊತೆ ಪದೇ ಪದೇ ನಮ್ಮ ಸಮಾಜದಲ್ಲಿ ನಮ್ಮ ಸರ್ಕಾರದಿಂದ ವಲಸೆ ಕಾರ್ಮಿಕರು ಕೂಲಿ ಕಾರ್ಮಿಕರು ಏನಿದ್ದಾರೆ ಇವರನ್ನು ಕಡೆಗಣಿಸಲಿಕ್ಕೆ ಆಗ್ತಾ ಇದೆ, ಇವರ ಹಕ್ಕುಗಳನ್ನು ಹತ್ತಿಕ್ಕಲಾಗ್ತಾ ಇದೆ ಅನ್ನುವಂಥದ್ದು. ನಮ್ಮ ಜೊತೆ ಯುಟಿ ಖಾದರ್ ಅವರು ಇದ್ದಾರೆ, ಮಂಗಳೂರು ಶಾಸಕರು, ಮಾಜಿ ಆರೋಗ್ಯ ಸಚಿವರು. ಯುಟಿ ಖಾದರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಯುಟಿ ಖಾದರ್ ಅವರು ನಮ್ಮ ಜೊತೆ ಇದ್ದಾರೆ. ಒಂದು ಖುಷಿಯಾಗುವಂಥದ್ದು ಈ ಸಂದರ್ಭಗಳಲ್ಲಿ, ನಾನು ಆಗಲೇ ಹೇಳಿದೆ, ಒಂದು ವರ್ಗದ ಜನತೆಯ ಕೂಗು ಏನಿದೆ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇದೆ, ಸರ್ಕಾರದ ಮಟ್ಟದಲ್ಲಿ ಕೇಳ್ತಾ ಇದೆ. ಸರ್ಕಾರ ಒಂದ್ಸಲ ಹೇಳ್ತಾ ಇರುತ್ತೆ ಎಲ್ಲ ವಲಸೆ ಕಾರ್ಮಿಕರು ಅವರವರ ಊರಿಗೆ ಹೋಗಬೇಕು, ಇಂತಹ ಒಂದು ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತೇವೆ, ಪುಣ್ಯದ ಕೆಲಸ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾಡಳಿತ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಆದರೆ ಈಗ ಏಕಾಏಕಿ ಯಡಿಯೂರಪ್ಪನವರು ಹೇಳ್ತಾರೆ, ಈಗಾಗಲೇ ನಾವು ಕಂಟ್ರೋಲ್ನಲ್ಲಿದ್ದೇವೆ, ಹತೋಟಿಯಲ್ಲಿದೆ, ಎಲ್ಲವೂ ಕೂಡ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗುತ್ತೆ, ಪ್ರಾರಂಭ ಆಗುತ್ತೆ, ಹಾಗಾಗಿ ವಲಸೆ ಕಾರ್ಮಿಕರು ಊರಿಗೆ ಹೋಗಬಾರದು ಅನ್ನುವಂಥ ಮಾತನ್ನು ಹೇಳುತ್ತೆ. ಆದರೆ ಒಂದು ಕಡೆ ಅವರ ಅತಂತ್ರ ಪರಿಸ್ಥಿತಿ, ಅಂದರೆ ಹೋಗಿರುವಂತಹ ಪ್ರದೇಶ, ಅಲ್ಲಿಂದ ಅವರ ಊರಿಗೂ ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಒಟ್ಟಿನಲ್ಲಿ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ವಲಸೆ ಕಾರ್ಮಿಕರು, ಕೂಲಿ ಕಾರ್ಮಿಕರು. ಅದರಲ್ಲೂ ಕೂಡ ತಲಪಾಡಿಯಲ್ಲೂ ಕೂಡ ದೊಡ್ಡ ಮಟ್ಟದ ಘಟನೆ ನಡೆಯುತ್ತೆ. ಆ ಕಡೆಗೂ ಅಲ್ಲ, ಈ ಕಡೆಗೂ ಅಲ್ಲ, ಅತಂತ್ರರಾಗಿರುವಂತಹ ವಲಸೆ ಕಾರ್ಮಿಕರು ತಲಪಾಡಿಯಲ್ಲಿ ಏನಾಗಿದೆ ಆ ಸ್ಥಳಕ್ಕೂ ಕೂಡ ಯುಟಿ ಖಾದರ್ ಅವರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿಯ ಕಾರ್ಮಿಕರ ಸಮಸ್ಯೆಗೆ ಸ್ಪಂದನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ತಲಪಾಡಿಯಲ್ಲಿ ಏನಾಗಿದೆ ದೃಶ್ಯಾವಳಿ ಬರ್ತಾ ಇದೆ, ನೋಟು ಮನೆ ಎಲ್ಲ ಗದಗ ಕೆಲಸ ಅಲ್ಲಿದ್ದ ನಮ್ಮ ಮಕ್ಕಳು ತಗೊಂಡ್ರೆ ಯಾವ ಪೊಲೀಸರು ಏನು ನಿಮ್ಗೆ ಮಕ್ಕಳು ನಡ್ಕೊಂಡು ಹೊಂಟಿದಾರೆ, ನೀವು ಹೋಗ್ಬೇಡಿ ಅಂತ ತಡಿಲಿಲ್ಲ ಸರ್ ನಮ್ಮನ್ನ, ನಿಮ್ಗೆ ಯಾವಾಗ ವ್ಯವಸ್ಥೆ ಮಾಡಿ ಕಳಿಸ್ತೀವ ಅಂತ ಕೇಳಿಲ್ಲ ಸರ್ ನಮ್ಮನ್ನ, ಮಕ್ಕಳಿಗೆ ಕೇಳಿಲ್ಲ, ನಮಗೂ ಕೇಳಿಲ್ಲ ಸರ್, ಆ ಮಕ್ಕಳು ಹೋಗ್ಲಿ ಬಿಡ ಅಂತ ಎಂತ ಮಾಡ್ಬೇಕು ಸರ್ ನಮಗೆ ಎಂತ ಸರ್, ನಮಗೆ ಬಹಳ ಕಷ್ಟ ಇದೆ ಸರ್, ಕರ್ನಾಟಕ ಬಂದಿದೀವಿ ನೀವು ಯಾಕೆ ತಿಳಿಬೇಕು ಸರ್ ನಮ್ಗೆ, ನಾವು ಹೊಟ್ಟೆ ಪಾಲಿಗೆ ಮಕ್ಕಳು ಹೊಟ್ಟೆ ಪಾಲಿಗೆ ಆಗಿದ್ದು ಸರ್, ಊರಾಗ ಹೊಟ್ಟೆ ತುಂಬಲಾರ, ನಾವು ಮಕ್ಕಳು ಸಾಲ ಕಲಿಸ್ಬೇಕು, ಮುಂದೆ ನಮ್ಮ ಮಕ್ಕಳು ಇಬ್ಬರು ಪಡಿಸ್ಬೇಕು ಅಂತ ಹೇಳಿ ನಿಮ್ಮನ್ನ ಬಾ ಅಂದಿದ್ದೀವಿ ನೀವು ಇಲ್ಲಿ ಕೇಳ್ತಾರ್ರಿ ಅವ್ರು, ಮತ್ತೆ ಹೊಟ್ಟೆ ಪಾಲಿಗೆ ಬಂದಿದ್ದೀವಿ ಅವ್ರದ್ದು ಯಾಕ್ರಿ ಈಗ ಮುಂದೆ ನಮ್ಮ ಮಕ್ಕಳು ನಮ್ಗಂಕರ ಇಲ್ಲ ಸರ್ ವಿಚಾರ ಹೇಳಿದಿರಲ್ಲ ನೀವಲ್ಲಿ ಬಿಜಾಪುರ ನೀವ್ ಯಾವ ಶಾಲೆಯಲ್ಲಿ ಇದ್ರಾ? ನೀವು ಕಾಸರಗೋಡು ಎಲ್ಲಿದ್ರಿ? ಚರ್ಕಳ ಶಾಲೆ ಸ್ಕೂಲ್ ಅಲ್ಲಿ ಹೋಗ್ರಿ, ಅಲ್ಲಿ ನಿಮ್ ಜನ ನಿಮ್ ಕಳಿಸಲಿ ಬಿಡ್ಲಿ ಹೋಗ್ರಿ ಅಂತ ಕಳ್ಸಿದಾರ ಅಲ್ಲ. ನಾವು ಈಗ ಕೇಳ್ಬೇಕು ಇಲ್ಲ, ಈಗ ಚೀಫ್ ಸೆಕ್ರೆಟರಿ ಅವರು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ನಾನು ನಿನ್ನೆ ಚೀಫ್ ಸೆಕ್ರೆಟರಿಗೆ ಮಾತಾಡಿದ್ದೇನೆ ಆ ಇದರಲ್ಲಿ. ಸೊ ನಾನು ಈಗ ಡಿ ಸಿ ಕೂಡ ಮಾತಾಡಿದ್ದೇನೆ. ನನಗೆ ಇವತ್ತು ನಾವು ಹೇಳಿದ್ದೇವೆ, ಇವತ್ತೊಳಗೆ ಒಂದು ತೀರ್ಮಾನ ತೆಕ್ಕೊಂಡು ಅವರನ್ನು ಮುಟ್ಟಿಸಿ ವ್ಯವಸ್ಥೆ ನಮ್ಮನ್ನ ಅಲ್ಲಿ ಬೆಳಿಗ್ಗೆ ಹೇಳಬೇಕು. ನನಗೆ ಅದು ನೀವು ಆ್ಯಕ್ಚುಲಿ ನೀವು ಈ ಸ್ಪಾಟ್ಗೆ ವಿಸಿಟ್ ಮಾಡಿ ಏನು ವಿಚಾರ ತಿಳಿದುಕೊಂಡು ಡಿ ಸಿ ಅವ್ರಿಗೆ ರಿಪೋರ್ಟ್ ಎಲ್ಲ ಕೊಡಬೇಕಿತ್ತು, ಅಥವಾ ತಹಶೀಲ್ದಾರ್ ಆದೇಶ ಕಮ್ಯಾಂಡ್ ವಿಸಿಟ್ ರಿಪೋರ್ಟ್ ಮಾಡಬೇಕು ಗೌರ್ಮೆಂಟ್ಗೆ. ನಾವು ಜನರಿಗೆ ಪ್ರಯೋಜನ ತೀರ್ಮಾನ ತಗೊಳ್ಬೇಕು. ನನಗೆ ಯಾಕಂದ್ರೆ ಹೇಳಿದೆ, ನಾವೇ ಆ್ಯಕ್ಷನ್ ತಗೊಂಡಿದ್ದೇವೆ ಅಂತ ಹೇಳಿ ಮತ್ತೆ ನಾವು ವಯೋಲೇಷನ್ ಆಗಿಂದ ಆಗಬಾರ್ದು. ಮತ್ತು ಈ ಜನರ ಕಷ್ಟ ಮತ್ತು ಪಾಡು ಕೇಳುವಾಗ ಉಂಟಲ್ಲ, ನಮಗೆ ಇಮ್ಯುನಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಹಾಂ, ಎಸ್, ಅಷ್ಟೇ. ಈಗ ನೋಡಿ, ನನಗೆ ಇದಂತಲ್ಲ, ಗುಜರಾತ್ನ ಬಂದು ಬಾಕ್ಷಿರು ಕೇರಳದವರು, ಅವರ ವೆಹಿಕಲ್ ಹೇಗೆ ಇಮಿಡಿಯೇಟ್ ತಗೊಂಡು ಹೋದ್ರು. ಎಸ್, ಇದು ತಲಪಾಡಿಯಲ್ಲಿ ವಲಸೆ ಕಾರ್ಮಿಕರ ಸಂಕಷ್ಟದ ಬದುಕು ತಾವು ನೋಡ್ಕೊಂಡು ಬಂದ್ರೆ. ಎಸ್, ಈ ಸಂದರ್ಭಗಳಲ್ಲಿ ದೊಡ್ಡ ಪ್ರಶ್ನೆ ಬರುತ್ತೆ,
ಓಟ್ ಬ್ಯಾಂಕಿಗೋಸ್ಕರ ಆಹಾರ ಕಿಟ್ ಕೊಡ್ತಾ ಇರುವಂತಹ ಓಟ್ ಬ್ಯಾಂಕಿಗೋಸ್ಕರ ಪಾಲಿಟಿಕ್ಸ್ ಗೋಸ್ಕರ ಶೋಕಿ ವಾಲಗಳು ಮಾಡ್ತಾ ಇರುವಂತಹ ಪ್ರಚಾರ ಪ್ರಿಯ ರಾಜಕಾರಣಿಗಳು ಈಗ ಎಲ್ಲಿ ಹೋಗಿದ್ದಾರೆ ಇಂತಹ ಜನಸಾಮಾನ್ಯನ ಇಂತಹ ವಲಸೆ ಕಾರ್ಮಿಕರ ಕೂಗನ್ನು ಯಾಕೆ ಕೇಳ್ತಾ ಇಲ್ಲ ಸಮಾಜ ಹೇಳುತ್ತೆ ಸರ್ಕಾರ ಹೇಳುತ್ತೆ ಸಮಾಜದಲ್ಲಿ ಇರುವಂತಹ ಕಟ್ಟಕಡೆಯ ವ್ಯಕ್ತಿಯ ಬಗ್ಗೆ ನಾವು ಧ್ವನಿ ಕೊಡ್ತೇವೆ ಅನ್ನುವಂಥದ್ದು ಈ ರೀತಿ ಧ್ವನಿ ಕೊಡ್ತಾ ಇದ್ದಾರ ಇದು ಪ್ರಶ್ನೆ ಸರ್ ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ನಿಜವಾಗ್ಲೂ ಕೂಡ ನಾಚಿಗೆ ಆಗುತ್ತೆ ನಮ್ಮ ಜಿಲ್ಲಾಡಳಿತದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಏನ್ ಮಾಡ್ತಾ ಇದೆ ಅನ್ನುವಂಥದ್ದು ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಆತ ಸರಿಯಾಗಿರಬೇಕು ಆತನ ಜೀವನ ಸರಿಯಾಗಿರಬೇಕು ಅನ್ನುವಂಥದ್ದು ಮಾತಿದೆ ಆದರೆ ಆಗ್ತಾ ಇರುವಂಥದ್ದು ತದ್ವಿರುದ್ಧವಾಗಿರುವಂತಹ ಕೆಲಸಗಳು ಈ ಸಂದರ್ಭಗಳಲ್ಲಿ ಎಸ್ ಯುಟಿ ಕಾದ್ರವರನ್ನು ನಾವು ಪ್ರಶಂಸೆ ಮಾಡಬೇಕಾಗುತ್ತೆ ರಾಜಕೀಯ ಇದೆಲ್ಲವೂ ಕೂಡ ಬದಿಗಿಟ್ಟು ಪಕ್ಷಾತೀತವಾಗಿ ನಾವು ಪ್ರಶಂಸೆ ಮಾಡಬೇಕಾಗುತ್ತೆ ಅಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನಮ್ಮ ಸಮಾಜದಲ್ಲಿರುವಂತಹ ಹಕ್ಕುಗಳು ತಲುಪಬೇಕು ಈ ಬಗ್ಗೆ ಯಾರು ಕೂಡ ಇವನ್ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾವ ಪಕ್ಷಗಳು ಕೂಡ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಯುಟಿ ಕಾದ್ರವರು ಅದರ ಹಿಂದೆ ಬಿದ್ದಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಪ್ರಶಂಸೆ ಕೊಡಬೇಕು ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಅಂಡ್ ಅಭಿನಂದನೆಗಳು ಪ್ರಶಂಸೆ ಕೊಡ್ಲೇಬೇಕು ಸರ್ ಇಂತಹ ಒಂದು ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಸಮಾಜದಲ್ಲಿ ಅನೇಕ ಜನರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಕಣ್ಣಿಗೆ ಕಂಡಿದ್ರು ಕೂಡ ಕಾಣದ ಹಾಗೆ ನಾಟಕ ಮಾಡುವಂತಹ ಜನಪ್ರತಿನಿಧಿಗಳನ್ನು ನಾವು ನೋಡಿದ್ದೇವೆ ಈ ಸಂದರ್ಭಗಳಲ್ಲಿ ತಾವು ಅಲ್ಲಿ ಹೋಗಿದ್ದೀರಾ ಸರ್ ಏನ್ ಕತೆ ಏನ್ ಆಗ್ತಾ ಇದೆ ಪ್ರಸ್ತುತ ಸಮಾಜದ ಪರಿಸ್ಥಿತಿ ಅವರ ಕೆಲಸ ಇವತ್ತು ನಾವು ಕಳೆದ ಒಂದು ವಾರದಲ್ಲಿ ನೋಡ್ತಿದ್ದೇವೆ ವಲಸೆ ಕಾರ್ಮಿಕರನ್ನು ಕಲಿಸಬೇಕಂತ ಒಂದು ತೀರ್ಮಾನ ಆದಾಗ ಅಲ್ಲಲ್ಲಿ ಗೊಂದಲಾಗಿ ಕಲಿಸುವುದಲ್ಲದೆ ಸಮಾಧಾನದಿಂದ ಹೋದರು ಬಹಳಷ್ಟು ಕಡಿಮೆ ನಾಲ್ಕೈದು ಸಲ ಬಂದು ಹೋಗುವುದು ಯಾರನ್ನು ಭೇಟಿ ಆಗಬೇಕಂತ ಗೊತ್ತಿಲ್ಲ ಸೊ ಈ ಇವತ್ತು ಬೆಳಿಗ್ಗೆ ನಿಮ್ಗೆ ಗೊತ್ತಿದ್ದೆ ಗೋಲ್ಫಿಂಚಲ್ಲಿಗೆ ಇವತ್ತು ಎಲ್ಲ ಬನ್ನಿ ಅಂತ ಕರೆದು ಗ್ರಾಮೀಣ ಮಟ್ಟವನ್ನು ಕೂಡ ಕರೆದಿದ್ದಾರೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಇಲ್ಲಿ ನಗರ ಮಾತ ಗ್ರಾಮ ಬರ ಪೊಲೀಸರು ಲಾಠಿ ಬೀಸಿ ಓಡಿಸ್ತಾರೆ ನಡು ಹೈವೇ ರಸ್ತೆಯಲ್ಲಿ ಆ ಕಡೆ ಮಹಿಳೆಯರು ಈ ಕಡೆ ಓಡಾಡುವಂತಹ ಒಂದು ಘಟನೆ ನಮ್ಮ ಗಮನಕ್ಕೆ ಬಂದಾಗ ನಾವು ಸ್ಪಾಟಿಗೆ ಹೋಗಿ ಎಲ್ಲ ಕರ್ಕೊಂಡು ಸ್ವಲ್ಪ ದೂರ ದೂರ ಕೂತ್ಕೊ ಕೂಲೂರು ಬಿಜ್ಜತ ಕೂತ್ಕೊಂಡು ಒಂದು ಗುಂಪು ಸೊ ನಾವು ತಕ್ಷಣ ಎಲ್ಲ ಬಂದರು ನಾವು ಕರ್ಕೊಂಡು ಕೇಳಿದೆ ಪೊಲೀಸ್ ಇಲ್ಲ ನಾವು ಅವರನ್ನು ಹೊಡಿಲಿಲ್ಲ ಒಳಗೆ ಬರಬೇಡಿ ಅಂತ ಹೇಳಿದ್ದೇವೆ ನಮ್ಮದೇ ಒಳಗಡೆ ಕರ್ಕೊಂಡು ಹೋದಾಗ ಅಲ್ಲಿ ನಾನು ಯಾವ ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೂಡ ಇಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲ KSRTC ಇಲ್ಲ ಒಂದು ಲೇಬರ್ ಕ್ಯಾಂಪ್ ನಾವು ಟ್ರಾನ್ಸಿಟ್ ಕ್ಯಾಂಪ್ ಹೇಗಿರಬೇಕು ಅಲ್ಲಿ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಆಫೀಸರ್ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ KSRTC ಅಂಡ್ ಪ್ಲಸ್ ರೆವಿನ್ಯೂ ಈ ನಾಲ್ಕು ಜನ ನಾಲ್ಕು ಕಡೆ ಕೂತ್ಕೊಂಡು ಬಂದವನ್ನು ಕರೆಸಿ ಪಟ್ಟಿ ಮಾಡಿ ಟೆಸ್ಟ್ ಮಾಡಿ ಬಸ್ ಹಾಕಿ ಕಳಿಸಬೇಕು ಲೇಟ್ ಆಗುವಾಗ ಮಾಹಿತಿ ಕೊಟ್ಟು ಊಟ ಕೊಡೋದ ವ್ಯವಸ್ಥೆ ಮಾಡಬೇಕು ಇದರಲ್ಲಿ ರೈಟ್ ಇವರು ಓನರ್ ಹತ್ರ ಪರ್ಮಿಷನ್ ತಗೊಳ್ಳಿಲ್ಲ ಓಕೆ ಈಗ ನನ್ನ ಲ್ಯಾಂಡಿಗೆ ಪರ್ಮಿಷನ್ ಇಲ್ಲದೆ ಯಾರ ಬಂದು ನಾನು ಬಿಡ್ತಾನೆ ಹೇಳುದಿಲ್ಲ ನನ್ನ ವಾಚ್ಮನ್ ನಾನು ಜೋರ್ ಮಾಡ್ತೇನೆ ಯಾರು ತಗೊಳ್ಳಿಲ್ಲ ಸರ್ ಪರ್ಮಿಷನ್ ಯಾರು ತಗೊಳ್ಳಿಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ತಗೊಳ್ಳಿಲ್ಲ ಅದೇ ಹಾಗಾದ್ರೆ ಪ್ಲೇಸ್ ಮೆನ್ಷನ್ ಮಾಡಿದವರು ಯಾರು ಇಲ್ಲಿಗೆ ಬರಬೇಕು ಅಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಓಕೆ ಸೊ ಒಂದು ಕ್ಲಾರಿಟಿ ನಾವು ಯಾವ್ದು ಸಿಸ್ಟಮ್ ಮಾಡುವಾಗ ಕ್ಲಾರಿಟಿ ಇರಬೇಕಲ್ಲ ಬನ್ನಿ ನಾವು ಮಾಡ್ತೇವೆ ನೋಡಿ ನಮ್ಮ ಎಲ್ಲ ಗವರ್ಮೆಂಟ್ ಮಿಷನ್ ಇರುವಾಗ ಏಕೆ ಸಮಸ್ಯೆ ಆಗ್ತದೆ ಎಲ್ಲಾ ಡಿಪಾರ್ಟ್ಮೆಂಟ್ ಇದೆ ಬೇಕಾದಷ್ಟು ಅನುದಾನ ಇದೆ ಬಸ್ ಇದೆ ಹೆಚ್ಚು ಕಮ್ಮಿ ತೀರ್ಮಾನ ನಮ್ಗೆ ತಗೊಳ್ಬಹುದು ಸೊ ಮಾಡುವಾಗ ಅದು ರೈಟ್ ಟ್ರ್ಯಾಕ್ ಅಲ್ಲಿ ಮಾಡ್ಬೇಕು ಅದನ್ನ ಅಧಿಕಾರಿಗೆ ಹೇಳಿದ್ದೇನೆ ನೀವು ಮಾಡುವಾಗ ರೈಟ್ ಟ್ರ್ಯಾಕ್ ಕೊಡಿ ಪಬ್ಲಿಕ್ ರೀಸನ್ಸ್ ಕೊಡ್ಬಹುದು ಗವರ್ಮೆಂಟ್ ಕ್ಯಾನ್ ಗಿವ್ ರೀಸನ್ಸ್ ರೈಟ್ ನಾವು ಪಬ್ಲಿಕ್ ಗೆ ಹೆಚ್ಚು ಕಮ್ಮಿ ಮಾಡಿ ಕಾರಣ ಕೊಡ್ಬಹುದು ಸರ್ಕಾರ ಕಾರಣ ಕೊಡ್ಲಿಕ್ಕೆ ಆಗುದಿಲ್ಲ ಅದು ಹಾಗಾಯ್ತು ಹೀಗಾಯ್ತು ಕೆಲಸ ಅಲ್ಲಿ ಆಗ್ಬೇಕು ಸೊ ಈ ರೀತಿ ಈ ಒಂದು ವರ್ಗದ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಸರಿಯಲ್ಲ ನಾನು ನೋಡಿ ಇವತ್ತು ಕಾಸರಗೋಡು ಇಲ್ಲದ ಕರ್ನಾಟಕ ವಲಸಿಗರು ಲಾಕ್ಡೌನ್ ಸಂದರ್ಭ ಬಹಳ ಕಷ್ಟಪಟ್ಟರು ಲಾಕ್ಡೌನ್ ಮುಗಿದ ನಂತರ ಇದು ಬಹುಶಃ ಅಲ್ಲಿಯ ಕಾಸರಗೋಡು ಜಿಲ್ಲಾಧಿಕಾರಿ ಮತ್ತು ನಮ್ಮ ಜಿಲ್ಲಾಧಿಕಾರಿ ಮತ್ತು ಅದರ ಆಡಳಿತದ ಒಂದು ಜನಪ್ರತಿನಿಧಿಗಳ ಮತ್ತು ಈ ಅಧಿಕಾರಿಗಳ ಸ್ವಪ್ರತಿಷ್ಠೆ ನಾನು ಮೊನ್ನೆ ಹೇಳಿದ್ದೇನೆ ಯಾರು ಕೂತ್ಕೊಂಡು ಚರ್ಚೆ ಮಾಡಿ ಮುಗಿಸ್ಬೇಕಂತೇಳಿ ಇವತ್ತು ಇವರ ಒಂದು ಸ್ವಪ್ರತಿಷ್ಠೆ ಮತ್ತು ವಿಚಾರಗಳು ಅಲ್ಲಿ ಕನ್ನಡಿಗರೇ ಪ್ರಾಬ್ಲಮ್ ಇಲ್ಲಿ ಕೇಳದರಿಗಾಗುವಂತ ಪ್ರಾಬ್ಲಮ್ ಇವತ್ತು ಅಲ್ಲಿ ನೋಡಿ ನಾವು ಅಲ್ಲಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲರ ನಾನು ತೀವ್ರ ಖಂಡಿಸ್ತೇನೆ ಆ ಕಾಸರಗೋಡಿದು ಇದಕ್ಕೆ ಯಾಕೆಂತೇಳಿ ಅವರು ಒಂದು ಮಾನವೀಯತೆ ಇಲ್ಲದ ಅವ್ರು ನಡ್ಕೊಂಡಿದ್ದಾರೆ ಯಾರು ಕಾಸರಗೋಡು ಕಾಸರಗೋಡು ಇವರು ನೋಡಿ ಏನು ಜವಾಬ್ದಾರಿ ಇತ್ತು ನಿಜವಾದ ಒಂದು ಜಿಲ್ಲಾಧಿಕಾರಿ ಆಗಿದ್ರೆ ಅದು ಇವರ ಸ್ವಪ್ರತಿಷ್ಠೆ ಎಲ್ಲ ಬಿಟ್ಟು ಓಕೆ ತಾವು ಕಾಸರಗೋಡಿನ ಜಿಲ್ಲಾಧಿಕಾರಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೌದು ಎಸ್ ಅವರು ನಿಜವಾಗಿ ಅವರಿಗೆ ಒಂದು ಮಾನವೀಯತೆ ಅಂತಿದ್ದರೆ ಅಥವಾ ಕರೆಕ್ಟ್ ಆದ ಒಂದು DC ಆಗಿತ್ತಿದ್ರೆ ಅವರ IAS ಅವ್ರ KS ಅಲ್ಲ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅವ್ರು ಇಂಡಿಯಾದ ಬಗ್ಗೆ ಆಲೋಚನೆ ಮಾಡ್ಬೇಕು ಅಲ್ಲಿ ಕೂತ್ಕೊಂಡು ರೈಟ್ ರೈಟ್ ಈ ನಿಜವಾಗಿ ಅವ್ರು ಏನ್ ಮಾಡ್ಬೇಕಿತ್ತು ನಾನು ಮೊನ್ನೆ ಅಲ್ಲಿ ADC ಮುಖಾಂತರ ಮಾಹಿತಿ ಕೊಟ್ಟಿದ್ದೇನೆ ಎಷ್ಟೆಲ್ಲ ಕರ್ನಾಟಕದ ಕಾರ್ಮಿಕರು ನಿಮ್ಮ ಗಡು ಪ್ರದೇಶದಲ್ಲಿದ್ದಾರೆ ಅದನ್ನ ಪಟ್ಟಿ ಮಾಡಿ ನಮ್ಮ ಜಿಲ್ಲಾಧಿಕಾರಿಗೆ ಅದನ್ನು ಕೊಡಿ ಕೊಡಬೇಕು ನೀವು ತಲಪಾಡಿ ಕರ್ಕೊಂಡು ಬಂದಾಗ ನಮ್ಮೂರಲ್ಲಿ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ನಮ್ಮ ಜಿಲ್ಲಾಧಿಕಾರಿ ಮಾಡ್ಬೇಕಂತ ಹೇಳಿದ್ದೇನೆ ನಮ್ಮ ಜಿಲ್ಲಾಧಿಕಾರಿ ಕೂಡ ಹೇಳಿದ್ದೆ ನೀವು ಒಂದು ಇಮೇಲ್ ಅವ್ರ ಪಟ್ಟಿ ಕೇಳಿ ಎಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಅವ್ರು ತರುವಾಗ ನಾವು ಕರ್ಕೊಂಡು ಹೋಗುವಂತ ಯಾವಾಗ ತಾವು ಕೇಳಿದ್ರೆ ಈ ರೀತಿ ಮೂರು ದಿವಸ ಮುಂಚೆ ಎಸ್
ಇವರು ನೋಡಿ ಕೇರಳದವರು ಈ ಶಾಲೆಯಲ್ಲಿ ಯಾರು ಲಾಕ್ಡೌನ್ ಸಂದರ್ಭ ಶಾಲೆಯಲ್ಲಿ ಬೇರೆ ಕ್ಯಾಂಪ್ ಅಲ್ಲಿ ರೂಮ್ ಅಲ್ಲಿ ಯಾರು ಇದ್ರ ಅವರೆಲ್ಲ ಬಿಟ್ಟು ಬಿಟ್ಟು ನೀವು ಹೋಗಿ ನಿಮ್ಮ ಊರಿಗೆ ಅಂತ ಹೇಳಿ ಕಾಸರಗೋಡಿಂದ ಇಲ್ಲಿ ತನ ಮಕ್ಕಳನ್ನು ತಾಯಂದಿರನ್ನು ವಯಸ್ಸಾದ್ರು ನಡೆಸ್ಕೊಳ್ಸ್ ಅಂತ ಹೇಳಿದ್ರೆ ಏನ್ ಇಷ್ಟೆಲ್ಲ ಕಲ್ತ ಅಧಿಕಾರಿಗಳಿಗೆ ಯಾಕೆ ಇಲ್ಲಿಂದ ಹೋಗಿ ನೀವು ಎಲ್ಲಿ ಬೇಕಾದ್ರೆ ಸಾಯಿರಿ ಏನ್ ಬೇಕಾದ್ರೆ ಮಾಡಿ ನೀವು ಕೇರಳಕ್ಕೆ ಕರ್ನಾಟಕಕ್ಕೆ ಹೋಗಿ ಯಾಕೆ ಇಲ್ಲಿಗೆ ನೀವು ಬಂದಿದ್ದೀರಿ ಅವ್ರು ನಾವು ಹೇಳಿದಾಗ ಆ ರೀತಿ ಅವ್ರು ಮಾತಾಡಿದ್ರೆ ಆ ರೀತಿ ಅಧಿಕಾರಿಗಳು ಮಾತಾಡಿದ್ರೆ 40 ಕಿಲೋಮೀಟರ್ ತಾಯಂದಿರು ಬಿಡಿ ವಯಸ್ಸಾದವರು ಬಿಡಿ ಸಣ್ಣ ಮಕ್ಕಳನ್ನು ನಡೆಸಿಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಆಗ ಅಲ್ಲಿಂದ ಇಲ್ಲಿ 40 ಕಿಲೋಮೀಟರ್ ನಡೆಕೊಂಡು ಬಂದಿದ್ದಾರೆ ಬಂದಿದ್ದಾರೆ ಆಗ ಅಷ್ಟೊಂದು ಇದಿ ಅಲ್ಲಿಂದ ಇಲ್ಲಿ ತನಕ ಯಾರು ಕೂಡ ಕಣ್ಣೇ ಇಲ್ವಾ ಅಧಿಕಾರಿಗಳಿಗೆ ಕಾಸರಗೋಡಿದ್ದು ರೈಟ್ ಅದೊಂದು ಮಾನವ್ಯತೆ ಇಲ್ವಾ ಆಗ ಇಲ್ಲಿಗೆ ಬಂದಾಗ ನಮ್ಮರಿಗೊಂದು ಮಾನವ್ಯತೆ ಬೇಕಲ್ಲ ಇವರು 40 ಕಿಲೋ ನಡೆಕೊಂಡು ಬಂದಿದ್ದಾರೆ ಇವರನ್ನ ವ್ಯವಸ್ಥೆ ಮಾಡಬೇಕು ಅವರು ಕರೆಸಿ ಕೂತ್ಕೊಂಡು ಒಂದು ಊರಿಗೆ ಕಳಿಸು ಓಕೆ ಇದು ಅವರ ಕಥೆ ಆಯ್ತು ನಮ್ಮ ಕಥೆ ಯಾವ ನಮ್ಮ ಕಥೆ ಬರಲಿಕ್ಕೆ ಬಿಡುದಿಲ್ಲ ಇಲ್ಲಿ ಓಕೆ ನೀವು ಇಂಟರೆಸ್ಟೆಡ್ ಬರಲಿಕ್ಕೆ ಆಗುದಿಲ್ಲ ನೀವು ಒಳಗಡೆ ಬರಬೇಕು ನೀ ಅಲ್ಲಿ ನಿಲ್ಲ ಅಂತ ಹೇಳಿ ಆ ಕಡೆಯಿಂದ ಅವರು ಬಿಡುದಿಲ್ಲ ಈ ಕಡೆಯಿಂದ ಇವರು ಬಿಡುದಿಲ್ಲ ನಮ್ಮವರು ಬಿಡುದಿಲ್ಲ ಅದಕ್ಕೆ ಏನು ಮಾಡಬೇಕು ಏನ ನಮ್ಮ ಪುಣ್ಯಕ್ಕೇನು ಅಲ್ಲಿ ತಾಲ್ಲೂಕು ಪಂಚಾಯತ್ ಮೆಂಬರ್ ಸಿದ್ದಿ ಕೋಲಂಗರೆ ಗ್ರಾಮ ಪಂಚಾಯತ್ ವೈಭವ್ ಶೆಟ್ಟಿ ವಿನು ಶೆಟ್ಟಿ ಸುರೇಖ ಮತ್ತು ಇನ್ನು ಸಿದ್ದಿಕ್ ಇವರಲ್ಲಿ ಸೇರಿ ಒಂದು ಕ್ರಿಶ್ಚಿಯನ್ ಚರ್ಚ್ ಇದೆ ಮರಿಯಂ ಥಾಮಸ್ ಚರ್ಚ್ ಅಲ್ಲಿ ಒಂದು ಶಾಲೆ ಇರೋದು ಕೂಡ ಹಾಕಿ ಅಲ್ಲಿ ಮಲೆ ಬಂದ್ರೆ ಅದು ಕೂಡ ಸೋರ್ತದೆ ಅಲ್ಲಿ ಆ ಗಡಿ ಪ್ರದೇಶದಲ್ಲಿ ಒಂದು ಅಲ್ಲಿ ಹೋಗಿ ಕೂತ್ಕೊಳ್ಳಿಸಿದ್ದಾರೆ ಅವರೇ ಬಾಬದ ಊಟದ ವ್ಯವಸ್ಥೆ ಸ್ಥಳೀಯರು ಮತ ಸಂಸ್ಥೆಯರು ಮಾಡಿದ್ದಾರೆ ಅಟ್ಲೀಸ್ಟ್ ಇಷ್ಟು ಜನ ಬಂದಿದ್ದಾರೆ ತಕ್ಷಣ ಅಲ್ಲಿಗೆ ಹೋಗಿ ಜಿಲ್ಲಾಧಿಕಾರಿ ಊಟದ ವ್ಯವಸ್ಥೆ ಆದ್ರೂ ಮಾಡ್ಬೇಕು ಓಕೆ ಅದು ಕೂಡ ಮಾಡಿಲ್ಲ ಅದಕ್ಕೂ ನಾನು ಹೋಗೋ ತನಕ ಮಾಡಲಿಲ್ಲ ನಾನು ಅದಕ್ಕೆ ಹೇಳಿದೆ ಅವರಿಗೆ ಬೇಗ ಅವರನ್ನು ನಾವು ಕಳಿಸುವ ವ್ಯವಸ್ಥೆ ಮಾಡಬೇಕು ಇದು ದೊಡ್ಡ ವಿಚಾರನಲ್ಲ ಬಸ್ತಾರು ಟೆಸ್ಟ್ ಮಾಡಿ ಊರಿಗೆ ಕಳಿಸೋದು ಇದು ಏನಿದೆ ರೈಟ್ ಅಲ್ಲೇ ತನಕ ಅವರಿಗೆ ನೈಟ್ ಊಟ ಮತ್ತೆ ಅಲ್ಲಿಂದ ಡಿಸಿ ಆಫೀಸ್ ಹೋಗಿ ನಾನು ಎಲ್ಲ ವಿಚಾರ ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ನಾನು ಇವತ್ತು ಸರ್ಕಾರ ಕೇಳಿದ್ದೇನೆ ಅದನ್ನು ಕೂಡ ಕೇಳಿದ್ದೇನೆ ನೋಡಿ ನಾನು ಸರ್ಕಾರ ಕೇಳುದಿಷ್ಟೇ ಅಮೆರಿಕಾ ಕೆನಡಾ ಜರ್ಮನಿ ಇಂಗ್ಲೆಂಡ್ ಗಲ್ಫ್ ದುಬೈ ಸೌದಿ ಅಂತ ಇವರು ಸ್ಪೆಷಲ್ ಫ್ಲೈಟ್ ಮಾಡೋದು ಬೇರೆ ಇವರು ನೇವಿ ಶಿಪ್ ಬುಕ್ ಮಾಡಿ ಕಲಿಸೋದು ಬೇರೆ ಅವನಲ್ಲಿ ಕರ್ಕೊಂಡು ಬರುವುದೇನು ಅವ್ರಿಗೆ ಎಲ್ಲಿ ಹೋಟೆಲ್ 5-star 3-star 2-star ಹೋಟೆಲ್ ರೂಮ್ ಹೇಗೆ ವ್ಯವಸ್ಥೆ ಮಾಡುದು ಇದೆಲ್ಲ 3-4 ದಿವಸದ ಚರ್ಚೆ ಮಾಡ್ತಾರಲ್ಲ ರೈಟ್ ನಮ್ಗೆ ಅದು ಮುಖ್ಯವಾ ಅಲ್ಲ ಇವರು ಮುಖ್ಯವಾ ಅವ್ರು ಮುಖ್ಯ ಅವ್ರು ಬೇಕು ಬೇಡ ಅಂತಲ್ಲ ಅವ್ರು ನಮ್ಮವರೇ ಪ್ರಥಮ ಇವರಿಗೆ ಇವರ ಸಮಸ್ಯೆ ಬಗೆಹರಿಸಬೇಕಾ ಬೇಡವಾ ಎಸ್ ಎಸ್ ನಮ್ಮವರೇ ಸರ್ ಈ ವೈರಸ್ ಬಂದದಲ್ಲಿಂದ ಫಾರಿನ್ ಇಂದ ಎಸ್ ಸೋ ಪಾಸ್ಪೋರ್ಟ್ ಮಾಡದಂತ ತಪ್ಪು ಈ ರೇಷನ್ ಕಾರ್ಡ್ ಅವ್ರಿಗೆ ಯಾಕೆ ತೊಂದರೆ ಕೊಡುದು ಕರೆಕ್ಟ್ ಪಾಪ ಇವತ್ತು ರೇಷನ್ ಕಾರ್ಡ್ ಇದೆ ಇವತ್ತು ಪಾಸ್ಪೋರ್ಟ್ ಇಲ್ಲ ಈ ವರ್ಗದವ್ರಿಗೆ ಪಾಸ್ಪೋರ್ಟ್ ಮಾಡಿದ ತಪ್ಪಿನಿಂದಾಗಿ ರೇಷನ್ ಕಾರ್ಡ್ನವ್ರಿಗೆ ಯಾಕೆ ಕಷ್ಟ ಕೊಡಬೇಕು ಸರ್ಕಾರ ಇವರ ಬಗ್ಗೆ ಕಾಳಜಿ ವಹಿಸ್ಬೇಕಲ್ಲ ಪ್ರಜಾಪ್ರಭುತ್ವದ ಅಂಬೇಡ್ಕರ್ ನಿಜವಾದ ಸಿದ್ಧಾಂತ ಏನು ನೋಡಿ ಬ್ರಿಟಿಷರ ಕಾಲದಲ್ಲಿ ಕೂಡ ಶ್ರೀಮಂತರಿಗೆ ಬೇಕಾದಷ್ಟು ವ್ಯವಸ್ಥೆ ಇತ್ತು ಶಾಲೆ ಇತ್ತು ಕಾಲೇಜ್ ಇತ್ತು ಕಲಿತ ಕೆಲಸ ಸಿಗ್ತಿತ್ತು ಶ್ರೀಮಂತರಿಗೆ ವ್ಯವಸ್ಥೆ ಇತ್ತು ಪೊಲೀಸ್ ಎಲ್ಲ ಕೂಡ ಇತ್ತು ಯಾರು ಬಡವರ್ಗ ಇದ್ದಾರೆ ಕಾರ್ಮಿಕ ವರ್ಗ ಇದ್ದಾರೆ ಅವ್ರಿಗೆ ಕಾಲಿಗೆ ಚಪ್ಪಲ್ ಹಾಕುವಂತ ಹಕ್ಕು ಇರಲಿಲ್ಲ ಮಾತಾಡುವಂತ ಧೈರ್ಯ ಇರಲಿಲ್ಲ ಅಲ್ವಾ ಶಾಲೆಗೆ ಹೋಗ್ಲಿಕ್ಕೆ ವಿಚಾರ ಇರಲಿಲ್ಲ ಅವ್ರಿಗೆ ಧ್ವನಿ ಆಗ್ಬೇಕಂತ ಸ್ವತಂತ್ರ ಹೋರಾಟ ಆಯ್ತಲ್ಲ ಇವತ್ತು ಸ್ವತಂತ್ರ ಸಿಕ್ಕಿ ನಾವು ಆಳ್ತ ನಡೆಸಿ ಅಂಥವ್ರಿಗೆ ನಾವು ಇವತ್ತು 40 ಕಿಲೋಮೀಟರ್ ನಡೆಸುವಂತ ಪರಿಸ್ಥಿತಿ ಅದು ಕೇರಳಲ್ಲಿ ಕರ್ನಾಟಕ ಇರಲಿ 40 ಕಿಲೋಮೀಟರ್ ತಾಯಂದಿರ ಮಕ್ಕಳನ್ನ ನಡೆಸಿಕೊಂಡು ನಾವು ಯಾವುದೇ ತಪ್ಪಿಲ್ಲ ನಡೆಸ್ತೇವೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಜವಾಬ್ದಾರಿ ಆಗಿದ್ದಾರೆ ರೈಟ್ 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 ಈ ರೀತಿ ಯಾಕೆ ಇದು ನಡೀತದೆ ಎಸ್ ಎಸ್ ನಿಜವಾಗ್ಲು ನಿಜವಾಗ್ಲು ಸರ್ ಖಾದರ್ ಅವರು ಹೇಳ್ತಾ ಇದ್ದಾರೆ ಏನಾಗಿತ್ತು ಏನಾಗ್ತಾ ಇದೆ ಅನ್ನುವಂಥದ್ದು ಒನ್ಸ್ ಅಗೇನ್ ರಿಪೀಟ್ ಆಗ್ತಾ ಇದೆ ಜಿಲ್ಲಾಡಳಿತದಿಂದ ಬೇಸರ ಆಗ್ತಾ ಇದೆ ನಿಜವಾಗ್ಲು ಜಿಲ್ಲಾಡಳಿತ ಅಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನಿದೆ ದಕ್ಷಿಣ ಕನ್ನಡ ಆಗಿರ್ಬೋದು ಕಾಸರಗೋಡ ಆಗಿರ್ಬೋದು ದಕ್ಷಿಣ ಕನ್ನಡದಲ್ಲಿ ಒನ್ಸ್ ಅಗೇನ್ ರಿಪೀಟ್ ಆಗ್ತಾ ಇದೆ ಖಾದರ್ ಅವರು ಹೇಳ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ಓನರ್ ಇರ್ತಾರೆ ಎಲ್ಲಿ ಗೋಲ್ಡ್ ಫಿಂಚ್ ಮೈದಾನ ಏನಿದೆ ಅಲ್ಲಿ ಆ ಓನರ್ ಅವರಿಗೆ ಗೊತ್ತಿಲ್ಲ ಜಿಲ್ಲಾಡಳಿತ ಈ ಒಂದು ಮೈದಾನಕ್ಕೆ ಬರಲಿಕ್ಕೆ ಹೇಳಿದೆ ಅನ್ನುವಂತಹ ಮಾತುಗಳಲ್ವಾ ಗೊತ್ತಿಲ್ಲ ಆದ್ರೆ ಅಲ್ಲಿಗೆ ಹೋಗ್ಬೇಕು ಅನ್ನುವಂತಹ ಮಾತನ್ನು ವಲಸೆ ಕಾರ್ಮಿಕರಿಗೆ ಹೇಳ್ತಾರೆ ಅವರು ಅಲ್ಲಿಗೆ ಹೋಗ್ತಾರೆ ಹೋದಾಗ ಅಲ್ಲಿ ವಾಚ್ಮ್ಯಾನ್ ತಡೆ ಹಿಡಿತಾನೆ ಅವರಿಗೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಲಸೆ ಕಾರ್ಮಿಕರು ಇರ್ತಾರೆ ಆಗ್ಲೇ ನಾವು ಈ ಹಿಂದೆಯೂ ಕೂಡ ಹೇಳಿದ್ದೇವೆ ಜಿಲ್ಲಾಡಳಿತದ ನಮ್ಮ ಜಿಲ್ಲಾಧಿಕಾರಿ ಅವರಿದ್ದಾರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನೋ ಡೌಟ್ ಇನ್ ದಟ್ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂಡ್ ಸೌಮ್ಯ ಸ್ವಭಾವ ಏನಿದೆ ಅದು ಯಾವತ್ತೂ ಕೂಡ ಒಂದು ಎಕ್ಸ್ಟೆಂಟ್ ಅನ್ನುವಂಥದ್ದು ಇರುತ್ತೆ ಅದನ್ನು ಮೀರಿ ಹೋದ್ರೆ ಯಾವತ್ತೂ ಕೂಡ ಒಳ್ಳೇದಾಗಲ್ಲ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲವೂ ಕೂಡ ಮ್ಯಾನೇಜ್ ಮಾಡಬೇಕಾಗುತ್ತೆ ಈ ಸೌಮ್ಯ ಸ್ವಭಾವ ಏನಿದೆ ಯಾವತ್ತೂ ಕೂಡ ವರ್ಕೌಟ್ ಆಗಲ್ಲ ಮೇಡಮ್ ನಾನು ಮೊದಲೇ ಹೇಳಿದ್ದೆ ನಾವು ಮೊದಲೇ ಹೇಳಿದ್ವಿ ತಾವು ಇನ್ಫಾರ್ಮೇಶನ್ ಗಳನ್ನ ಹಾಕ್ತೀರಾ ತಾವು ಮಾಹಿತಿಗಳನ್ನು ಹಾಕ್ತೀರಾ ತಾವು ಹೇಳಿರ್ತೀರಾ ಅನ್ನುವಂತ ಮಾತನ್ನು ತಾವು ಹೇಳಿರ್ತೀರಾ ಆದ್ರೆ ತಾವು ಹೇಳಿರುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ಫೇಸ್ಬುಕ್ ಗಳಲ್ಲಿ ಟ್ವಿಟರ್ ಗಳಲ್ಲಿ ಹೈಫೈ ಸಾಮಾಜಿಕ ಜಾಲತಾಣದಲ್ಲಿ ಇದು ಬಡ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ವಲಸೆ ಕಾರ್ಮಿಕರಿಗೆ ರೀಚ್ ಆಗಲ್ಲ ಮೇಡಮ್ ಇದು ನಿಜವಾಗ್ಲೂ ಕೂಡ ತಾವು ಮಾಡ್ತಾ ಇರುವಂತಹ ದೊಡ್ಡ ತಪ್ಪು ಇನ್ನೊಂದ್ ಕಡೆ ಈ ಒಂದು ಸಂದರ್ಭಗಳಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ದೊಡ್ಡ ಮಟ್ಟದಲ್ಲಿ ಇಂಟರ್ಫ್ಯೂರ್ ಆಗ್ಬೇಕು ಅವರು ಕೂಡ ನೋಡಬೇಕು ಆದ್ರೆ ವಲಸೆ ಕಾರ್ಮಿಕರು ಕೂಲಿ ಕಾರ್ಮಿಕರು ಅವರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅನ್ನುವಂಥ
ಕಾಣ್ತಾ ಇದೆ ಅವರಿಗೆ ಕಾಳಜಿ ಇರುವಂತದ್ದು ನಾವು ನೋಡಿದ್ದೇವೆ ಈ ಹಿಂದೆಯೂ ಕೂಡ ಮೀನುಗಾರರು ಆಗಿರಬಹುದು ಅಥವಾ ಮೀನನ್ನು ಜಿಲ್ಲೆಯ ಜನರಿಗೆ ತಿನ್ನಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತ್ರ ನಮ್ಮ ಉಸ್ತುವಾರಿ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ ಇದು ನಿಜವಾಗಲೂ ಕೂಡ ವಿಪರ್ಯಾಸ ಈ ಸಂದರ್ಭದಲ್ಲಿ ಸರ್ ದಯಮಾಡಿ ಪ್ರತಿಯೊಬ್ಬರನ್ನ ನಾವು ನೋಡಬೇಕಾಗುತ್ತೆ ಈ ಸಂದರ್ಭ ಪ್ರತಿಯೊಬ್ಬರು ನಾವು ಇದ್ದೇವೆ ಅಂತ ಬಂದಾಗ ಈ ಕೂಲಿ ಕಾರ್ಮಿಕರು ಕಟ್ಟಿರುವಂತಹ ಮನೆಗಳಲ್ಲಿ ಅವರು ಕಟ್ಟಿರುವಂತಹ ಕಟ್ಟಡಗಳಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಎಸ್ ಹೊರದೇಶದಿಂದ ಬರ್ತಾರೆ ಅವರಿಗೆ ಹೈಫೈ ಆಗಿರುವಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತೆ ಆದರೆ ರೇಷನ್ ಕಾರ್ಡ್ ಇರುವಂತಹವರು ಇವರು ಇವರಿಗೋಸ್ಕರ ಮೊದಲು ನಾವು ಕೆಲಸ ಮಾಡಬೇಕಾಗುತ್ತೆ ಅಂಡ್ ಜಿಲ್ಲಾಡಳಿತ ಮಾಡ್ತಾ ಇರುವಂತಹ ಕೆಲಸಗಳು ನಿಜವಾಗ್ಲೂ ಕೂಡ ತಪ್ಪಾಗಿರುವಂತದ್ದು ಅಂಡ್ ಟೌನ್ ಹಾಲ್ ಮುಂಭಾಗ ಕೂಡ ಇದೇ ಘಟನೆ ನಡೆದಿತ್ತು ಹೇಳಿದಾಗ ಕೂಡ ಹೇಳಿದ್ರು ನಾವು ಹೇಳದೆ ಯಾರು ಕೂಡ ಬರಬಾರ್ದು ಒನ್ಸ್ ಅಗೇನ್ ಹಾಗಾದ್ರೆ ಇವತ್ತು ಯಾರು ಹೇಳಿ ಬಂದ್ರು ಅನ್ನುವಂತ ಪ್ರಶ್ನೆ ಇದೆ ಮಾತಾಡಬೇಕು ಅನೇಕ ಕರೆಗಳು ಬರ್ತಾ ಇದೆ ಪ್ರಥಮ ಕರೆ ಸ್ವೀಕಾರ ಮಾಡ್ತಾನೆ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ರ ಸರ್ ನಾನು ಧನಂಜಯ ಅಂತ ಫೋಟೋಗ್ರಾಫರ್ ತೊಕೋಟಿಂದ ಕರೆ ಮಾಡ್ತಾ ಇದ್ದೀನಿ ನಮಸ್ತೆ ಸರ್ ಮಾತಾಡಿ ಸರ್ ಮಾತಾಡಿ ಸರ್ ನಮ್ದು ಸರ್ ಇದ್ದಾರೆ ಶಾಸಕರು ಸರ್ ನಮಸ್ಕಾರ ನಮಸ್ಕಾರ ಸರ್ ನೀವು ಈ ಮೊದಲು ಸದನದಲ್ಲಿ ನಮ್ದು ಮಾನ ಕಾಪಾಡುವ ಬಗ್ಗೆ ಒಮ್ಮೆ ಧ್ವನಿ ಎತ್ತಿದ್ರೆ ಅಂದ್ರೆ ಟೈಲರ್ ಅಸೋಸಿಯೇಷನ್ ಬಗ್ಗೆ ಅವ್ರ ಬಗ್ಗೆ ಸ್ವಲ್ಪ ನೋಡ್ಬೇಕು ಅಂತೇಳಿ ಅವ್ರ ಮಾನ ಕಾಪಾಡ್ಬೇಕು ಅಂತ ಹೌದು ಹಾಗೆ ಸರ್ ಈ ಸಲ ಎಲ್ರಿಗೂ ನಗಿಸುವಂತವರು ಫೋಟೋಗ್ರಾಫರು ಮಂಗಳೂರಲ್ಲಿ ಈ ಸಲ ಕೂಗ್ತಾ ಇದ್ದಾರೆ ಹೆಚ್ಚಾಗಿ ಹೌದು ನಾವು ಕರ್ನಾಟಕದಲ್ಲಿ ಅತಿ ದೊಡ್ಡ ಸಂಘಟನೆ ಅಂದ್ರೆ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇರುವಂತ 3,300 ಇರುವಂತ ಒಂದು ಸಂಘಟನೆ ಸರ್ ಇವ್ರ ಬಗ್ಗೆ ಒಂದು ಸದನದಲ್ಲಿ ಮಾತಾಡಿ ಇವರ ಮುಖದಲ್ಲಿ ನಗುವನ್ನು ಸರಿಸಬೇಕು ಸರ್ ಈ ಸಲ ಖಂಡಿತ ಖಂಡಿತ ಓಕೆ ಓಕೆ ರೈಟ್ ಸರ್ ರೈಟ್ ಸರ್ ಥ್ಯಾಂಕ್ ಯು ತೊಕ್ಕೊಟ್ಟಿನಿಂದ ಕರೆ ಮಾಡಿದ್ದಾರೆ ಯುಟಿ ಖಾದರ್ ಅವರಿಗೆ ಸೇರಿರುವಂತಹ ಕ್ಷೇತ್ರವೂ ಕೂಡ ಹೌದು ಅದೇ ರೀತಿ ಹತ್ತು ಹಲವಾರು ಪ್ರಶ್ನೆಗಳು ಬರುತ್ತೆ ಪ್ರತಿ ಬಾರಿ ಯಾಕೆ ಕಾರ್ಮಿಕರು ಸಮಾಜದಿಂದ ಅಥವಾ ಈ ಸರ್ಕಾರದಿಂದ ತಿರಸ್ಕಾರಕ್ಕೆ ಒಳಗಾಗ್ತಾ ಇದ್ದಾರೆ ಅವರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಬರುತ್ತೆ ಇನ್ನೊಂದ್ ಕಡೆ ಹೇಳುತ್ತೆ ರಾಜ್ಯ ಸರ್ಕಾರ ನಿನ್ನೆ ಸಡಿಲಿಕೆ ಮಾಡುತ್ತೆ ಲಾಕ್ಡೌನ್ ಸಡಿಲಿಕೆ ಮಾಡುತ್ತೆ ಯಾಕೆ ಅಂತ ಬಂದಾಗ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುಗ್ಗಿ ಹೋಗಿದೆ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅದಕ್ಕೋಸ್ಕರ ನಾವು ಓಪನ್ ಮಾಡಬೇಕು ಎಲ್ಲವೂ ಕೂಡ ಅದರಲ್ಲೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಇದ್ದದ್ದು ಬಾರ್ಗಳು ಮದ್ಯದ ಅಂಗಡಿ ಓಪನ್ ಮಾಡುವಂಥದ್ದು ಅನೇಕ ಮಹಿಳೆಯರು ಅನೇಕ ಜನರು ಕೈ ಮುಗಿದುಕೊಂಡು ಕೇಳ್ಕೊಂಡ್ರು ರಾಜ್ಯ ಸರ್ಕಾರಕ್ಕೆ ದಯಮಾಡಿ ಈ ಒಂದು ಕೆಲಸ ಮಾಡಬೇಡಿ ಈ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇದ್ವಿ ಆದರೆ ಇನ್ನು ಮುಂದಕ್ಕಾಗಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು ಅಂದರೆ ಯಾರೊಬ್ಬರ ಮಾತಿಗೂ ಕೂಡ ಸರ್ಕಾರ ಕಿಂಚಿತ್ತು ಬೆಲೆ ಕೊಡಲಿಲ್ಲ ಆದರೆ ಇಂತಹ ಏನೋ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಬೆಲೆ ಕೊಡ್ತಾ ಇಲ್ಲ ನಮ್ಮ ಸರ್ಕಾರ ನಿಜವಾಗ್ಲೂ ಕೂಡ ಬೇಸರ ಸಂಗತಿ ಎಸ್ ಸರ್ ಯಾಕೆ ಸರ್ ಪದೇ ಪದೇ ಒನ್ಸಿಗೆ ಇಂತಹ ಸಮಸ್ಯೆಗಳು ಆಗ್ತಾ ಇದೆ ಅಂದ್ರೆ ಈ ಹಿಂದೆಯೂ ಕೂಡ ತಾವು ಹೇಳ್ತಾ ಇದ್ರಿ ಜಿಲ್ಲಾಡಳಿತ ಹೇಳಿದೆ ಅಂತ ಹೇಳಿ ಹಾಗಾದ್ರೆ ಅಲ್ಲಿ ವಾಚ್ಮನ್ಗೆ ಗೊತ್ತಾಗ್ತಾ ಇಲ್ಲ ಏನ್ ಕತೆ ಏನ್ ಸಮಸ್ಯೆ ಇದು ಇಲ್ಲ ಇದು ತಳಮಟ್ಟದಲ್ಲಿ ಇವತ್ತು ಅನುಷ್ಠಾನ ಮಾಡೋ ಅಧಿಕಾರಿಗಳು ಆ ಕಮಿಟ್ಮೆಂಟ್ ಬೇಕು ಜಿಲ್ಲಾಧಿಕಾರಿ ಮೇಲಿಂದ ಹೇಳ್ಬಹುದು ಅನುಷ್ಠಾನ ಅವ್ರಿಗೆ ಅದೊಂದು ಬದ್ಧತೆ ಬೇಕು ಬೆಳಿಗ್ಗೆ ಬೇಗ ಎದ್ದು ಹೇಳ್ಬೇಕು 6 ಗಂಟೆಗೆ ಹೋಗ್ಬೇಕು ಅಲ್ಲಿ ಕಾರ್ಮಿಕ 6 ಗಂಟೆಗೆ ಬಂದ್ ಬಿಡ್ತಾ ಅಂದ್ರೆ ಆಲೋಚನೆ ನಮ್ಮ ತಲೆಯಲ್ಲಿ ಇರ್ಬೇಕು ಅಲ್ಲಿ ಓನರ್ಗೆ ಹೇಳಿದ ಅಂತ ನೋಡ್ಕೊಳ್ಬೇಕು ಅಲ್ಲಿ ಗೇಟ್ ಒಬ್ಬೊಬ್ಬ ನಿಲ್ಲಿಸಿಕೊಂಡು ಇಲ್ಲಿ ಒಂದು ಇಂಟ್ರೆಸ್ಟೇಟ್ಗೆ ಮಾತ್ರ ಅಂತಾರಾಜ್ಯ ಮಟ್ಟಕ್ಕೆ ಇಲ್ಲ ಸೊ ಜಾರ್ಖಂಡ್ ಬಿಹಾರ್ ಅವನ್ನೆಲ್ಲ ನೀವು ಬೇರೆ ಅದು ನಿಮ್ಮ ಮತ್ತೆ ನಾವು ಕರಿತೇವೆ ಅಂತ ಅವ್ರನ್ನ ಸಪ್ರೇಟ್ ಮಾಡಿಸ್ಬೇಕು ಒಳಗೆ ಹೋದಂತ ಸಂದರ್ಭದಲ್ಲಿ ಕನಿಷ್ಠ ಕುಡಿಯೋ ನೀರು ಇಟ್ಟುಕೊಂಡು ಮತ್ತು ಅವ್ರಿಗೆ ಬೇಕಾದ ಫಾರ್ಮ್ ಫಿಲ್ ಮಾಡಿಸಿಕೊಂಡು ಕೆಲವು 4-5 ಟೇಬಲ್ ಚೇರ್ ಎಲ್ಲ ಹಾಕಿ ಒಂದು ಸಿಸ್ಟಮ್ ಮಾಡಬೇಕು ಅದು ಯಾವ್ದು ಇವತ್ತು ಇಲ್ಲ ಸೊ ತಳಮಟ್ಟದ ಅಧಿಕಾರಿಗಳು ಬಲ ಬದ್ಧತೆಯಿಂದ ಕೆಲಸ ನಿರ್ವಹಿಸುವಂತ ಅಗತ್ಯತೆ ಇವತ್ತು ನಮ್ಗೆ ಕಾಣ್ತದೆ. ಲಾಕ್ಡೌನ್ ಓಪನ್ ಆದ ತಕ್ಷಣ ಇವತ್ತು ಏನೆಲ್ಲ ಬಿಟ್ಬಿಡಿ ಅದು ಅರ್ಥ ಇಲ್ಲ ಮತ್ತು ಆರ್ಥಿಕತೆ ಆಗ್ಬೇಕು ಕರೆಕ್ಟ್ ಮತ್ತೆ ಜನರ ಆರೋಗ್ಯದಲ್ಲಿ ಚೆಲ್ಲಾಟ ಮಾಡಿಕೊಂಡು ಆರೋಗ್ಯ ಸರಿ ಆರ್ಥಿಕ ಸರಿ ಪರಿಸ್ಥಿತಿ ಹೇಳಿದ್ರೆ ಅದು ಬರೋ ತಪ್ಪು ನಿರ್ಧಾರ. ನನ್ನ ಪ್ರಕಾರ ನನಗೆ ಆಲೋಚನೆ ಪ್ರಕಾರ ನೀವು ಅದು ಬರೆದಿಟ್ಕೊಳ್ಳಿ ಇನ್ನೊಮ್ಮೆ ಲಾಕ್ಡೌನ್ ಈ ಸರ್ಕಾರ ಹೋಗ್ತದೆ. ಓಕೆ ಇನ್ನೊಂದ್ಸಲ ಲಾಕ್ಡೌನ್ ಖಂಡಿತವಾಗಿ ಸರ್ಕಾರ ಇನ್ನೊಮ್ಮೆ ಲಾಕ್ಡೌನ್ ಹೋಗ್ತಂತೆ ನನ್ನ ಅನಿಸಿ ಹಾಗೆ ಆಗ್ಬಾರ್ದು ನಾನು ಅನಿಸು. ಎಸ್ ಸರ್ ಎಸ್ ನಿಜವಾಗ್ಲೂ ಸಡನ್ ಕೇಸ್ ಜಾಸ್ತಿ ಆದ್ರೆ ನೋಡಿ ಮೊನ್ನೆ ಇವತ್ತು ಸರ್ ಇವತ್ತು 22 ಕೇಸ್ಗಳು ಅದು ಇವತ್ತು ಈ ಲಾಕ್ಡೌನ್ ಇಫೆಕ್ಟ್ ಇನ್ನು 3 ದಿವಸ ನಂತರ ಬರುದು ಇದೆಲ್ಲ ಮುಂಚೆ ಲಾಕ್ಡೌನ್ ನಿನ್ನೆ ಆಯ್ತಲ್ಲ ಇನ್ನು ನಾಳೆ ನಾಡಿದ್ದು ಟೆಸ್ಟ್ ಇನ್ನು ಗೊತ್ತಾಗೋದು ಲಾಕ್ಡೌನ್ ಇಫೆಕ್ಟ್ ಅದನ್ನ ಆಲ್ ಇಂಡಿಯಾ ಮಟ್ಟದಲ್ಲಿ ನೋಡಿ ಇವತ್ತು 50,000-46,000 ತನಕ ಆಯ್ತು. ಅಮೆರಿಕದಲ್ಲಿ ಕೂಡ ಜನವರಿಯಲ್ಲಿ ಇದೊಂದು ಒಂದು ಕೇಸ್ ಜನವರಿ ಟು ಮಾರ್ಚ್ 3 ತಿಂಗಳಲ್ಲಿ 1, 2, 10, 100 ಹೀಗೆ ನಮ್ಮಾಗಿ ಆಗಿ ಆಗಿ 3 ತಿಂಗಳಲ್ಲಿ ಬಂದದ್ದು 33,000 ಕೇಸ್. ಆ 3 ತಿಂಗಳ ನಂತರ 100,000 ಕೇಸ್ ರೈಟ್ ಹೌದು. ಸೊ ಅವ್ರಿಗೆ ಕೂಡ ಸ್ಟಾರ್ಟ್ ಆದ ಫಸ್ಟ್ ಒಂದು ಕೇಸ್ ಇಂದ ಸ್ಟಾರ್ಟ್ ಆದದ್ದು ಆಗ ಅವ್ರು ಕೂಡ ಅದನ್ನೇ ಮಾತಾಡಿದ್ರು ಒಂದೊಂದು ಇದೇನು ಹಾಗೆ ಒಂದು ಕೇಸ್ ಹೀಗೆ ನಾವು ಇದು ಮಾಡ್ತೇವೆ ಅಂತೇಳಿ. ಸೊ ಇದನ್ನೆಲ್ಲ ಆರ್ಥಿಕ ಪರಿಸ್ಥಿತಿ ವಿಚಾರಗಳು ಬೇಕು ಬಹಳ ಜಾಗ್ರತೆ ನೋಡ್ಬೇಕು. ಅದರ ಅರ್ಥ ನಮ್ಮ ಸರ್ಕಾರ ಜನಸಾಮಾನ್ಯರ ಆರೋಗ್ಯದಲ್ಲಿ ಚೆಲ್ಲಾಟ ಆಡುವಂತ ಒಂದು ವಿಚಾರ ಅಲ್ಲ. ಇದರಲ್ಲಿ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದ ತೀರ್ಮಾನ ಬೇಕು.
ಯಾವ ರೀತಿ ರೀಕ್ವೆಂತೆ ಇವತ್ತು ಮದ್ಯದ ಅಂಗಡಿ ಓಪನ್ ಮಾಡಿದ ಅಗತ್ಯತೆ ಏನು ಎಸ್ 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 ಸರ್ ಬೇಕು ಬೇಕು ಸರ್ ಇದರ ಬಗ್ಗೆ ಮಾತಾಡಬೇಕು ಮಾತಾಡ್ತೇನೆ ಮಾತಾಡಬೇಕು ಅನೇಕ ಕರೆಗಳು ಬರ್ತಾ ಇದೆ ಹಲೋ ಸರ್ ನಮಸ್ತೆ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ನಾನು ಪುತ್ತೂರಿಂದ ನಿತಿನ್ ಅವರೇ ನಮಸ್ಕಾರ ನಮಸ್ತೆ ಸರ್ ಪುತ್ತೂರ್ ನಮ್ಮ ಕೂಡಲೇ ಯಾವಾಗಲೂ ಡೈಲಿ ಲೈವ್ ನೋಡ್ತಾ ಇರ್ತೇನೆ ಇವತ್ತು ಏನ ಕಾಲ್ ಸಿಕ್ಕಿತ್ತು ಆ ರೈಟ್ ಸರ್ ಥ್ಯಾಂಕ್ ಯು ಸರ್ ಮಾತಾಡಿ ಸರ್ ವಿಷಯ ಎಂತ ಇಲ್ಲ ಈಗ ಕೆಲವು ವಿಷಯದಲ್ಲಿ ನಾವು ಮಾತಾಡಬೇಕಾಗಿದೆ ಯಾಕಂದ್ರೆ ಈಗ ಕೊರೋನಾ ಇಷ್ಟವರೆಗೆ ನಾವು ತಡ್ಕೊಂಡು 40 ದಿವಸ ಮನೆಯಲ್ಲಿ ಕೂತಿ ಮಸೀದಿ ಇಲ್ಲ ಮಂದಿರ ಇಲ್ಲ ಯಾವ್ದಿಲ್ಲ ಪೂಜೆ ಇಲ್ಲ ಯಾವ್ದಿಲ್ಲ ಆದ್ರೆ ನಿನ್ನೆಯಿಂದ ಈ ಇದು ಇದನ್ನೆಲ್ಲ ಓಪನ್ ಮಾಡಿ ಬಾರ್ ನೆಲ್ಲ ಓಪನ್ ಮಾಡಿ ಈಗ ಕೊರೋನಾ ಕಂಪ್ಲೀಟ್ ಈಗ ವಾಪಸ್ ಬರುವ ಅಂದಾಜು ಉಂಟಾ ಅಂತ ನಮಗೆ ಒಂದು ಡೌಟ್ ಮತ್ತೊಂದು ಎಂತ ಹೇಳಿದ್ರೆ ಮತ್ತೆ ಯೂಟಿ ಗಾದ್ರ ಹತ್ರ ಒಂದು ಸ್ವಲ್ಪ ಯಾಕಂದ್ರೆ ಅವರು ತುಂಬಾ ಕಷ್ಟ ಬರ್ತಾರೆ ಎಲ್ಲಾ ಕೆಲಸದಲ್ಲಿ ಅವ್ರು ಮುಂದೆ ಹೋಗ್ತಾರೆ ಎಲ್ಲಾ ಜನಗಳೊಟ್ಟಿಗೆ ಸೇರ್ತಾರೆ ಜಾತಿ ನೋಡುದಿಲ್ಲ ಎಲ್ಲ ಮಾಡ್ತಾರೆ ಆದ್ರೆ ಕೊನೆಗೆ ಸಿಕ್ಕದವರಿಗೆ ದೇಶದ್ರೋಹಿ ಬರ್ತವೆ ಬೇರೆ ಅಂತ ಇಲ್ಲ ಎಲ್ಲಾರು ಬೈಯುದವರನ್ನು ದೇಶದ್ರೋಹಿ ಅವನೊಬ್ಬನೇ ಅವರೊಬ್ಬರೇ ಇರುದಲ್ಲ 7 ಜನ ಬಾಕಿ ಇದ್ದವರು ಇರುವಾಗ ಇವರೊಬ್ಬರೇ ಇರುದು ಒಬ್ಬರನ್ನು ರಬ್ಬರ್ ಬಾಲ್ ತರ ಚೆಂಡಾಡ್ತಾ ಇರ್ತಾರೆ ಮನುಷ್ಯರು ಆ ಕಡೆ ಈ ಕಡೆ ಆ ಕಡೆಗಡೆ ಬೈತಾ ಇರ್ತಾರೆ ಅವ್ರಿಗೊಬ್ರು ಕಷ್ಟಕ್ಕೆ ಎಲ್ಲ ಕಡೆ ಓಡಾಡ್ತಾರೆ ಜಾತಿ ನೋಡುದಿಲ್ಲ ಅಂತ ನೋಡುದಿಲ್ಲ ಈಗ ಕಾರ್ಮಿಕರ ಇದಕ್ಕೆ ಮತ್ತೆ ಯಾರಾದ್ರೂ ಉಪಕಾರ ಮಾಡೋರಿದ್ರೆ ಅವರು ಇದಕ್ಕೆ ಎಂತಕ್ಕೆ ಪ್ರಚಾರಕ್ಕೆ ಹೋಗುದು ಉಪಕಾರ ಮಾಡುದವರು ಹೋಗೋದಿದ್ರೆ ಅವರೆಲ್ಲ ಪ್ರಚಾರಕ್ಕೆ ಹೋಗೋರು ಉಪಕಾರ ಮಾಡಿದ ಮನೆಯಲ್ಲಿ ಕೂತವರೆಲ್ಲ ಅವರು ಒಳ್ಳೆ ದೇಶ ಭಕ್ತರು ಬಾಕಿದವರೆಲ್ಲ ದೇಶದ್ರೋಹಿಗಳು ಉಪಕಾರ ಮಾಡೋರು ಊಟ ಕೊಡೋರು ಮನುಷ್ಯರಿಗೆ ಉಪಕಾರ ಮಾಡೋರು ಬಸ್ಸಿನ ವ್ಯವಸ್ಥೆ ಮಾಡೋರು ದೇಶದ್ರೋಹಿಗಳು ಆದ್ರವರಿಗೆ ಈಗ ಲಾಸ್ಟ್ಗೆ ಅದೇ ಸಿಕ್ಕುದು ಯಾಕಂದ್ರೆ ಅವ್ರು ಎಷ್ಟು ಕಷ್ಟ ಬರ್ತಾರೆ ಎಷ್ಟು ಈ ಉಪವಾಸದಲ್ಲಿ ಓಡಾಡಿ ಇದ್ದ ಕಡೆ ಎಲ್ಲ ಹೋಗ್ತೀವಿ ಈಗ ನಾವು ಜಾತಿ ನೋಡುದಲ್ಲ ಅವರ ಬಗ್ಗೆ ನಮ್ಗೆ ಒಂದು ಯಾಕಂದ್ರೆ ನಮ್ಗೆ ನಮ್ಮ ಇದ್ರಲ್ಲಿ ದಕ್ಷಿಣ ಕನ್ನಡದಲ್ಲಿ ಅವ್ರು ಒಬ್ಬರೇ ಇರೋದು ಅವ್ರು ಇಷ್ಟೆಲ್ಲ ಕಷ್ಟ ಮೊನ್ನೆ ವಿಧಾನಸಭೆಯಲ್ಲಿ ಸಮೇತ ಅವರನ್ನು ದೇಶದ್ರೋಹಿ ಅಂತ ಕರೆದ್ರು ಅವ್ರಿಗೆ ಯಾರು ಸಪೋರ್ಟ್ ನಿಲ್ಲ ನಮ್ಗೆ ಅಷ್ಟು ನಮ್ಗೆ ನೋವಾಗ್ತಾ ಉಂಟು ಯಾಕಂದ್ರೆ ನಮ್ಮ ಒಂದು ಸಮುದಾಯದವರು ಇಷ್ಟೆಲ್ಲ ಕಷ್ಟ ಬರುವಾಗ ಅವರನ್ನು ಈ ತರ ರೆಗ್ಯುಲೇಟ್ ಮಾಡ್ತಾರೆ ಜನಗಳು ಅಂತೇಳಿ ಈಗ ನೋಡಿ ಈಗಲೂ ಅವರನ್ನು ಹೇಳ್ತಿ ಈಗ ನಮ್ಗೆ ನಾನು ಈ ಫೇಸ್ಬುಕ್ ಅಲ್ಲಿ ಲೈವ್ ನೋಡ್ತಾ ಇದ್ದೇನೆ ನಿಮ್ಮ ನಂದು ಟಿವಿ ಇಲ್ಲ ಫೇಸ್ಬುಕ್ ಅಲ್ಲಿ ಲೈವ್ ನೋಡುವಾಗ ಡೈಲಿ ಅದಕ್ಕೆ ಕಮೆಂಟ್ ಮಾಡ್ತಾ ಇದ್ದಾರೆ ಇದು ರಾಜಕೀಯ ಮಾಡುದು ಅವನು ಹಾಗೆ ಮಾಡ್ತಾನೆ ಈಗ ಮಾಡ್ತಾನೆ ರಾಜಕೀಯ ಮಾಡಿದ್ರೆ ಮನೆಯಲ್ಲಿ ಕೂತ್ಕೊಳ್ಬಹುದು ಈಗ ಎಲ್ಲ ಈ ಸಂದರ್ಭದಲ್ಲಿ ಏನ್ ಸರ್ ರಾಜಕೀಯ ಮಾಡುದು ರಾಜಕೀಯ ಮಾಡ್ಬೇಕಾದ್ರೆ ಅವ್ರಿಗೆ ಕೂಡ ಅವಕಾಶ ಇದೆ ಮಾಡಬಹುದಲ್ವಾ ರಾಜಕೀಯ ಅವ್ರು ಕೂಡ ಹೋಗ್ಬೋದಲ್ವಾ ನಾವು ಒಂದು ನಾವು ಯಾವ ಪಕ್ಷದವರಲ್ಲ ನಮ್ಗೆ ಯಾವ ಜಾತಿ ಇಲ್ಲ ನಾವು ಹಿಂದೂಗಳು ಮುಸ್ಲಿಮರು ನಾವೆಲ್ಲರೂ ಒಟ್ಟಿಗಿರೋರು ಈಗ ನೋಡಿ 40 ದಿವಸ ನಾವು ಮಸೀದಿಗೆ ಹೋಗ್ಲಿಲ್ಲ ನಾವು ಮಂದಿರ ನಮ್ಮ ಊರಲ್ಲಿ ಜಾತ್ರೆ ಇತ್ತು ಮಾಲಿಂಗೇಶ್ವರ ದೇವಸ್ಥಾನದ್ದು ನಾವು ನಮ್ಮ ಜಾತ್ರೆ ನಮ್ಮ ಊರಿಗೆ ಜಾತ್ರೆ ಅದು ಅದಕ್ಕೆ ನಾವು ಹೋಗ್ಲಿಲ್ಲ ನಾವು ಇಷ್ಟು ವರ್ಷದಲ್ಲಿ ಓದ್ಕೊಂಡಿದ್ದವರು ಅಂತ ಜಾತ್ರೆ ಬಂದ್ ಮಾಡಿದೀವಿ ಮಸೀದಿಗೆ ನೋಡಿ ಇವರಿಗೆ ಲಾಭಕ್ಕೋಸ್ಕರ ಇವತ್ತು ಇಡೀ ಬಾರ್ ಅನ್ನು ಓಪನ್ ಮಾಡಿ ವೈನ್ ಶಾಪ್ ಅನ್ನು ಓಪನ್ ಮಾಡಿ ಇಡೀ ಲೋಕದಲ್ಲಿ ಎಂತ ಅವಸ್ಥೆ ಈಗ ಇನ್ನು ನೋಡಿ ಇನ್ನು ಕಷ್ಟ ನೋಡಿ ಇನ್ನು ಇದ್ದ ತಾಳಿ ಕಿತ್ತುಕೊಂಡು ಮೂಕುತಿ ಕಿತ್ತುಕೊಂಡು ಇನ್ನು ಹೊಡೆದು ಸಾಯಿಸಿ ಆಕ್ಸಿಡೆಂಟ್ ಆಗಿ ಬಿದ್ದು ನಿನ್ನೆ 2 ಜನ ಬಿದ್ರು ಇವತ್ತೊಂದು 3 ಜನ ಈಗ ಪುತ್ತೂರಲ್ಲಿ ಬಿದ್ರು ರೈಟ್ ಸರ್ ರೈಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ 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 ಈ ಸಂದರ್ಭದಲ್ಲಿ ಯಾವ ರೀತಿ ಇದೆ ಅನ್ನೋದು ಅವ್ರು ಹೇಳ್ತಾ ಇದ್ರೆ ಅಂಡ್ ಖಾದರ್ ಅವರಿಗೆ ಎಸ್ ಒಂದು ಮಾತು ಹೇಳಿದ್ರು ಅವರು ಏನ್ ಹೇಳ್ತೀರ ಸರ್ ಒಂದು ಔಟ್ ಆಫ್ ದ ಬಾಕ್ಸ್ ನಾನು ಕೇಳ್ತಾ ಇರುವಂತದ್ದು ಅಂದ್ರೆ ಅವರು ಹೇಳ್ತಾ ಇರುವಂತಹ ಮಾತಿಗೆ ಪ್ರತಿ ಬಾರಿ ಕೆಲಸ ಮಾಡ್ತೀರ ಆದ್ರೆ ಹೇಳುವಂತಹ ಆಪಾದನೆಗಳು ಆರೋಪಗಳು ಬಂದಾಗ ಏನ್ ಮಾಡ್ತೀರಾ ಅಂತ ಹೇಳಿ ಇದು ನೋಡಿ ಆರೋಪಗಳು ಸ್ವಾಭಾವಿಕ ಆರೋಪಗಳು ಮನೆಯಿಂದಲೇ ಪ್ರಾರಂಭ ಆಗ್ತದೆ ಅಲ್ವಾ ಮಕ್ಕಳು ಹತ್ತವರ ಮೇಲೆ ಆರೋಪ ಆಗ್ತದೆ ಹತ್ತವರ ಮನೆಯಿಂದಲೇ ಅದು ಬಹುಶಃ ವಿಚಾರ ಇರ್ತದೆ ಅದನ್ನ ನಾವು ಸಕಾರಾತ್ಮಕವಾಗಿ ಸ್ವೀಕರಿಸಬೇಕು ನಮ್ಮ ತಲೆಯಲ್ಲಿ ಯಾವ್ದು ಇಡಬೇಕು ನಾವು ಅದನ್ನು ಮಾತಾಡಬೇಕು ನಾವು ಕಸದ ಬುಟ್ಟಿಗೆ ಹಾಕ್ಬೇಕು ಅದನ್ನ ಎಲ್ಲ ಬುಟ್ಟಿಗೆ ಹಾಕ್ಬೇಕು ನನಗೆ ಒಳ್ಳೆಯವನ್ನ ಹೇಳಿದ್ರು ಕೂಡ ನಾನು ಇದೇ ರೀತಿ ಇರ್ತೇನೆ ನನಗೆ ಕೆಟ್ಟದ್ದು ಹೇಳಿದ್ರು ಕೂಡ ನಾನು ಇದೇ ರೀತಿ ಇರುವುದು ಯಾಕಂತ ಹೇಳಿದ್ರೆ ನನ್ನ ಹೊಗಳಿದಾಗ ನನಗೆ ಖುಷಿ ಆಗುದು ನನ್ನನ್ನು ತೆಗಲಿದಾಗ ನನಗೆ ಬೇಸರ ಆಗುದು ಅದ ಅರ್ಥ ಏನು ನಾನು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ ನಾನು ಅವರ ಕಂಟ್ರೋಲ್ ಅಲ್ಲಿ ಇದ್ದೇನೆ ಅಂತೀರಿ ನಾವು ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕು ಯಾವ್ದು ಬೇಕು ಅದ ತಲೆಯಲ್ಲಿ ಇಟ್ಕೊಳ್ಬೇಕು ಬೇಕಂದ್ರೆ ಕಸದ ಬುಟ್ಟಿಗಾಗಿ ಬಿಡಬೇಕು ದೇವರಿಗಿಂತ ದೊಡ್ಡ ತೀರ್ಮಾನ ಕೊಡೋರು ಯಾರು ಕೂಡ ಇಲ್ಲ ಸೊ ದೇವರು ಅದನ್ನ ನೋಡ್ತಾನೆ ಮತ್ತೆ ಮಾವಿನ ಮರಕ್ಕೆ ಮಾತ್ರ ಕಲ್ಲು ಬಿಸಾಡ್ತಾರೆ ಗೋಲಿ ಮರಕ್ಕೆ ಯಾರು ಕೂಡ ಕಲ್ಲು ಬಿಸ ಏನು ಎಲ್ಲ ಬಿದ್ರೆ ಬೀಳಿ ಅಂತ ಹೇಳೋದು ಭಾವನೆ ಸೊ ಅದನ್ನ ಸಕಾರಾತ್ಮಕ ಸ್ವೀಕರಿಸಿಕೊಂಡು ಹೋಗುವ ನಮ್ಗೆ 100 ಕೆಲಸ ಇದೆ ನಾವು ತೆಗಲೋರ ಬಗ್ಗೆ ನಾವೇನ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನನ್ನ ಹೆಸರು ರವಿ ಅಂತ ರವಿ ಕುಟುಂಬದಿಂದ ಓಕೆ ಓಕೆ ಮಾತಾಡಿ ಸರ್ ರವಿ ಅವರೇ ಸರ್ ಸ್ವಲ್ಪ ಕನೆಕ್ಷನ್ ಕೊಡ್ಬೋದಾ ಮಾತಾಡಿ ಮಾತಾಡಿ ಯೂಟಿ ಕಾದರ್ ಅವರು ಇದ್ದಾರೆ ಮಾತಾಡಿ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಿಮ್ಗೆ ವೈನ್ ಶಾಪ್ ಓಪನ್ ಮಾಡಿದಾರಲ್ಲ ಸರ್ ಅದು ಒಂದು ನೋಡಿ ಈಗ ಇಷ್ಟೆಲ್ಲ ಅವಾಂತರ ಇತ್ತಲ್ಲ ಆದ್ರೆ ಈಗ ಒಂದು ಬಸ್ಲಿ ಎಷ್ಟೇ ಮಂದಿ ಹೋಗ್ತಾರೆ ನೋಡಿ ಒಂದು ಹೊಟ್ಟೆಪಾಡಿಗೋಸ್ಕರ ಗಂಡು ಮಕ್ಕಳು ಹೆಣ್ಮಕ್ಕಳು ಎಲ್ಲ ಹೋಗ್ತಾರೆ ಮನೆಯವರು ಹೊಟ್ಟೆ ತುಂಬಿಸಿಗೋಸ್ಕರ ಆ ಬಸ್ ಸ್ವಲ್ಪ ಓಪನ್ ಮಾಡ್ಬೋದಿತ್ತಲ್ಲ ಸರ್ ಒಂದು ಎರಡೆರಡು ಸೀಟಿಗೆ ಒಂದೊಂದು ಜನ ಹಾಗೆ ಆದ್ರೂ ಬಿಡ್ಬೋದಿತ್ತಲ್ಲ
ಓಕೆ ಓಕೆ ಏನ್ ಬಸ್ಗಳು ಓಪನ್ ಆಗ್ಬೇಕಿತ್ತು ಅಂತ ತಾವು ಹೇಳ್ತಾ ಇದ್ರಾ? ಹೌದು ನೋಡಿ, ಅಲ್ಲ ಬೇರೆ ಪ್ರಾಬ್ಲಮ್ ಉಂಟು. ಈಗ ನೋಡಿ, ಒನ್ ಶಾಪ್ ಆಗಿ ಅಷ್ಟು ಪ್ರಾಬ್ಲಮ್ ಆಯ್ತು ಓಪನ್ ಆಗಿ. ಆದ್ರೆ ಇದೊಂದು ಕೇಸ್ ಒಂದು ನೋಡಿ, ಹೊಟ್ಟೆ ಪಾಡಿಗೆ ಎಷ್ಟು ಗಂಡು ಮಕ್ಕಳು ಹೆಣ್ಮಕ್ಕಳು ಎಲ್ಲ ಹೋಗ್ತಾರೆ ಒಂದು ಕೆಲಸಕ್ಕೋಸ್ಕರ ಬಸ್ ಅಲ್ಲಿ. ಓಕೆ ಓಕೆ, ಸರ್ಕಾರದ ಹೊಟ್ಟೆ ಪಾಡಿಗೋಸ್ಕರ ವೈನ್ ಶಾಪ್ ಓಪನ್ ಮಾಡಿದ್ದಾರೆ. ಎಷ್ಟು ಮಂದಿ ಇದ್ದಾರೆ ಆ ಬಸ್ಸನ್ನು ನಂಬಿ. ಓಕೆ ಸರಿ ಸರಿ, ಎಸ್ ಸರ್, ಸರ್ಕಾರದ ಹೊಟ್ಟೆ ಪಾಡಿಗೋಸ್ಕರ 10% ಮಾತ್ರ ಒಟ್ಟಾರೆಯಾಗಿ ಇವರು ಲಿಕ್ಕರ್ ಲಾಬಿಗೆ ಮಣಿದಿದ್ದಾರೆ. ಲಿಕ್ಕರ್ ಲಾಬಿ ಯಾರಿದೆ ಅಲ್ಲ ಅವ್ರಿಗೆ 80% ಲಾಭ. ಓಕೆ, ಸರ್ಕಾರಕ್ಕೆ ಎಷ್ಟು ಸ್ವಲ್ಪ ಅದರಲ್ಲಿ ಸಿಕ್ಕುವಂತ ಇನ್ಕಮ್ ಜಾಸ್ತಿ ಏನು ಬರ್ತದ? ಮೇನ್ ಏನಿದೆ, ಇವರು ಲಿಕ್ಕರ್ ಲಾಬಿಗೆ ಸರ್ಕಾರ ಇವತ್ತು ಮಣಿದಿದೆ. ಅವರ ಒತ್ತಡಕ್ಕೆ ಓಪನ್ ಮಾಡಿದ್ದಾರೆ. ಅವಿ ಸಂಬಂಧಪಟ್ಟ ಜನಸಾಮಾನ್ಯನ ಪ್ರಶ್ನೆ ಏನು ಅನ್ನುವಂತ, ಜನಸಾಮಾನ್ಯನ ಹೋಗಿಗೆ ಬೆಲೆ ಇಲ್ವಾ? ಅದನ್ನ ಬಹಳ ಸ್ಪಷ್ಟ ಇತ್ತು ಸರ್ಕಾರಕ್ಕೆ. ಇದರಿಂದ ನಮ್ಗೆ ಬರುವ ಎಷ್ಟು 1,000 ಕೋಟಿ, 10-15,000 ಕೋಟಿ ಬರುವ, 20,000 ವರ್ಷಕ್ಕೆ ಬರಬಹುದು. ಸರ್ಕಾರಕ್ಕೆ ಓಪನ್ ಆಗಿ ಹೇಳ್ಬಹುದು, ನೋಡಿ ನಮ್ಗೆ ಈ ಸರ್ಕಾರ ಇಷ್ಟು ನಷ್ಟ ಆಗ್ತಾ ಇದೆ, ಈ ಸಲ ನಮ್ಗೆ ಎಲ್ಲ ಸ್ಕೀಮ್ಗಳು ಕೊಡ್ಲಿಕ್ಕೆ ಆಗುದಿಲ್ಲ, ಈ ಒಂದಷ್ಟು ಅವೆಲ್ಲ ಸಹಕರಿಸ್ಬೇಕಂತ ಹೇಳಿದಾಗ ಜನೆಲ್ಲ ಕೂಡ ಸಹಕಾರ ಕೊಡ್ತಾರೆ. ಅದ ಅರ್ಥ ನೀವು ಇದನ್ನು ವೈನ್ ಶಾಪ್ ಓಪನ್ ಮಾಡಿ ನೀವು ಇವರು ಹೇಳಿ ಕರೆಕ್ಟ್, ಯಾಕಂದ್ರೆ ನಾಳೆ ಇನ್ನು ಕ್ರೈಮಿಂಗ್ ಆಗ್ತದೆ. ಎಸ್, ಪೀಪಲ್ ಗೋ ಆನ್ ಕ್ರೈಮ್, ಅಲ್ಲಿ ಕಳತನ ಪ್ರಾರಂಭ ಆಗ್ತದೆ, ಅಲ್ಲಿ ಇನ್ನೊಂದು ಪ್ರಾರಂಭ ಆಗ್ತದೆ, ಗಲಾಟೆಗಳು ಆಗುವಂಥದ್ದು, ಕಡೆಗೆ ಮನೆಯಲ್ಲಿ ಸಮಸ್ಯೆ ಆಗುವಂಥದ್ದು. ಇವಾಗ ನಮ್ಗೇನು ಕರೆಕ್ಟ್ ಇತ್ತು, ಈ ಸಂದರ್ಭದಲ್ಲಿ 1 ತಿಂಗಳು ಕುಡಿಯೋದ ಸ್ವಲ್ಪ ಅಡ್ಜಸ್ಟ್ ಆಗಿದ್ರು, ಕೆಲವು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದಿತ್ತು ಬಹುತೇಕ, ಇನ್ನೂ ಸ್ವಲ್ಪ ಸರಿಯಾಗೋರಿತ್ತು. ಯಾರಿಗೆ ಎಲ್ಲ ಇವತ್ತು ಈ 1 ತಿಂಗಳು ಇದೊಂದು ಬಿಡಿಸುವಂತ ಪರಿಸ್ಥಿತಿ, ಸ್ವಲ್ಪ ಸರಿ ಹೋಗುವಂತ ಪರಿಸ್ಥಿತಿ ಆಗ್ತಿತ್ತ ಏನೋ ಸ್ವಲ್ಪ ಎಲ್ಲ ಆಗ್ತಿದ್ದೆ. ಇವತ್ತು ಮುಂದಿನಿಂದ ಕಿಸೆಯಲ್ಲಿ ದುಡ್ಡು ಉಂಟಾ ದುಡ್ಡಿಲ್ವ ಅಂತ ಗೊತ್ತಿಲ್ಲ, ಎಲ್ಲ ಬಂದು ಇವತ್ತು ನಿಂತಿದ್ದಾರೆ. ಕೊಡದಿದ್ರೆ ಮನೇಲಿ ಗಲಾಟೆ ಮಾಡಿಕೊಂಡು ಹೋಗ್ತಾರೆ. ಆ ಮನೆ ಕುಡಿತದಿರುವಂತ ಒಂದು ಪರಿಸ್ಥಿತಿ, ಆ ಮನೆಯವ್ರಿಗೆ ಮಾತ್ರ ಕಷ್ಟ ಇವತ್ತು ತೀರ್ಮಾನ ತೀರ್ಸಂದ್ರೆ ಈ ತೀರ್ಮಾನ ತಕೊಳ್ಬಾರ್ದು. ನಮ್ಗೆ ಅರ್ಥ ಆಗುದು ಯಾಕೆ ಈ ತೀರ್ಮಾನ ಇವ್ರು ತಕೊಳ್ತಾರಂತೆ. ಸೊ ಇದನ್ನ ಈ ತೀರ್ಮಾನ ತಕೊಳ್ಳೇಬಾರ್ದು ನನ್ನೊಂದು ಅನಿಸಿಕೆ. ಓಕೆ ಸರಿ ಸರ್, ಬರ್ತೇನೆ. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ರ? ಸರ್ ನಾನು ಸೌದಿ ಅರೇಬಿಯಾದಿಂದ ಅಬ್ದುಲ್ ಮಜೀದ್ ಅಂತ ಹೇಳಿ. ಅಬ್ದುಲ್ ಮಜೀದ್ ಅವರು, ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ನಮಸ್ತೆ ಸರ್, ನಿಮ್ಮ ವಾಹಿನಿಯಲ್ಲಿ ನಿಮ್ಮ ಎಲ್ಲ ಕಾರ್ಯಕ್ರಮ ನೋಡ್ತಿದ್ದೇವೆ ಸರ್, ತುಂಬಾ ಒಳ್ಳೆ ಕಾರ್ಯಕ್ರಮ ಕೊಡ್ತಿದ್ದೀರಾ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಏನಂದ್ರೆ ಸರ್, ನಾವು ಸೌದಿ ಅರೇಬಿಯಾದಲ್ಲಿದ್ದೇವೆ ಸರ್, ನಾವು ನಮ್ಮ ಊರಿನ ಅವಸ್ಥೆಲ್ಲ ಎನಿ ಟೈಮ್ ನಾವು ವೀಕ್ಷಿಸುತ್ತಿದ್ದೇವೆ ಸರ್. ನಿನ್ನೆ ನಮ್ಮ ರಾಜ್ಯ ಸರ್ಕಾರದೊಂದು ಮದ್ಯದಂಗಡಿಯಲ್ಲಿ ಓಪನ್ ಮಾಡಿದ್ದಾರೆ ಸರ್. ಹೌದು, ಆ ಮದ್ಯದಂಗಡಿಯ ಮುಂದೆ ಜನರು ಇಂಥ ಅವಸ್ಥೆ ನೋಡುವಾಗ ನಮ್ಗೆ ನಾಚಿಕೆ ಗಾಡಾಗ್ತಿದೆ. ಯಾಕೆಂದ್ರೆ ಮಾತಾಡಿ ಸರ್ ಕೇಳ್ತಾ ಇದೆ. ನಮ್ಮ ಊರಿನಲ್ಲಿರುವ ಎಲ್ಲಾ ಮಸೀದಿಗಳು ಎಲ್ಲ ಬಂದ್ ಆಗಿಬಿಟ್ಟಿದೆ. ಯಾಕೆಂದ್ರೆ ನಮ್ಮಲ್ಲಾಗುವ ಅಷ್ಟಾದ್ರೂ ನಾವು ಸಹಕಾರ ಮಾಡುವಂತ ಹೇಳುವ ನಿಟ್ಟಿನಲ್ಲಿ ಎಲ್ಲಾ ಮಸೀದಿಗಳು ಬಂದ್ ಮಾಡಿದ್ದೇವೆ. ರಂಜಾನ್ ನಲ್ಲಿ ನಮ್ಗೆ, ಹಲೋ ಕೇಳ್ತದೆ ಸರ್, ಮಾತಾಡಿ ಕೇಳ್ತದೆ. ರಂಜಾನ್ ನಲ್ಲಿ ನಮ್ಮ ಎಲ್ಲಾ ಆರಾಧನೆಗಳು ಎಲ್ಲವನ್ನ ನಾವು ಸ್ಟಾಪ್ ಮಾಡಿಬಿಟ್ಟಿದ್ದೇವೆ. ಯಾಕೆಂದ್ರೆ ಅಷ್ಟಾದ್ರೂ ನಾವು ನಮ್ಮಿಂದ ಆಗುವ ಅಷ್ಟು ಸಹಕಾರ ಮಾಡುವಂತ ಹೇಳಿ ಎಲ್ಲಾ ಮಸೀದಿಗಳು ಬಂದ್ ಆಗಿದೆ. ಸರಿ ಸರಿ, ನೋಡುವಾಗ ಎಲ್ಲಾ ಮದ್ಯದಂಗಡಿಗಳು ಓಪನ್ ಆಗಿದೆ. ಅಲ್ಲಿ ಯಾವುದೇ ಡಿಸ್ಟೆನ್ಸ್ ಇಲ್ಲ ಸರ್, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ. ಇದನ್ನು ನೋಡುವ ನಮ್ಗೆ ನಾಚಿಕೆ ಆಗ್ತಿದೆ ಸರ್. ಅದರಲ್ಲೂ ರಾಜ್ಯ ಸರ್ಕಾರ ಅದನ್ನೊಂದು ಮದ್ಯವನ್ನು ಬಂದ್ ಮಾಡಿಬಿಟ್ಟಿದೆ. ಓಕೆ, ಮಧ್ಯ ಬಂದ್ ಮಾಡಿಟ್ರೆ ಒಂದು ಉಪಕಾರ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಯೂಟಿಗೆ ಆದ್ರೆ ಸರ್ ಒಳ್ಳೆ ಕೆಲಸ ಎಲ್ಲ ಮಾಡ್ತಿದ್ದಾರೆ, ನಮ್ಗೆ ನೋಡುವಾಗ ತುಂಬಾ ಖುಷಿ ಆಗ್ತಿದೆ. ಎನಿ ಟೈಮ್ ಅಲ್ಲಿ ನಾವು ಯಾವುದೇ ತರದ ಕಾಲ್ ಮಾಡಿದ್ರು ನಮ್ಗೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ತುಂಬಾ ಶಾಸಕರಿದ್ದಾರೆ ಸರ್, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಸಲ ಒಂದು ಫಾರ್ಮ್ಸ್ ಅನ್ನು ಎತ್ತುತ್ತಿಲ್ಲ. ನಾವು ಯಾವ್ದಾದ್ರು ಒಂದು ತಾವು ಕೂಡ ಒಂದು ಮಾತು ಹೇಳ್ತಾ ಇದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಮದ್ಯದಂಗಡಿ ಓಪನ್ ಮಾಡುವಂತದ್ದು ಏನಿತ್ತು ಅನ್ನುವಂಥದ್ದು ನೇರವಾಗಿ ಹೇಳ್ತಾರೆ. ಇಲ್ಲ, ನಮ್ಮ ಆರ್ಥಿಕ ಪರಿಸ್ಥಿತಿ ಕುಗ್ಗಿ ಹೋಗಿದೆ, ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ, ನೋ ವೇ ಅನ್ನುವಂಥದ್ದು ನಾವು ಓಪನ್ ಮಾಡಬೇಕು. ಎಲ್ಲೋ ಒಂದ್ ಕಡೆ ನೋಡಿದಾಗ ಹೌದು ಅನ್ನುವಂಥ ಲಾಜಿಕ್ ಇದೆ ಅನ್ನುವಂಥ ಮಾತು ಅಲ್ವಾ? ಆರ್ಥಿಕ ಪರಿಸ್ಥಿತಿ ಅಂತ ಹೇಳ್ತದೆ. ನಮ್ಮ GDP 9 ಇತ್ತು ಅಲ್ವಾ?
GDP 9 ಇದ್ದದ್ದು 6ಗೆ 3ಗೆ ಬಂದು ಮುಟ್ಟಿತ್ತು. ಆದ್ರೆ ಕೊರೋನಾ ಇರಲಿಲ್ಲ. ಅವ ಕೊರೋನಾ ಇತ್ತ? ಇಲ್ಲ. 8 ರಿಂದ 3ಗೆ ಬಂದಾಗ ಕೊರೋನಾ ಇರಲಿಲ್ಲ. ಆವಾಗ ಈ GST ಡಿನೋಟಿಫಿಕೇಶನ್ ಬೇರೆ ಬೇರೆ ವಿಚಾರದಿಂದಾಗಿ ನಮ್ಮ ಕಂಪ್ಲೀಟ್ ಕೊಲಾಪ್ಸ್ ಆಗಿದೆ. 3ಗೆ ಬಂದು ನಿಂತಿದೆ. ಈಗ 3ರಿಂದ -1 ಗೆ ಬಂದಿದೆ. ಬರೀ 3% ಮಾತ್ರ ಕಡಿಮೆ. ಕೊರೋನಾ ಡ್ಯಾಮೇಜ್ ಮಾಡಿದ 3, ಅದು ಕೇಂದ್ರ ಆಡಳಿತ ಮಾಡಿದ 6% ಡ್ಯಾಮೇಜ್. ಮಿಕ್ಸ್ ಏನು ರಾಂಗ್ ಪಾಲಿಸಿಗಳು. ಸೊ ಆರ್ಥಿಕ ಅಂತ ಹೇಳಿ ಜನರಿಗೆ ಸತ್ಯ ಹೇಳಿ ಜನರಿಗೆ ದೇಲ್ ಕೋಆಪರೇಟ್ ಮಾಡ್ತಾರೆ. ಇವತ್ತು ನೋಡಿ, ಇವತ್ತು ದೇವಸ್ಥಾನ, ಮಸೀದಿ, ಚರ್ಚ್ ಎಲ್ಲ ಬಂದ ಮೇಲೆ ಎಲ್ಲ ಕೋಆಪರೇಟ್ ಮಾಡ್ತಿದ್ದಾರಲ್ಲ. ಸರ್, ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಜನಸಾಮಾನ್ಯರು ಕೂಡ ಕೇಳ್ತಾರೆ. ಹಾಗಾದ್ರೆ ಸರ್ಕಾರ ಏನ್ ಮಾಡ್ಬೇಕು? ಎಲ್ಲವೂ ಕೂಡ ಲಾಕ್ಡೌನ್ ಆಗಿತ್ತು, 1.5 ತಿಂಗಳು ಆಗಿದೆ ಅಂತ ಬಂದಾಗ ಎಸ್ ಏನೋ ಒಂದ್ ಕಡೆ ಬೂಸ್ಟ್ ಮಾಡ್ಬೇಕು ಅಂತ ಬಂದಾಗ ಏನ್ ಮಾಡ್ಬೇಕು? ರಿಲ್ಯಾಕ್ಸೇಷನ್ ಮಾಡ್ಲೇಬೇಕು. ಟ್ರಯಲ್ ರೌಂಡ್, ಈಗ ನೋಡಿ ಟ್ರಯಲ್ ರೌಂಡ್, ಓಕೆ ಟ್ರಯಲ್ ರೌಂಡ್ ಮಾಡ್ಬೇಕು. ಈಗ ಗವರ್ನಮೆಂಟ್ ಲೆವೆಲ್ ಎಲ್ಲಿ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಎಲ್ಲಿಗ ಡ್ಯಾಮೇಜ್ ಆಗ್ಲಿಲ್ಲ ಅಲ್ಲಿ ಬೇರೆ ಎಲ್ಲ ವಿಚಾರಗಳು ಎಲ್ಲಿ ಈ ರೀತಿ ಬಿಟ್ಟು ಅವರವರ ಕೆಲಸಕ್ಕೆ ಹೋಗುದು, ಗದ್ದೆ ಕೆಲಸಕ್ಕೆ ಲಿಮಿಟೇಷನ್ ಮಾಡುದು, ತೋಟದ ಕೆಲಸಕ್ಕೆ ಲಿಮಿಟೇಷನ್ ಮಾಡುವಂತದ್ದು, ಆ ಹೋಬ್ಳಿ ಬಿಟ್ಟವರು ದೂರ ಹೋಗ್ಲಿಕ್ಕಿಲ್ಲ, ಯಾರಿದ ಆ ಹೋಬ್ಳಿ ಮಟ್ಟದಲ್ಲಿ ಮಾತ್ರ ಹೋಗ್ಬೇಕು, ಅಗತ್ಯ ಕೆಲಸಕ್ಕಿದ್ದವ್ರು ಮಾತ್ರ ಆ ಒಂದು ಡ್ಯೂಟಿ ಪಾಸ್ ತಗೊಂಡು ಅವ್ರ ನಗರಕ್ಕೆ ಬರುವಂತದ್ದು. ಸೊ ಒಂದು ಎಕ್ಸಿಟ್ ಪ್ಲಾನ್ ಬೇಕಲ್ಲ. ನಮ್ದು ಪರಿಸ್ಥಿತಿ ಏನಾಗಿದೆ, ಇವತ್ತು ರಾತ್ರಿ ಕೂತ್ಕೊಂಡು ನಾಳೆ ಬೆಳಿಗ್ಗೆ ಲಾಕ್ಡೌನ್ ಬಂದ್. ಎಸ್, ಓಕೆ. ಮತ್ತೆ ಈ ಲಾಕ್ಡೌನ್ ಅದಕ್ಕೆ ಏನು ವ್ಯವಸ್ಥೆ ಮಾಡ್ಬೇಕಂತ ನಮ್ಮಲ್ಲಿ ಪ್ಲಾನ್ ಇಲ್ಲ. ಮತ್ತೆ ಪ್ಲಾನ್ ಮಾಡುದು ಕೂತ್ಕೊಂಡು. ಇನ್ನು ಲಾಕ್ ಓಪನ್ ಮಾಡುವಾಗ ನಮ್ಗೆ ಒಂದು ದಿವಸ ನಾಳೆ ತನಕ ಗೊತ್ತಿ, ಇವತ್ತು ತನಕ ಗೊತ್ತಿಲ್ಲ ನಾಳೆ ಓಪನ್ ಆಗ್ತದೆ ಅಂತೇಳಿ. ಓಪನ್ ಆಗ ಜನರಿಗೇನು ಇದು ಓಪನ್ ಆಗ್ತದ ಕಂಟಿನ್ಯೂ ಆಗ್ತದ ಓಪನ್ ಆಗ್ತದ ಇದೇ ಗೊಂದಲ. ಒಂದು ಎಕ್ಸಿಟ್ ಪ್ಲಾನ್ ಬೇಕಲ್ಲ. ಓಪನ್ ಆದ ಹೀಗೆ ಹೀಗೆ ನಾವು ಹೋಗ್ಬೇಕಂತೇಳಿ ಅದಿಲ್ಲ. ಎಲ್ಲ ನೀವು ಎಲ್ಲೆಲ್ಲಿ ಏನ್ ಬೇಕಾದ್ರೆ ಮಾಡಿ, ಕೆಲವೊಂದು ಮಾತ್ರ ಬಂದು ಅದು ಆಗುದಿಲ್ಲ. ನೀವು ಹೋಬ್ಳಿ ಮಟ್ಟಕ್ಕೆ ಒಂದು ರೌಂಡ್ ಅಪ್ ಮಾಡಿ, ಫಾರ್ ಎಕ್ಸಾಂಪಲ್ ಮುಡಿಪು ಹೋಬ್ಳಿ, ನಮ್ದು ಮುಡಿಪು ಹೋಬ್ಳಿ ರೌಂಡ್ ಅಲ್ಲಿ ನೀವು ಕೃಷಿ ಕೆಲಸ, ಇನ್ನೊಂದು ಕೆಲಸ, ಬೇರೆ ಕೆಲಸ ಎಲ್ಲ ಬೇಗ ನೀವು ತಿರುಗಾಡಿ, ಅವೆಲ್ಲ ಎಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಇನ್ನು ಮುಡಿಪಿಂದ ಮಂಗಳೂರು ಬರುವವರು, ಅವ್ರ ಗೌರ್ಮೆಂಟ್ ಜಾಬ್ ಇದ್ರೆ, ಎಮರ್ಜೆನ್ಸಿ ಕೆಲಸ ಇದ್ರೆ, ಇನ್ನೊಂದಕ್ಕಿದ್ರೆ, ಅವ್ರು ಅದಕ್ಕೆ ಮತ್ತೆ ಅಂತವ್ರು ಬರ್ಬೇಕು ಹೊರತು ಒಟ್ಟಾರಾಗಿ ಬಂದು ಹೋಗುದು ಆಗ್ಬಾರ್ದು. ಇನ್ನೊಂದು ಹೋಗ್ಲಿ ರೌಂಡ್ ಅಪ್ ಮಾಡಿ ಸೋತ್ಕಲ್ ಏರಿಯಾ, ಆ ಸೋತ್ಕಲ್ ಬೆಲ್ಟ್ ಈ ಕಡೆ ಬರ್ಲಿಕ್ಕಿಲ್ಲ. ಯಾರು ಬೇಕು ಪೇಂಟ್ ಗೀಟ್ ಅಲ್ಲಿಯೇ, ಅಗತ್ಯ ಬೇಕು ಯಾರು ಬೇಕು ಕೆಲಸಕ್ಕೆ ಹೋಗುವವರು, ಇನ್ನೊಂದು ಹೋಗುವವರು ಐಡಿ ಕಾರ್ಡ್ ಇಟ್ಕೊಂಡು ಬರ್ಬೇಕು. ಓಕೆ, ತಾವು ಹೇಳಿರುವಂತ ಸಿಸ್ಟಮ್ ಸಿಸ್ಟಮ್ ಇರಬೇಕು, ಸಿಸ್ಟಮ್ ಇರಬೇಕು ಅನ್ನೋದು. ಯಾಕೆ ವರ್ಕ್ಔಟ್ ಆಗ್ತಾ ಇಲ್ಲ, ಯಾಕೆ ಈ ಸಿಸ್ಟಮ್ ಫಾಲೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಅದನ್ನ ನನ್ಗೆ ನೋಡಿ ಮಾಡ್ತಕ್ಕಂತ ಸ್ಟಾರ್ಟಿಂಗಿಂದಲೇ ಗೊಂದಲ ಆಗಿದೆ. ಈಗ ನೋಡಿ ಸ್ಟಾರ್ಟಿಂಗ್ ಗೊಂದಲ, ನಮ್ಮ ರಾಜ್ಯದ ಹೆಲ್ತ್ ಮಿನಿಸ್ಟ್ರಿ ಯಾರು? ರಾಮುಲ್ ಅವರು. ನಮ್ಮ ರಾಜ್ಯದ ಮೆಡಿಕಲ್ ಹೆಲ್ತ್ ಮಿನಿಸ್ಟ್ರಿ ಯಾರು? ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ ಅವರು. ಈ ಹೆಲ್ತ್ ಕೊರೋನಾ ವೈರಸ್ ಬಂದು ಮಾತಾಡೋರು ಯಾರು? ಎಜುಕೇಶನ್ ಮಿನಿಸ್ಟರ್. ಓಕೆ, ಓಕೆ, ರೈಟ್. ಲಾಜಿಕ್ ಇಲ್ಲಲ್ಲ. ಹೆಲ್ತ್ ಮಿನಿಸ್ಟರ್ ಇದ್ದಾರೆ, ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಈ ಕೊರೋನಾ ಬಂದು ಮಾತಾಡೋ ಯಾರು ಗೊತ್ತು ಜನರಿಗೆ? ಈ ಎರಡು ಸಬ್ಜೆಕ್ಟ್ ಅಲ್ಲದಂತ ಎಜುಕೇಶನ್ ಮಿನಿಸ್ಟರ್ ಬಂದು. ಸರಿ, ಹಾಗಾದ್ರೆ ನಮ್ಮ ಜಿಲ್ಲಾಡಳಿತ ಬಗ್ಗೆ ಕೂಡ ನನಗೆ ಕೇಳಬೇಕು. ತಾವು ಕೂಡ ಮಾಜಿ ಆರೋಗ್ಯ ಸಚಿವರಾಗಿದ್ರೆ ಅಂಡ್ ಉಸ್ತುವಾರಿ ಸಚಿವರು ಕೂಡ ಆಗಿದ್ರೆ, ಈಗಿನ ಪರಿಸ್ಥಿತಿ ಕೊರೋನಾ ಅಂತ ಸಂದರ್ಭ ಬಂದಾಗ ಜಿಲ್ಲಾಡಳಿತ ಬಗ್ಗೆ ಕೇಳಬೇಕು. ಹಾಗಾದ್ರೆ ಇಲ್ಲಿ ಯಾರನ್ನು ನಾವು ಪರಿಗಣೆಗೆ ತಗೊಳ್ಬೇಕು, ಯಾರು ಮಾತಾಡುವ ಮಾತನ್ನು ನಾವು ಕೇಳಬೇಕು? ಅಂದ್ರೆ ಒಂದೊಂದು ವಿಷಯಗಳು, ಒಂದೊಂದು ವಿಚಾರಗಳು ಬರ್ತಾ ಇರುತ್ತೆ, ತುಂಬಾನೇ ಗೊಂದಲ ಇದೆ ಅಲ್ವಾ? ತಾವು ಕೂಡ ನೋಡಿದ್ರೆ 7-7 ಅನ್ನುವಂತಹ ಒಂದು ಏನಿತ್ತು ರಿಲೀಫ್ ಅನ್ನುವಂಥದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ಟೀಕೆಗೆ, ಪರವಿರೋಧ ಚರ್ಚೆಗೆ ಕಾರಣವಾಗಿತ್ತು. ಈಗ ಒನ್ಸ್ ಅಗೇನ್ 7-7 ಅಲ್ಲೇ ನಾವಿದ್ದೇವೆ, ಇನ್ನು ಅದೇ ಮುಂದುವರ್ಕೊಂಡು ಹೋಗ್ತಾ ಇದೆ. ಇವತ್ತು ಒಂದು ಪಾಸಿಟಿವ್ ಪ್ರಕರಣ ಕೂಡ ಜಿಲ್ಲೆಯಲ್ಲಿ ದಾಖಲಾಗಿರುವಂತದ್ದು, ಏನ್ ಹೇಳ್ತೀರ? ನೋಡಿ, ಇವತ್ತು ನಾವು ಸ್ಟಾರ್ಟಿಂಗಿಂದಲೇ ಇಟ್ ಈಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗೌರ್ಮೆಂಟ್ ಜೊತೆ ಜೊತೆ ನಮ್ಮ ಪ್ಲಾನ್ ಇರಬೇಕು, ಸಮರ್ಪಕ ಅನುಷ್ಠಾನ ಮಾಡಿಕೊಂಡು ನಾವು ಬರಬೇಕು. ಫಸ್ಟಿಂದಲೇ ಬೇರೆ ಬೇರೆ ಗೊಂದಲಗಳಿದೆ. ನಮ್ಮನ್ನು ಬರೀ ಒಂದೆರಡು ಮೀಟಿಂಗ್ ಅಲ್ಲದೆ ಬೇರೆ ಕಂಟಿನ್ಯೂಸ್ ಮೀಟಿಂಗ್ ನಮ್ಮಲ್ಲಿ ಅಭಿಪ್ರಾಯ ಕೂಡ ಕೇಳುವುದಿಲ್ಲ. ಆ ವಿಚಾರ ಕೂಡ ಇವತ್ತಿಲ್ಲ. ಬರೀ ವಾರಕ್ಕೆ ಒಂದು 15 ದಿವಸಕ್ಕೊಮ್ಮೆ ಜನರಲ್ ಮೀಟಿಂಗ್ ಅಲ್ಲದೆ ತದನಂತರ ಪ್ಯಾರಲಲ್ ಮೀಟಿಂಗ್ ಬೇರೆ ನಡೀತದೆ. ಪ್ಯಾರಲ್ ಡಿ ಸಿ ಕಚೇರಿ ಬೇರೆ ನಡೀತದೆ, ಅಲ್ಲಿ ಕೂತ್ಕೊಂಡೇ ಬೇರೆ ಅಲ್ಲಿ ಇವರಿಂದ ಅದನ್ನು ಮಾಡಿಸ್ತಾರೆ. ಹಾಗಾದ್ರೆ ತಾವುಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಪರಿಸ್ಥಿತಿ ಅಂದ್ರೆ ಜಿಲ್ಲೆ ಜನರು ಕೇಳ್ತಾ ಇದಾರೆ. ನಿನ್ನೆ ನಾವು ಕೂಡ ಕಾರ್ಯಕ್ರಮ ಮಾಡಿದಾಗ ಅನೇಕ ಕರೆಗಳು ಬರ್ತಾ ಇತ್ತು. ಎಲ್ಲ ಕರೆಗಳು ನಿನ್ನೆ ತೆಗೆದುಕೊಂಡಿರುವಂತಹ ಅಂಡ್ ಈಗ ತೆಗೆದುಕೊಂಡಿರುವಂತಹ ನಿರ್ಧಾರದ ಬಗ್ಗೆ ವಿರೋಧವಾಗಿರುವಂತಹ ಮಾತುಗಳನ್ನು ಹೇಳ್ತಾ ಇದ್ರೆ, ಪ್ರತಿಯೊಬ್ಬರು ಮಹಿಳೆಯರು, ಆಶಾ ಕಾರ್ಯಕರ್ತರು ಸಹಿತ ಕರೆ ಮಾಡಿದ್ರು, ಅಳ್ತಾ ಹೇಳ್ತಾ ಇದ್ರು ಈ ಒಂದು ನಿರ್ಧಾರ ತಪ್ಪಾಗಿದೆ, ಮದ್ಯದ ಅಂಗಡಿಗಳನ್ನು ತೆರೆಯಬಾರದಿತ್ತು ಅನ್ನುವಂಥದ್ದು, 7-7 ತನಕ ನಿಜವಾಗ್ಲೂ ಕೂಡ ಈ ಸಂದರ್ಭ ಆಗಬಾರದಿತ್ತು ಅನ್ನುವಂತ ಮಾತನ್ನು ಹೇಳ್ತಾ ಇದ್ರೆ, ಅದೇ ಯಾರತ್ರ ಹೇಳ್ಬೇಕು ಅನ್ನುವಂತ ಪ್ರಶ್ನೆ ಇದೆ.
ಯಾರ ಹತ್ರ ಹೇಳಬೇಕು? ಸರ್ಕಾರ ರಾಜ್ಯ ಸರ್ಕಾರದಿಂದ ನೋಟಿಸ್ ಕೊಟ್ಟಿದೆ, ನಾವು ಪಾಲನೆ ಮಾಡಬೇಕು ಅನ್ನುವಂತ ಮಾತಿದೆ. ಆದ್ರೆ ಪ್ರತಿಪಕ್ಷಗಳು ತಾವುಗಳಿದ್ದೀರಾ, ದೊಡ್ಡ ಮಟ್ಟದ ಧ್ವನಿ ಎತ್ತಬಹುದು, ಜಿಲ್ಲೆಯ ಜನತೆಯ ಪರವಾಗಿ ತಾವುಗಳು ನಿಲ್ಬಹುದು, ತಾವುಗಳು ನಿಲ್ತಾ ಇಲ್ಲ, ತಾವುಗಳು ಈ ಕೆಲಸ ಮಾಡ್ತಾ ಇದ್ದಾರೆ. ಈ ವಿಚಾರ ಯಾಕಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಹೇಳಿದ್ದಾರೆ, ಎಲ್ಲೆಲ್ಲ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಓಕೆ, ಸೊ ಇಟ್ ಇಸ್ ಡಿಸೈಡೆಡ್ ಬೈ ದಿ ಗವರ್ನಮೆಂಟ್, ರೈಟ್? ಸರ್ಕಾರ ಹೇಳ್ತೀನಿ ಅಂತ ತಕೊಂಡಾಗ ನಾವು ಅದನ್ನ ಹೇಳಿ ಮಾಡಬಾರ್ದಂತ ಕೂಡ ನಾವು ಹೇಳುವಂತ ಇವತ್ತು ವಿಚಾರ ಹೇಳ್ಬೇಕಾಗುತ್ತೆ ಸರ್. ತಾವು ಜನಸಾಮಾನ್ಯರಿಗೆ ಹೇಳ್ಬೇಕಾಗುತ್ತೆ ಅಂದ್ರೆ ನಿನ್ನ ಅನೇಕ ಕರೆಗಳು ಬರ್ತಾ ಇತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ, ಅದಕ್ಕೋಸ್ಕರ ತಾವು ಹೇಳ್ಬೇಕು, ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಸಿ, ಈ ಒಂದು ಪ್ರಸಕ್ತ ಪರಿಸ್ಥಿತಿ ಏನಿದೆ 7-7 ಅನ್ನೋದನ್ನ ವೈ ಅನ್ನುವಂತದ್ದು. ಎಸ್ ಸರ್, ಈ 7-7 ಯಾಕೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು, ಯಾಕಂತ ಹೇಳಿ ಮೊನ್ನೆ ಇವರು 14th ಗೆ ಒಂದು ಫಸ್ಟ್ ಕ್ಲಾಕ್ ಡೌನ್ ಮುಗಿತಲ್ಲ ಆವಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕಿತ್ತು. ಆವಾಗ ಕೊಡ್ತಿದ್ರೆ ನಮ್ಗೆ ಈಗ ಏನಂತ ಟ್ರಯಲ್ ರೌಂಡ್ ಗೊತ್ತಾಗ್ತಿತ್ತು ಆ ಪರಿಸ್ಥಿತಿ. ಆವಾಗ ಕೊಡ್ಲಿಲ್ಲ, ಇಲ್ಲಿಗೆ ಬಂದು May 3 ಕೇಸ್ ಕಡಿಮೆ ಆಗ್ಲಿಲ್ಲ, ಕೇಸುಗಳು ಜಾಸ್ತಿ ಆಯ್ತು. ಆದ್ರೆ ಕೊಡದೆ ಗೊತ್ತಿಲ್ಲ, ಯಾಕೆ ಒಂದೂವರೆ ತಿಂಗಳು ಜನ ದಮ್ಮಲ್ಲಿ ಕೂತ್ಕೊಂಡಿದ್ದಾರೆ, ಜಾಸ್ತಿ ಜನ ಫ್ರಸ್ಟ್ರೇಷನ್ ಆಗ್ತಾರೆ. ಸೊ ರಿಲ್ಯಾಕ್ಸ್ ಕೊಟ್ಟು ನಮ್ಗೆ ಟ್ರಯಲ್ ರೌಂಡ್ ನಮ್ಗೆ ನೋಡೋದು ಉಪಾಯ ಇಲ್ಲ. ಸೊ 14th ಕೊಟ್ಟಿದ್ರೆ ಅವ ಕೇಸು ಕೂಡ ಕಡಿಮೆ ಇತ್ತು, ನಮ್ಗೆ ಏನಾದ್ ಗೊತ್ತಾಗ್ತಿತ್ತು, ಮತ್ತೆ ಬೇಕಾದ್ರೆ ಅಡ್ಜಸ್ಟ್ ಮಾಡಬಹುದು. ಈಗ ಅದು ಕೊಡ್ಲೇಬೇಕಾಯ್ತು. ಕೊಡುವಂತ ಸಂದರ್ಭದಲ್ಲಿ ಕರೆಕ್ಟ್ ಆದ ಒಂದು ಎಕ್ಸಿಟ್ ಪ್ಲಾನ್ ಮಾಡುವಂತದ್ದು ನಮ್ಮ ಅತಿ ಅಗತ್ಯ. ಇವತ್ತು ನಮ್ಮ ಡಿಸಿ ಕಿಚನ್ ನಾವು ಹೇಳಿದ್ವಿ, ಜೌಳಿ ಅಂಗಡಿಗೆ ಎಲ್ಲಿಯೂ ಕೂಡ ಪರ್ಮಿಷನ್ ಕೊಡಬೇಡಿ, ಜನ ಬಂದು ಗುಂಪು ಕೂಡ್ತಾರೆ ಅಥವಾ ಇನ್ನೊಂದು ಕಡೆ ಗುಂಪು ಕೂಡುವಂತ ಅವಕಾಶ ಇಲ್ಲಿ ಕೂಡ ಬೇಡ. ಮದ್ಯಪಾನಕ್ಕೆ ಸಂಬಂಧಪಟ್ಟ ಕೂಡ ಸರ್ಕಾರ ತಗೊಳ್ಳುವಂತ ತೀರ್ಮಾನ. ಮತ್ತೆ ಪ್ರಜಾಪುರ ನಿಮ್ಗೆ ಗೊತ್ತಿದೆ, ಅಪೋಸಿಷನ್ ಸೇ, ಅಪೋಸಿಷನ್ಗೆ ಸೇ ಇದೆ, ಬಟ್ ಗವರ್ಮೆಂಟ್ ಹ್ಯಾಸ್ ಇಸ್ ವೇ. ಓಕೆ, ಗವರ್ಮೆಂಟ್ ನಡೆದಿದೆ ದಾರಿ ಬಹಳ ಸ್ಪಷ್ಟವಾಗಿ ಅವರು ಅದಕ್ಕೆ ಕೊಡುವ ವಿಚಾರ ಇವತ್ತು ಆಗಿದೆ. ತಗೊಳ್ಬೇಕಾದ್ರೆ ಸರ್ಕಲ್ ತೀರ್ಮಾನ ಮಾಡಿಕೊಡುವ ವಿಚಾರ ಇವತ್ತು. ಓಕೆ, ಹಾಗಾದ್ರೆ ಈ ಸಂದರ್ಭ ನಿನ್ನೆ ಒಬ್ರು ಮಹಿಳೆ ಕರೆ ಮಾಡಿ ಕೇಳಿರುವಂತಹ ಪ್ರಶ್ನೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಹಾಗಾದ್ರೆ ಯಾರ ಹತ್ರ ಕೇಳಬೇಕು, ನಮ್ಮ ಕಷ್ಟಗಳು ಅಥವಾ ನಮ್ಮ ಅಭಿಪ್ರಾಯಗಳನ್ನು ಯಾಕೆ ಕೇಳ್ತಾ ಇಲ್ಲ, ನಾವು ಯಾರ ಹತ್ರ ಹೇಳಬೇಕು ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ನೋಡಿ, ಅದು ಸರ್ಕಾರ ನೋಡಿ, ಸರ್ಕಾರ ಬಂದನ ಸರ್ಕಾರ ಅಂದ್ರೇನು? ಓಕೆ, ಜನರ ಭಾವನೆಗಳಿಗೆ ಅನುಗುಣವಾಗಿ ತಮ್ಮ ಅಧಿಕಾರ ನಡೆಸುವಂತ ಸರ್ಕಾರವೇ ಸರ್ಕಾರ. ಓಕೆ, ಜನರ ಭಾವನೆಗಳಿಗೆ ವಿರುದ್ಧವಾಗಿ ಸರ್ಕಾರ ನಡೆಸಿದಾಗ ಅವರನ್ನು ಎಚ್ಚೆತ್ತುಕೊಳ್ಳುವಂತಹ ಕೆಲಸ ಮಾಡಬೇಕಾಗಿರುವಂತಹ ಪ್ರತಿಪಕ್ಷಗಳ ಕೆಲಸಗಳು ಅದು ಆಗ್ತಾ ಇಲ್ಲಲ್ಲ ಸರ್, ಅದು ಆಗ್ತಾ ಇಲ್ಲ ತಮ್ಮ ಕಡೆಗಿಂದ. ಈಗ ಯೂಟಿಕಾದ್ರೂ ಒಬ್ರು ಕಾಣ್ತಾ ಇದ್ರೆ ಬೇರೆ ಯಾರು ಕೂಡ ಕಾಣ್ತಾ ಇಲ್ಲ. ಕಾಂಗ್ರೆಸ್ ಅನ್ನುವಂತಹ ಪಕ್ಷ ನೆಲ ಸಮಯ ಹೋಗಿದ್ಯಾ ಅನ್ನುವಂತ ಪ್ರಶ್ನೆ ಬರುತ್ತೆ ನಮ್ಮ ಜಿಲ್ಲೆಯಲ್ಲಿ. ಇಲ್ಲ, ಖಂಡಿತವಾಗಿ ಇದು ರಾಜ್ಯ ಮಟ್ಟದ ಆಗ್ಬೇಕು. ನಮ್ಮ ರಾಜ್ಯ ಮಟ್ಟದ ನಾಯಕರು ಮಾತಾಡಿದ್ದಾರೆ, ಅದನ್ನ ನಾನು ಕೇಳಿದಿಷ್ಟೇ. ಸರ್ಕಾರ ಇದನ್ನ ಜನರ ಬಗ್ಗೆ ಆಲೋಚನೆ ಮಾಡುವಾಗ ಇದಕ್ಕೆ ಪ್ರತಿಪಕ್ಷದವ್ರು ಹೇಳ್ಬೇಕಂದ್ರೆ ಸರ್ಕಾರ ಕಾಯ್ಬೇಕು. ಓಕೆ ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ. ಜಿಲ್ಲೆಯಲ್ಲಿ ಪಕ್ಕದ ಉಡುಪಿ ಜಿಲ್ಲೆ, ಪಕ್ಕದ ಉಡುಪಿ ಜಿಲ್ಲೆಯಲ್ಲಿ 3 ಕೇಸ್ ಆಗಿರುವಂತದ್ದು, ಎಲ್ಲವೂ ಕೂಡ ಗುಣಮುಖವಾಗಿರುವಂತ ಗ್ರೀನ್ ಝೋನ್ ಅಲ್ಲಿರುವಂತಹ ಜಿಲ್ಲೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇರುವಂತದ್ದು ಆರೆಂಜ್ ಝೋನ್ ಅಲ್ಲಿರುವಂತ ಜಿಲ್ಲೆ, 24 ಪ್ರಕರಣಗಳು, 3 ಸಾವಾಗಿರುವಂತದ್ದು, ಇವತ್ತು ಕೂಡ ಒಂದು ಪ್ರಕರಣ ಆಡ್ ಆಗಿರುವಂತದ್ದು. ಏನ್ ಸರ್ ಅಜಗಜಾಂತರ ವ್ಯತ್ಯಾಸ ಇದೆ? 7-7 ಇರುವಂತದ್ದು ನಾವು ಮೊದಲು ರಿಲೀಫ್ ಕೊಟ್ಟವರು, ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ 9-1 ಇತ್ತು, ಇವತ್ತಿನಿಂದ 7-7 ಇದೆ. ಫಾಲೋ ಮಾಡಿದ್ರು, ಫಾಲೋ ಮಾಡಬೇಕು, ಅನಿವಾರ್ಯ ಆಗಿದೆ ಅವರಿಗೆ. ಹಾಗಾದ್ರೆ ಏನು, ಯಾವ ಮಾನದಂಡದ ಮೇಲೆ ಈ ಜಿಲ್ಲೆ ನಿಂತಿದೆ, ಯಾವ ಮಾನದಂಡದ ಮೇಲೆ ಈ ಅಧಿಕಾರಿಗಳು ಅಥವಾ ಈ ಒಂದು ನಿರ್ಧಾರ ತೆಗೆದುಕೊಂಡಿದೆ ಅನ್ನುವಂತ ಪ್ರಶ್ನೆ ಬರುತ್ತೆ ಜನರಿಗೆ ಅಲ್ವಾ? ಜನರ ಜೀವಕ್ಕಿಂತ ಎಲ್ಲವೂ ಕೂಡ ಸೇಫ್ ಅನ್ನುವಂಥದ್ದು ಏನಿದೆ? ಇಲ್ಲ, ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಆದೇಶ ಕೊಟ್ಟಿದೆ. ಓಕೆ, ಸೊ ರಾಜ್ಯ ಸರ್ಕಾರವೇ ಕೊಟ್ಟಾಗ ಎಲ್ಲ ಕೂಡ ಆ ಆದೇಶವನ್ನು ತಿಗ್ಗರಿಸಲಿಕ್ಕೆ ಅಂತ. ಓಕೆ ಸರಿ, ಆದ್ರೆ ಉಡುಪಿಗೂ ಕೂಡ ಕಂಪೇರ್ ಮಾಡ್ತಾರೆ, ಪಕ್ಕದ ಜಿಲ್ಲೆ ಅಲ್ವಾ? ಹೌದು, ಖಂಡಿತವಾಗಿಯೂ. ಇಲ್ಲಿ ಅದಕ್ಕೆಲ್ಲ, ಇಲ್ಲಿಗ ಸರ್ಕಾರ ಇವತ್ತು ಜೌಳಿ ಅಂಗಡಿಗೆ ಮೀನುಗಾರಿಕೆ ಪರ್ಮಿಷನ್ ಕೊಟ್ಟರು ಕೂಡ ನಮ್ಮ ಜಿಲ್ಲೆಯಲ್ಲಿ ಮೀನುಗಾರಿಕೆಗೆ ಅಲ್ಲಿ 50-40 ಜನ ಸೇರ್ತಾರೆ, ಅಲ್ಲಿ ಅವಕಾಶ ಕೊಡ್ಲಿಲ್ಲ. ಜೌಳಿ ಅಂಗಡಿಗೆ ಕೂಡ ಅವಕಾಶ ಇವತ್ತು ಕೊಡ್ಲಿ. ಒಂದೊಂದು ಉಡುಪಿ ಜಿಲ್ಲೆ ಅದರಲ್ಲಿ ಟೈಮಿಂಗ್ ಕೂಡ ಇವತ್ತು ಕಟ್ ಮಾಡಿದ್ರು. ಅದು ಮತ್ತೆ ಅದನ್ನು ಅವರು ರಾಜ್ಯ ಒತ್ತಡ ಬರ್ತದೆ, ಮತ್ತೆ ಬೇರೆ ಕಡೆ ಆಗುವಾಗ ನಿಮ್ಗೆ ಯಾಕೆ ಹಾಕುದಿಲ್ಲ ಅಂತ ಹೇಳಿ ಕೆಲವೊಂದು ವಿಚಾರ ಬರ್ತದೆ. ಅವ್ರು ಕೂಡ ಅದನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಮ್ದು ಮತ್ತು ಉಡುಪಿಗಿಂತ ನಾವು ಹೈ ರಿಸ್ಕ್ ಏರಿಯಾ, ಒಂದು ಕಾಸರಗೋಡು ಬಾರ್ಡರ್, ಇನ್ನೊಂದು ಏರ್ಪೋರ್ಟ್, ಇನ್ನೊಂದು ಪೋರ್ಟ್, ಇನ್ನೊಂದು ಎಲ್ಲ ರೀತಿಯ ಬೇರೆ ಬೇರೆ ಜನ ಬಂದು ಸೇರಿ ಹೋಗುವಂತ ಒಂದು. ಈಗ ಉಡುಪಿಗೆ ಹೋಗುವಂತ ಜನಸಾಮಾನ್ಯರು ಫ್ಲೋಟೇಷನ್, ಮಂಗಳೂರಿಗೆ ಅದು ಗಜಾಂತರ ವ್ಯತ್ಯಾಸ. ನಮ್ಮಲ್ಲಿ 100% ಜನ ಆ ಕಡೆಗೆ ಬಂದು ಹೋಗುವುದಿದ್ರೆ ಅಲ್ಲಿ ಬೇರೆ 10% ಬಂದು ಹೋಗುವವರು. ಎಸ್, ನಾಟ್ ಓನ್ಲಿ ದಟ್, 24 ಕೇಸ್ಗಳು, 3 ಸಾವುಗಳು, ಉಡುಪಿಯಲ್ಲಿ ಏನಿಲ್ಲ, ಸೇಫ್ ಆಗಿರುವಂತದ್ದು. ಎಸ್, ಸೊ ಇಲ್ಲಿ ನಮ್ಮ ಐನೆಸ್ಗೆ ನಮ್ಮ ಸ್ವಲ್ಪ ದೊಡ್ಡ ಒಂದು ಬೆಂಗಳೂರು ಮೈಸೂರು ಹುಬ್ಳಿ ಧಾರವಾಡಕ್ಕೆ ಸ್ವಲ್ಪ ನಂತರದ ದೊಡ್ಡ ಒಂದು ಸಿಟಿ ಆಗಿ ಪರಿವರ್ತನೆ ಆಗಿದೆ. ಸೊ ನಾವಿಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗ್ತದೆ, ಇಲ್ಲಂತಲ್ಲ. ಈಗ ಅಲ್ಲಿ ಕಡಿಮೆ ಬಂದಿದೆ, ಇಲ್ಲಿ ಜಾಸ್ತಿ ಬಂದ ವಿಚಾರ ಅಲ್ಲ, ಬಂದದನ್ನು ನಿಭಾಯಿಸಿಕೊಂಡು ಹೋಗಿದ್ದಾರೆ. ದುರದೃಷ್ಟ, ನಮ್ಮ ಇವತ್ತು 3 ಕೂಡ ಇವತ್ತು ಸಾವಾಗಿದೆ. ಅದಕ್ಕೆ ರಾಜ್ಯ ಮಟ್ಟ, ನಾನು ಇದನ್ನು ರಾಜ್ಯ ಮಟ್ಟದ ಪಾಲಿಸಿ ಆಗಬೇಕು. ನಾನು ನಿಮಗೆ ಒಂದು ಬಹುಶಃ ಜನರಿಗೆ ಅದು ಗೊತ್ತುಂಟೆ ನೋಡಿ,
ಸರ್ ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಜನಸಾಮಾನ್ಯನ ಪರವಾಗಿ ಕೇಳ್ತಾ ಇರುವಂತಹ ಪ್ರಶ್ನೆ ಹಾಗಾದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಏನಿದೆ ಅವರಿಗೆ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಇರಲ್ವಾ ಈ ಸಂದರ್ಭದಲ್ಲಿ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಒಂದು ಡಿಸ್ಟ್ರಿಕ್ಟ್ ಅನ್ನುವಂಥದ್ದು ಯಾವ ರೀತಿ ಇದೆ ಯಾವ ಮಾನದಂಡದ ಮೇಲೆ ಕೆಲಸ ಮಾಡುತ್ತೆ ಅವರಿಗೆ ಗೊತ್ತಾಗಲ್ಲ ಇಲ್ಲಿಯ ಪ್ರಕರಣಗಳು ಅಲ್ಟಿಮೇಟ್ಲಿ ಎಸ್ ಈ ಪವರ್ ಅನ್ನು ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ ಅಲ್ಟಿಮೇಟ್ಲಿ ಒಂದು ನಮ್ಮ ಆಕ್ಟ್ ಇವರು ಮಾಡ್ತಾರೆ ಯಾರು ಸೆಂಟರ್ ರೂಲ್ಸ್ ಸ್ಟೇಟ್ ಗವರ್ಮೆಂಟ್ ಮಾಡ್ತದೆ ಇಂಪ್ಲಿಮೆಂಟೇಶನ್ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ ಅದು ಸ್ವಲ್ಪ ವ್ಯಾಪ್ತಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಮಾಡುವಂತ ಅಧಿಕಾರ ಇದೆ ಜಿಲ್ಲಾಧಿಕಾರಿಗಳು ಉಸ್ತುವ ಸಚಿವರು ಜನಪ್ರತಿನಿಧಿಗಳು ಸರ್ಕಾರದ ಪ್ರತಿನಿಧಿ ಜಾಸ್ತಿ ಒತ್ತು ಕೊಟ್ಟು ಆ ಒಂದು ಕ್ರಮವನ್ನು ಇವತ್ತು ಕೈಗೊಂಡಿದ್ದಾರೆ ರೈಟ್ ಅದಕ್ಕೆ ಅನುಗುಣವಾಗಿ ಇವತ್ತು ಇದು ಬಂದು ಇವತ್ತು ನಮ್ಮ ಜಿಲ್ಲೆ ಬಂದು ಇವತ್ತು ನಿಂತಿದೆ ಏನಿದು ಕೂಡ ಈ ವೈರಸ್ಗೆ ಸಂಬಂಧಪಟ್ಟಾಗೆ ಎಂಟರ್ ಸ್ಟೇಟ್ ಶುಡ್ ಬಿ ಅಲರ್ಟ್ ಈ ಎರಡು ತಿಂಗಳು ಇಸ್ ಅ ಬಿಗ್ ಚಾಲೆಂಜಿಂಗ್ ಮಂತ್ ಫಾರ್ ಅಸ್ ಮೇ ಈ ಒಂದು ಮೇ ಮತ್ತು ಜೂನ್ ಇದು ನಮ್ಮ ಕರ್ನಾಟಕದ ಜನತೆಗೆ ಮಂಗಳೂರಿಗೆ ದೊಡ್ಡ ಚಾಲೆಂಜ್ ಆಗಿ ನಾವು ತಗೊಳ್ಬೇಕು ಮೇ ಅಂಡ್ ಜೂನ್ ಎಂಡ್ ತನಕ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಮತ್ತೆ ಲಾಕ್ಡೌನ್ ಆಗುವಂತಹ ಪರಿಸ್ಥಿತಿ ನಾವು ಬರ್ತೇವೆ ರೈಟ್ ರೈಟ್ ಬಹಳ ಜಾಕೆ ಅಂತ ಹೇಳಿದ್ರೆ ಎಲ್ಲ ವಿಧಾನಕ್ಕೂ ನಾವು ತಯಾರಾಗಿ ನಿಲ್ಲುವಂತ ಕೆಲಸ ಮಾಡಬೇಕು ಜನ ಅಗತ್ಯ ಬಂದ ಮಾತ್ರ ಹೊರಗಡೆ ಬರಬೇಕು ಹೊರಗೆ ರಿಲ್ಯಾಕ್ಸ್ ಇದೆ ಅಂತ ನೀವು ಹೊರಗೆ ಬನ್ನಿ ಅಂತಲ್ಲ ಅಗತ್ಯ ಇದ್ರೆ ಬನ್ನಿ ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಏನು ಮುಂಜಾಗ್ರತೆ ಕ್ರಮ ವಹಿಸಬೇಕು ಅದನ್ನು ವಹಿಸಬೇಕು ಹಿಂದಿಗಿಂತಲೂ ಈಗ ವಹಿಸಬೇಕು ರೈಟ್ 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 ಹಿಂದೆ ಮಾಸ್ಕ್ ಹಾಕ್ಬೇಕಾ ಅಥವಾ ಸ್ಯಾನಿಟರಿ ಯೂಸ್ ಮಾಡೋದು ದೊಡ್ಡ ವಿಚಾರ ಅಲ್ಲ ಯಾಕೆ ಆಗ ಲಾಕ್ಡೌನ್ ಎಲ್ಲ ಹೊರಗೆ ಒಳಗಿದ್ದಾರೆ ನಾನು ಭೇಟಿ ಅವರವನ್ನೇ ಭೇಟಿ ಆಗುತ್ತೆ ನಾನು ಮನೆಗೆ ಹೋಗೋದು ಹೊರಗೆ ಹೋಗುದು ಯಾರು ಇಲ್ಲ ಆಗ ಮಾಸ್ಕ್ ಹೆಚ್ಚು ಕಮ್ಮಿ ತೊಂದರೆ ಇಲ್ಲ ಈಗ ಆಗಲ್ಲ ಈಗ ಮಾಸ್ಕ್ ಬಹಳ ಅತ್ಯ ಅಗತ್ಯ ನಾನು ಕೂಡ ಇವತ್ತು ಮುಂಚೆ ಕಮ್ಮಿ ಇದ್ರು ಕೂಡ ಈಗ ಜಾಗ್ರತೆ ಜಾಸ್ತಿ ಆಗ ಯಾಕೆ ಈಗ ಎಲ್ಲರೂ ಕೂಡ ಬರ್ತಾರೆ ನಾವ್ ಎಲ್ಲಿ ಹೋಗ್ತಂತ ಗೊತ್ತಿಲ್ಲ ಸೊ ಈಗ ನಮ್ದು ಜಾಗ್ರತೆ ಹಿಂದಕ್ಕಿಂತ ಜಾಸ್ತಿ ಆಗ್ಬೇಕು ಸೆಕೆಂಡ್ ಒನ್ ಏನಿದೆ ಮನೆಯಲ್ಲಿ ವಯಸ್ಸು 60 ವರ್ಷ ಮೇಲ್ಪಟ್ಟು ನಾವು ಬಹಳ ಜಾಗ್ರತೆ ನೋಡ್ಬೇಕು ಅದ್ರ ಅರ್ಥ ನೀವು ಹೊರಗೆ ಹೋಗ್ಬೇಡಿ ಅಂತ ವಿಚಾರ ಒಂದು ಹೊರಗೆ ಹೋಗ್ಬಾರ್ದು ಇನ್ನೊಂದೇನು ನನ್ನ ಮನೆಯಲ್ಲಿ ನಾನು ನನ್ನ 60 ವರ್ಷ ಹಿರಿಯರನ್ನು ಮನೆಯಲ್ಲಿ ಕೂತ್ಕೊ ಹೊರಗೆ ಹೋಗ್ಬೇಡಿ ಅಂತ ಹೇಳಿ ನಾನು ಉರಿಡಿ ಸುತ್ತಾಡಿಕೊಂಡು ಮತ್ತೆ ನನ್ನ 60 ವರ್ಷ ಜೊತೆ ಕೂತ್ಕೊಂಡ್ರೆ ಅದೇನು ಪ್ರಯೋಜನ ರೈಟ್ ಸೊ ಅವರನ್ನು ಬಹಳ ಜಾಗ್ರತೆಯಿಂದ ಮನೆಯಲ್ಲಿ ಬಹಳ ಕೇರ್ಫುಲ್ ಆಗಿ ಒಂದೆರಡು ತಿಂಗಳು ಬಹಳ ಕೇರ್ಫುಲ್ ಆಗಿ ಅವರನ್ನು ನಾವು ನೋಡಿ ಯಾರು ಕೂಡ ನಾವು ಹೊರಗೆ ಹೋದವರು ಅವ್ರ ಹತ್ರ ಬಂದು ಕೂತ್ಕೊಳ್ಳೋದ ರೀತಿ ನೋಡುವ ಒಂದು ವಿಚಾರ ಆಗ್ಬೇಕು ಯಾಕೆ ನನಗೆ ವೈರಸ್ ತಾಗಿರ್ಬೋದು ನನಗೆ ಎಫೆಕ್ಟ್ ಆಗುದಿಲ್ಲ ನಾನು ಮನೆಗೆ ನನಗೆ ಗೊತ್ತಿರೋದಿಲ್ಲ ನನಗೆ ಇದೆ ಅಂತೇಳಿ ನಾನು ಅವ್ರಿಗೆ ಬಿಟ್ಟರೆ ಅವ್ರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಸ್ 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 ಸೊ ಇದನ್ನೆಲ್ಲ ಕೂಡ ಜನ ಬಹಳಷ್ಟು ಹೇಗೆ ನಿಭಾಯಿಸಬೇಕಂತ ಜನ ಕೂಡ ಸಣ್ಣ ಮಟ್ಟದ ಡಾಕ್ಟರ್ ಆಗ್ಬೇಕು ಈಗ ಓಕೆ ಬಟ್ ಇಲ್ಲ ಸರ್ ಇಲ್ಲ ತಾವು ಕೂಡ ಗಮನಿಸಿರ್ತೀರಾ ಜನರು ಸರ್ಕಾರ ರಿಲೀಫ್ ಕೊಟ್ಟಿದೆ ಅಂತ ಬಂದಾಗ ಜನರು ಅನ್ಕೊಂಡಿದ್ದಾರೆ ಕೊರೋನಾ ಹೋಯ್ತು ಎಲ್ಲ ಹೋಗಿದೆ ಅಂತ ಇದರ ಬಗ್ಗೆ ಮಾತಾಡಬೇಕು ಮಾತಾಡ್ತಾನೆ ಸರ್ ಒಬ್ರು ಕಾಲರ್ ಇದ್ದಾರೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಸರ್ ಹಲೋ ಮಾತಾಡಿ ವೇಣೂರ್ ಅಂತ ಸರ್ ವೇಣೂರಿಂದ ಎಚ್ ಮಹಮ್ಮದ್ ವೇಣೂರ್ ಅಂತ ಮಹಮ್ಮದ್ ಅವರು ಮಾತಾಡಿ ಮಾತಾಡಿ ಸರ್ ಮಾತಾಡಿ ಸರ್ ನಮ್ಮ ಮಾಜಿ ನಮ್ಮ ಉಸ್ತುವಾರಿ ಸಚಿವರಾಗಿದ್ದು ಆರೋಗ್ಯ ಮಂತ್ರಿ ಆಗಿದ್ದ ನಮ್ಮ ಖಾದರ್ ಅವರು ಈಗ ಎಲ್ಲಾ ವಿಷಯಕ್ಕೂ ಜಿಲ್ಲಾಡಳಿತ ಸರಿ ಇಲ್ಲ ಅಂತ ಹೇಳುವುದು ಸರಿಯಲ್ಲ ಸರ್ ಏನಂದ್ರೆ ಅವರು ಈಗ ಶಾಸಕರಾಗಿದ್ದಾರೆ ಬೇರೆಲ್ಲ ಶಾಸಕರನ್ನು ಪಕ್ಷಾತೀತವಾಗಿ ನೋಡ್ತಾ ಇದ್ದಾರೆ ಅದು ಏನಿದ್ರು ಅದನ್ನು ಸರಿಪಡಿಸಿಕೊಂಡು ಹೋಗ್ಬೇಕು ಸರ್ ಮತ್ತೆ ಏನಂದ್ರೆ ವಿಷಯ ಏನಂದ್ರೆ ಸರ್ ನೋಡಲ್ ಅಧಿಕ ಆಫೀಸ್ ಈ ಪೊಂಡರಾಜನ್ನು ಅವರು ಅಪಾಯಿಂಟ್ಮೆಂಟ್ ಮಾಡಿದ್ದು ಅವರು ಎಲ್ಲಿಗೆ ಹೋದರು ಎಂಬುದು ಗೊತ್ತಾಗುತ್ತೆ ಅಲ್ವಾ ಅದು ಎಲ್ಲಿ ಹೋಗಿದ್ದಾರೆ ಈಗ ಖಾದರ್ ಅವರು ಏನು ಮಾತಾಡಿದ್ರು ಅವರು ಒಂದು ಮಂತ್ರಿ ಅವರು ಮಾಜಿ ಮಂತ್ರಿ ಅಲ್ಲದೆ ನಮ್ಮ ವಿರೋಧ ಪಕ್ಷದ ಒಬ್ಬ ಶಾಸಕರಾಗಿ ಹೀಗಿದ್ದು ಅವರು ಜಿಲ್ಲಾಡಳಿತವನ್ನು ದೂರುವುದು ಸರಿಯಲ್ಲ ಸರ್ ಅವರು ಅದರಲ್ಲಿ ಇರುವಾಗ ಅದನ್ನು ಸರಿ ಮಾಡಿಕೊಂಡು ಹೋಗುವುದು ಅವರ ಜವಾಬ್ದಾರಿ ಹಾಗಿರುವಾಗ ಜಿಲ್ಲಾಡಳಿತ ಏನು ಮಾಡಿದ್ರು ಅದನ್ನ ಸರಿ ಮಾಡಿಸಿಕೊಳ್ಳುವುದು ಅವರಿಗೂ ಒಂದು ಜವಾಬ್ದಾರಿ ಇದೆ ಬೇರೆ ಬಿಜೆಪಿ ಶಾಸಕರಿಗೆ ಎಷ್ಟು ಜವಾಬ್ದಾರಿ ಅದಕ್ಕಿಂತ ಜಾಸ್ತಿ ಇವರಿಗೂ ಜವಾಬ್ದಾರಿ ಇದೆ ಅದನ್ನು ಸರಿಪಡಿಸಿಕೊಂಡು ಹೋಗ್ಬೇಕು ಅಂತ ನನ್ನ ವಿನಂತಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಎಸ್ ಎಸ್ ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರು ಆ ವ್ಯಕ್ತಿ ಅಂದ್ರೆ ಸರ್ಕಾರದಿಂದ ನಿಯೋಜಿತರಾಗಿರುವಂತಹ ನೋಡಲ್ ಅಧಿಕಾರಿಯಾಗಿ ಬಂದಿರುವಂತಹ ಪೊನ್ನು ರಾಜ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ ಅಂದ್ರೆ ಅವರು ಏಕಾಏಕಿ ಮಾಯ ಆಗ್ತಾರೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೇಸ್ಗಳು ಜಾಸ್ತಿ ಆಗುತ್ತೆ ಆದ್ರೂ ಕೂಡ ಅವರು ಕಾಣಲಿಕ್ಕೆ ಸಿಗಲ್ಲ ಈ ಬಗ್ಗೆ ಕೇಳಿದಾಗ ಅವರು ಹೇಳ್ತಾ ಇದ್ರು ಬೆಂಗಳೂರಲ್ಲಿದ್ದು ಮಂಗಳೂರಿನಲ್ಲಿರುವಂತಹ ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನು ಮಾನಿಟರ್ ಮಾಡ್ತೇವೆ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ರು ಇಸ್ ಇಟ್ ಪಾಸಿಬಲ್ ಅನ್ನುವಂತಹ ಪ್ರಶ್ನೆ ಅಂಡ್ ಈ ವ್ಯಕ್ತಿ ಕೂಡ ಕೇಳ್ತಾ ಇದಾರೆ ಅವರು ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಕಾಣೆಯಾಗಿದ್ದಾರೆ ಅನ್ನುವಂತಹ ಮಾತುಗಳು ಏನ್ ಸರ್ ಏನ್ ಕತ್ತಂದ್ರೆ ಪುನರಾಜ್ ಅವರು ಬಂದಾಗ ಏನೋ ಒಂದ್ ಕಡೆ ಎಕ್ಸ್ಪೆಕ್ಟೇಷನ್ ಇತ್ತು ಏನೋ ಕಂಟ್ರೋಲ್ ಬರುತ್ತೆ ಏನೋ ಆಗುತ್ತೆ ಅನ್ನುವಂಥದ್ದು ಎವ್ರಿಥಿಂಗ್ ಇಸ್ ಲಾಸ್ಟ್ ಈಗ ಒಂದು ಇನ್ಚಾರ್ಜ್ ಸೆಕ್ರೆಟರಿ ಬಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್ ಅಲ್ಲಿ ಇರ್ತಾರೆ ದೇ ಆರ್ ಮೋರ್ ಡಿಸಿಷನ್ ಮೇಕಿಂಗ್ ಅವ್ರಿಗೆ ವಿ ಕ್ಯಾನ್ ಗಿವ್ ಅ ಸಜೆಷನ್ಸ್ ಡಿಸಿಷನ್ ವಿಲ್ ಬಿ ಗಿವನ್ ಬೈ ದಿ ಡಿಸಿ ಎಸ್ ಇದರಲ್ಲಿ ಅವ್ರಿಗೆ ಹೀಗೆ ಹೀಗೆ ರೀತಿ ಮಾಡ್ಬೋದು ಅವ್ರು ಇರ್ಬೇಕು ನಾನು ಕೂಡ ಮೊನ್ನೆ ಕೇಳಿದ್ದೇನೆ ಬಂದು ಹೋಗುದಲ್ಲ ನೀವು ಇಲ್ಲಿ ಇರ್ಬೇಕಂತ ಹೇಳಿ ಸೊ ಖಂಡಿತವಾಗಿ ಅಗತ್ಯವಾಗಿ ಬರ್ತಂತ ಹೇಳಿದ್ದಾರೆ ಮತ್ತೆ ಮೊಹಮ್ಮದ್ ಅವರು ಕೂಡ ಉತ್ತಮವಾದ ಪ್ರಶ್ನೆ ಹೇಳಿದ್ದಾರೆ ನಾವು ಇವತ್ತು ಜಿಲ್ಲಾಡಳಿತ ದೂರು ಅಂತ ಪ್ರಶ್ನೆ ಅಲ್ಲ
ಏನು ಲೋಪದೋಷಗಳಿದೆ ಅದನ್ನ ಹೇಳುದು ನಮ್ಮ ಕೆಲಸ ಅಲ್ವಾ? ನಾವು ಮೀಟಿಂಗ್ ಅಲ್ಲೇ ಲೋಪದೋಷಗಳೇ ಹೇಳಿದ್ದೇನೆ. ಮೀಟಿಂಗ್ ಅಲ್ಲಿ ಹೇಳುವಾಗಲೇ ನಮ್ಮ ಮೇಲೆ ಯಾವ್ಯಾವ ಸಬ್ಜೆಕ್ಟ್ ತೆಗೆದು ಅಲ್ಲಿ ಚರ್ಚೆ ಆಗುವಂತ ವಿಚಾರ ಆಯ್ತು. ಯಾಕೆ ನಾವು ಸರ್ಕಾರದ ವೈಫಲ್ಯತೆಯನ್ನು ಹೇಳ್ತಾ ಹೋಗುವ ಸಂದರ್ಭದಲ್ಲಿ ಅದನ್ನೇ ದಿಕ್ಕು ತಪ್ಪಿ ಬೇರೆ ಸಬ್ಜೆಕ್ಟೇ ಬರ್ತದೆ ಅಲ್ಲಿಗೆ. ನಾವೇನು ವೈಯಕ್ತಿಕವಾಗಿ ಹೇಳ್ತೇವೆ ಅಂತೇಳಿ ವೈಯಕ್ತಿಕ ಒಂದು ಯಾವುದೇ ವಿಚಾರ ಇಲ್ಲ. ಇವತ್ತು ಬಹಳಷ್ಟು ಇವತ್ತು ಬಹುಶಃ ಮೊಹಮ್ಮದ್ ಅಂತ ಅವರಿಗೆ ಇವತ್ತು ವಿಚಾರ ಗೊತ್ತುಂಟ ಗೊತ್ತಿಲ್ವ? ಯಾವುದೆಲ್ಲ ನಾವು ಪ್ರಾರಂಭದಿಂದಲೇ ಯಾವುದೆಲ್ಲ ನಾವು ಸರಿ ಮಾಡಿ ತಪ್ಪಾಗಿದೆ ಅದನ್ನು ತಪ್ಪಾಗಿದೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಬರ್ತಿದ್ದೇನೆ. ನಾನು ಮೊನ್ನೆ ತಾನೇ ಹೇಳಿದ್ದೆ ನೋಡಿ, ಇವತ್ತೊಂದು ಒಂದು ಕೋವಿಡ್, ನಾನೊಬ್ಬ ಕೋವಿಡ್ ಪೇಷಂಟ್, ನಾನು ಕರ್ಕೊಂಡು ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ತಾರೆ, ಇನ್ನೊಬ್ಬ ಕೋವಿಡ್ ತೀರಿ ಹೋದ್ರೆ ಅದೇ ಆಂಬ್ಯುಲೆನ್ಸ್ ಅಲ್ಲಿ ಅದಿನ್ನೂ ಕೂಡ ಸರಿ ಮಾಡಿದ್ರ? ಇಲ್ಲ, ಇನ್ನೂ ಕೂಡ ಆಗಿಲ್ಲ. ಮತ್ತೆ ಆವಾಗ ನಾವು ಏನ್ ಇದಕ್ಕೆ ನಾವು ಏನ್ ಹೇಳ್ಬೇಕು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಸೊ ಇಂತ ಕೆಲವೊಂದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಹಾಗೆ ನಮ್ಗೆ ಆಸ್ ಅ ಪ್ರತಿಪಕ್ಷದ ಮುಖಂಡರಾಗಿ ನಾವು ಸರ್ಕಾರದ ಗಮನ ತಗೊಳ್ಬಹುದು. ನಾವು ಸರ್ಕಾರವನ್ನು ಜಿಲ್ಲಾಡಳಿತ ಬಗ್ಗೆ ಅಸಮ ವಿಚಾರ ನಾವು ಅದನ್ನ ಟೀಕೆ ಮಾಡ್ತೇವೆ ಅಂತಲ್ಲ, ನಮ್ಗೆ ಟೀಕೆ ಮಾಡಿ ಏನಾಗ್ಲಿಕ್ಕಿಲ್ಲ. ಆ ಡಿ ಸಿ ಅವರು ಅವ್ರಿಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಅವ್ರು ಕೆಲಸ ಮಾಡುದು ಅಂತ ನಾವು ಕೂಡ ಹೇಳುದು ಕೂಡ ಇಲ್ಲ. ಸಮರ್ಪಕವಾಗಿ ಅನುಷ್ಠಾನ ಮಾಡುವ ಪರಿಸ್ಥಿತಿ ಇಲ್ಲ. ಈ ಕಾರ್ಮಿಕರನ್ನು ಕಲಿಸಿ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಫಸ್ಟ್ ಮೀಟಿಂಗ್ ಆಯ್ತು, ಆವಾಗ ಈ ಸಬ್ಜೆಕ್ಟ್ ಇರಲಿಲ್ಲ. ಆ ಫಸ್ಟ್ ಮೀಟಿಂಗ್ ರೇಸ್ ಮಾಡಿದೆ, ಬಸ್ ಮಾಡಿ ವ್ಯವಸ್ಥೆ ಮಾಡಿ ಚೀಚಿ ಅದ್ರಲ್ಲಿ ಆಗುವಂತ ವಿಚಾರ ಅಲ್ಲ ಅಂತ ಕೆಲವರು ಬಹುಶಃ ಮಾತಾಡಿ. ಆದ್ರೆ ಅವತ್ತು ನಾವು ಪ್ಲಾನ್ ಮಾಡ್ತಿದ್ರೆ ಸರ್ಕಾರ ಆದೇಶ ಕೊಟ್ಟಾಗ ಕಣ್ಣು ಮುಚ್ಚಿ ಕಲಿಸಬಹುದಿತ್ತು. ರೆಡಿ ಅಲ್ಲ ಇದಕ್ಕೆ? ಸೊ ಈ ವಿಚಾರಕ್ಕೆ ಇರುವಂತದ್ದು. ಸೊ ಅಲ್ಟಿಮೇಟ್ಲಿ ಯಾರು ಗೌರ್ಮೆಂಟ್ ರನ್ ಮಾಡ್ತಾರೆ ದೇ ಟು ಟೇಕ್ ಅ ಡಿಸಿಷನ್. ನಾನು ಕೃಷ್ಣ ಜಿಲ್ಲೆ ಆಗಿದ್ದೆ, ಸಚಿವನಾಗಿದ್ದು ಬರೀ ಒಂದು ಜಿಲ್ಲೆ ಅಲ್ಲ, ಕೋಲಾರ ಜಿಲ್ಲೆಯಲ್ಲಿ ಆಗಿದೆ, ಚಾಮರಾಜನಗರ ಜಿಲ್ಲೆ ಆಗಿದ್ದೇನೆ, ಇಲ್ಲಿ ಕೂಡ ನನಗೆ ಕೆಲಸ ನಿರ್ವಹಿಸಿಕೊಂಡು ಬಂದಂತ ಸಂದರ್ಭ. ಯೂಶಲಿ ಅಪೋಸಿಷನ್ ಇದೆ, ಮಾತು ಹೇಳ್ಬೋದು ಅವ್ರಿಗೆ, ಬಟ್ ಅಲ್ಟಿಮೇಟ್ಲಿ ಡಿಸಿಷನ್ ಬೈ ದಿ ಗೌರ್ಮೆಂಟ್. ಜಿಲ್ಲಾಧಿಕಾರಿ ಇರಲಿ, ಕಮಿಷನರ್ ಇರಲಿ, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಂಸದ ಕೇಳದೆ ಯಾವ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಕೇಳಿಯೇ ಮಾಡ್ಬೇಕು. ರೈಟ್ ಸರ್, ಬರ್ತೇನೆ. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಶ್ರೇಯಸ್ ಅಂತ ಹೇಳಿ. ಶ್ರೇಯಸ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ. ಶ್ರೇಯಸ್ ಅವರು ಮಾತಾಡಿ. ಶ್ರೇಯಸ್ ಅವರೇ ಸರ್, ನಮಸ್ತೆ. ನಮಸ್ತೆ ಸರ್, ಕೇಳ್ತಿದೆ. ಕೇಳ್ತಾ ಹೇಳಿ ಸರ್. ಶ್ರೇಯಸ್ ಅಂತ ಹೇಳಿ, ಮೈಸೂರು. ಹೇಳಿ ಶ್ರೇಯಸ್. ಮೈಸೂರು ಕೇಳ್ತಾ ಇದೆ, ಮಾತಾಡಿ ಶ್ರೇಯಸ್ ಅವರೇ. ಸರ್, ನಂದು ಕೆಲವು ಪಾಯಿಂಟ್ ಇದೆ. ಹೇಳಿ. ಈಗ ಇವತ್ತು ನಿಮ್ದು ವರ್ಕ್ ನೋಡಿದೆ, KSRTC ಕ್ಯಾಂಪ್ ಅದು ಸರ್, ಅಲ್ಲಿ ಒಬ್ಬ ಕೂಡ ಅಧಿಕಾರಿ ಕೂಡ ಇಲ್ಲ ಒಬ್ರು. ಕ್ಯಾಂಪ್ ಅಲ್ಲಿ ಡಿವೈಡ್ ಮಾಡಿ ಲೈಕ್ ಲೇಬರ್ ಮತ್ತೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಇಂದ ಕೆಲವರು ಮತ್ತೆ KSRTC ಡಿಪಾರ್ಟ್ಮೆಂಟ್ ಇಂದ ಒಬ್ರು ಇಲ್ಲ. ಜನರಿಗೆ ಬೇಕಾಬಿಟ್ಟಿ ಲಾಟಿ ಅಲ್ಲಿ ಬೀಸೋದು, ಜನರನ್ನ ವಾಪಸ್ ಕಳಿಸೋದು, ಈ ತರ ಆ ಕಡೆ ಈ ಕಡೆ ಮಾಡಿದ್ರೆ ಜನ ಕನ್ಫ್ಯೂಷನ್ ಆಗ್ತದಲ್ಲ. ಹೌದು, ಅದು ಈ ಬಗ್ಗೆ ಎಲ್ಲ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ನಾವು. ಅಲ್ಲ, ಅದು ಈಗ ಗವರ್ಮೆಂಟ್ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಅಲ್ಲ ಸರ್. ಇದು ಪ್ರಿಕಾಷನರಿ ಮೆಷರ್ಸ್ ತಗೊಂಡಿಲ್ಲ, ಏನು ಪ್ಲಾನ್ ಮಾಡಿಲ್ಲ. ಇಮಿಡಿಯೇಟ್ ಆಗಿ ಜನರಿಗೆ ಬಸ್ ಅರೇಂಜ್ ಮಾಡ್ತೀವಿ, ಬಸ್ ಅರೇಂಜ್ ಮಾಡಲ್ಲ, ದುಡ್ಡು ಕಟ್ಬೇಕು, ದುಡ್ಡು ಕಟ್ಬಾರ್ದು, ಅಲ್ಲ ಈ ತರ ಕನ್ಫ್ಯೂಷನ್ಸ್ ಆದಾಗ ಜನರು ಏನ್ ಮಾಡ್ತಾರಲ್ಲ, ಬಡವರು ಇರ್ತಾರೆ. ಮತ್ತೆ ಅವ್ರಿಗೀಗ ಒಂದು ಮುಂಚೆ ಹೇಳಿದ್ರು ದುಡ್ಡು ಕಟ್ಟಬೇಕು ಟು ಅಂಡ್ ಫ್ರೋಗೆ ಅಂತ ಹೇಳಿ, ಈಗ ಅವರು ಎಲ್ಲಿಂದ ತರ್ತಾರೆ? ಇಷ್ಟು ದಿನ ಇಲ್ಲಿ ವರ್ಕ್ ಇದ್ದ, ಇದು ಗವರ್ಮೆಂಟ್ ಗೆ 0.1% ಕೂಡ ಬರ್ಡನ್ ಆಗಲ್ಲ ಗವರ್ಮೆಂಟ್ ಮೇಲೆ. ನಿಜವಾಗ್ಲು. ಓಕೆ ಸರ್, ಮತ್ತೆ ಬ್ಯಾಂಗ್ಳೂರಲ್ಲಿ ಏನಾಯ್ತು, ಒಂದು ದಿನ ರಾತ್ರಿ ಎಲ್ಲ ಜನ ಮಲಗಿದ್ದಾರೆ, ಸಡನ್ ಆಗಿ 10,000 ವರೆಗೂ ಜನ ಸೇರಿದ್ದಾರೆ. ಕೊರೋನಾ ಈಗ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದಲ್ಲ, ಗವರ್ಮೆಂಟ್ ಅಟ್ ಲೀಸ್ಟ್ ಆನ್ಲೈನ್ ಪೋರ್ಟಲ್ ಅಥವಾ ಅಡ್ವಾನ್ಸ್ ಬುಕಿಂಗ್ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಅಥವಾ KSRTC ಲೈಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಏನಾದ್ರು ಅರೇಂಜ್ ಮಾಡಿತ್ತಲ್ವ ಇದನ್ನ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಮ್ಮ ಸರ್ಕಾರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ತಾವು ಹೇಳ್ತಾ ಇದ್ರೆ ಏನಾಗಿದೆ ಅನ್ನೋದು, ಮೈಸೂರಿಂದ ಕರೆ ಮಾಡಿದ್ರೆ ಬೆಂಗಳೂರು ಬಗ್ಗೆ ಕೂಡ ಮಾತಾಡಿದ್ರ, ನಮ್ಮ ಜನತೆ ಕೂಡ ತೋರಿಸಬೇಕಾಗುತ್ತೆ. ಎಸ್, ಬೆಂಗಳೂರಲ್ಲಿ ನಿನ್ನೆ ಏನಾಯ್ತು ಅನ್ನುವಂಥದ್ದು, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿನ್ನೆ ವಲಸೆ ಕಾರ್ಮಿಕರನ್ನು ಅವರವರ ಊರಿಗೆ ಬಿಡುವಂತ ಕೆಲಸ ಇವತ್ತು ಕೂಡ ಪ್ರಕ್ರಿಯೆ ನಡೀತಾ ಇತ್ತು. ಆದರೆ ಏಕಾಏಕಿ ಯಡಿಯೂರಪ್ಪನವರು ಹೇಳಿದ್ದಾರೆ ಎಲ್ಲವೂ ಕೂಡ ಸರಿಯಾಗುತ್ತೆ, ಎಲ್ಲವೂ ಕೂಡ ಕೆಲಸ ಸ್ಟಾರ್ಟ್ ಮಾಡಬೇಕು, ತಮ್ಮ ತಮ್ಮ ಊರುಗಳಲ್ಲಿ ಇರಬೇಕು ಅನ್ನುವಂಥದ್ದು. ಆ್ಯಂಡ್ ನಿನ್ನೆ ಏನಾಯ್ತು ಬೆಂಗಳೂರಲ್ಲಿ, ಆ ವ್ಯಕ್ತಿ ಕರೆ ಮಾಡಿರುವಂಥ ವ್ಯಕ್ತಿ ಏನು ಹೇಳಿದ್ರು, ಏನು ಅವ್ಯವಸ್ಥೆ ಅಲ್ಲಿಯ ದೃಶ್ಯಾವಳಿಗಳು ನಿನ್ನೆ ಹೇಗಿತ್ತು ಅನ್ನುವಂಥದ್ದು ದೃಶ್ಯಾವಳಿ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಬರ್ರಿ
ಎಲ್ಲ ಇಲ್ಲಿ ಮೇನ್ ಸ್ಟ್ರೀಟ್ ಒಳಗಡೆ ಎಸ್ ಇದು ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಘಟನೆಗಳು ಯಾವ ರೀತಿ ಇದೆ ಅನ್ನುವಂಥದ್ದು ಸಭೆ ಸಮಾರಂಭಗಳಿಗೆ ದೊಡ್ಡ ಸಮಾವೇಶ ಯಾವ ರೀತಿ ನಡೆಯುತ್ತೆ ಆ ರೀತಿ ಜನರು ಓಡಾಡ್ತಾ ಇದ್ದಾರೆ ಒಬ್ಬರಿಗೂ ಕೂಡ ಒಂದು ಕೋವಿಡ್-19 ಸೋಂಕು ಹರಡಿದ್ರೆ ಏನಾಗುತ್ತೆ ಅನ್ನುವಂಥ ನಮ್ಮ ರಾಜ್ಯದ ಪರಿಸ್ಥಿತಿ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಇದು ನಮ್ಮ ಸರ್ಕಾರ ಮಾಡ್ತಾ ಇರುವಂಥದ್ದು ಅತಿ ದೊಡ್ಡ ಎಡಬಿಡಂಗಿತನ ಅತಿ ದೊಡ್ಡ ತಪ್ಪು ಕೂಡ ಹೌದು ಅಂಡ್ ಮಾತಾಡಬೇಕು ಇನ್ನೊಬ್ರು ಕಾಲರ್ ಇದ್ದಾರೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಬ್ದುಲ್ ಮುನೀರ್ ಬಜಾಲಿಂದ ಓಕೆ ನಮಸ್ತೆ ಸರ್ ಮಾತಾಡಿ ಸರ್ ಮಾತಾಡಿ ಆ ಸರ್ ಯುಟಿ ಕಾದರ್ ಜನಮೆಚ್ಚಿದ ಶಾಸಕ ಈ ಟೈಮ್ ಅಲ್ಲಿ ಇಷ್ಟೊಂದು ಓರ ಒಂದು ವಾಕ್ ಮಾಡಿ ಇಷ್ಟೊಂದು ಕೆಲಸ ಮಾಡಿದ್ರೆ ಬಾರಿ ಅಪ್ರಿಷಿಯೇಟ್ ಇಂತ ಒಂದು ಶಾಸಕ ಪಡಿಲಿಕ್ಕೆ ಮಂಗಳೂರು ಉಂಟಲ್ಲ ಬಾರಿ ಒಂದು ಉತ್ತಮವಾದ ಒಂದು ಇದು ಈ ಟೈಮ್ ಹೇಳುದ್ರೆ ಸರ್ ನಮ್ಮೊಂದು ಕ್ವಶನ್ ಅಂದ್ರೆ ಕೆಲವು ಈಗ ಲಾಕ್ಡೌನ್ ಅಂತ ಹೇಳಿದ್ದಾರೆ 1077 ಕಾಲ್ ಮಾಡಿದ್ರೆ ನಾವು ಫೋಟೋ ಶಾಪ್ ನಡೆಸ್ತಾ ಇದ್ದೇನೆ ಈಗ ಫೋಟೋ ಶಾಪ್ ಓಪನ್ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಕೆಲವು ಶಾಪ್ ಅಲ್ಲಿ ಓಪನ್ ಉಂಟು ಓಪನ್ ಆಗಿದೆ ಎಲ್ಲಿ ಅದು ಯಾರು ಓಪನ್ ಇಟ್ಟಿದೆ ಅವ್ರ ಬಗ್ಗೆ ಮಾಹಿತಿ ಕೊಟ್ಟು ಅವ್ರಿಗೆ ಬಂದ್ ಮಾಡಿಸ್ತಾರೆ ಸದ್ಯದಲ್ಲಿ ಅದಕ್ಕೆ ತೀರ್ಮಾನ ಇದು ತಗೊಳ್ಬಹುದು ನಾನು ಯಾಕೆ ಗೊದ್ದಲ್ಲ ನೋಡಿ ಪಾಸ್ ವಿಷಯ ನಾನು ಅವತ್ತೇ ಹೇಳಿದೆ ನೀವೆಲ್ಲ ನೋಡಿ ಆನ್ಲೈನ್ ಅಂತ ಮಾಡಿಕೊಂಡು ಹೋಗಿ ಅಲ್ಲಿ ಬಡವರಿಗೆ ಮ್ಯಾನ್ಯಲ್ ಕೂಡ ಇರಲಿ ಪಾಸ್ ಅಲ್ಲಿ ಏನು ಕಂಡೀಷನ್ ಕಾರ್ ಅಲ್ಲಿ ಹೋಗ್ಬೇಕಾದ್ರೆ 1+2 ಎಸ್ ಅರೆ ಅವ ಇಬ್ರು ಮಕ್ಕಳಿದ್ದ ಅವ್ರು ಕರ್ಕೊಂಡು ಹೋಗ್ಲಿಕ್ಕಿಲ್ವಾ ರೈಟ್ ಇವತ್ತು ಬೆಂಗಳೂರಿಂದ ಬಂದಿದ್ದಾರೆ ಪಾಪ ಒಂದು ತಿಂಗಳ ನಂತರ ಪಾಸ್ ಇಶ್ಯೂ ಮಾಡಿಕೊಂಡು ಬಂದಿದ್ದಾರೆ ಮಗ ತಾಯಿ ಮತ್ತೆ ತಾಯಿ ಮಗ ಮಗಳು ಮತ್ತೆ ತಾಯಿಯ ಅಕ್ಕ ಈ 4 ಜನ ಅವ್ರನ್ನ ಅಲ್ಲಿ ಪಡುಬಿದ್ದ ಚೆಕ್ ಪೋಸ್ಟ್ ನಿಲ್ಲಿಸಿ ಒಬ್ಬರು ನಿಲ್ಲಿಸಿ ಹೋಗಿ ಮೂರ್ ಜನ ಹೋಗಿ ಮೂರ್ ಜನ ಹೋಗ್ಬೇಕು ಇದು ಕಾರ್ ಅಲ್ಲಿ ಯಾಕೆ ಮೂರ್ ಜನ ಸರಿ ಸರಿ ಫಿಯಟ್ ಕಾರ್ ಆದ್ರೆ ಒಂದು ಮೀಟರ್ ದೂರ ಹೇಳುದಲ್ಲ ಈ ಡ್ರೈವರ್ಗೆ ಮತ್ತೆ ಇಲ್ಲಿ ಕೂತು 1 meter ಇಲ್ವಾ ಇಲ್ಲಿ ಮುಂದೆ ಮತ್ತೆ ಹಿಂದೆ ಕೂತು 1 meter ಇಲ್ವಾ ಡ್ರೈವರ್ ಮತ್ತೆ ಸೊ 4 ಜನ ಫಿಯಟ್ ಮತ್ತು ಮಾರುತಿ ಅಂತ ಕಾರ್ 4 ಜನ ಕಣ್ಣು ಮುಚ್ಚಿ ಹೋಗ್ಬೋದು ಹೌದಾ ನಾಲ್ಕು ಅಂತ ಕೊಡುದಪ್ಪ ಆಯ್ತು ಇಲ್ಲ ಅವ್ರಿಗೆ ಪೊಲೀಸರ ಕಣ್ಣು ಬಿಡ್ಬೋದು ಕುಟುಂಬ ಅಂತ ಬಿಡ್ಬೋದು ಇನ್ನೋವಾಗ 6-7 seater ಆದ್ರೆ 5 ಜನ ಕೊಡ್ಬೋದಲ್ಲ 1 meter ದೂರ ಇರ್ಬೇಕು ಮತ್ತೆ ಮಾಸ್ಕ್ ಮಧ್ಯೆ ಕಂಪಲ್ಸರಿ ಇರ್ಬೇಕಂತ ಮಾಡಿದ್ರೆ ಅದು ಈ ರೀತಿ ಜನರಿಗೆ ಪ್ರಯೋಜನ ನಾವು ಒಂದು ಕಾನೂನು ಮಾಡಿ ಜನರಿಗೆ ಹೋಗೋದ ರೀತಿ ಮಾಡೋದು ಇನ್ನೊಂದು ಬೈಕ್ ಅಲ್ಲಿ ಒಬ್ರೆ ಹೋಗಿ ಅರೆ ನಾನು ನನ್ನ ಹೆಂಡತಿ ಕೆಲಸ ಹೋಗ್ತಾ ಇಲ್ಲಿ ನಾನು ಎಂದು ಅವ್ರಿಗೆ ಹೇಗೆ ಕರ್ಕೊಂಡು ಹೋಗುದು ರೈಟ್ ಆವಾಗ ಏನ್ ಮಾಡ್ಬೇಕಿತ್ತು ಇವರು ಗಂಡ ಮತ್ತು ಹೆಂಡತಿ ಹೋಗುದಾದ್ರೆ ಇಬ್ಬರಿಗೆ ಹೋಗ್ಬಹುದು ಇದರಲ್ಲಿ ಈ ರೀತಿ ಸಿಸ್ಟಮ್ ಆಗ್ಬೇಕು ಸಿಸ್ಟಮ್ ಮಾಡಿ ತೋರಿಸಿದ್ರೆ ಮುಗೀತಲ್ಲ ಇದರಲ್ಲಿ ಎಷ್ಟು ಪಾಸ್ ಮತ್ತೆ ಎಷ್ಟು ಸಮಸ್ಯೆ ರೈಟ್ ಸರ್ ಬರ್ತೇನೆ ಇನ್ನೊಬ್ರು ಕಾಲರ್ ಇದ್ರೆ ಹಲೋ ಸರ್ ನಮಸ್ತೆ ಸರ್ ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕಾಗುತ್ತೆ ಸರ್ ಇಲ್ಲ ಖಂಡಿತ ಹೇಳಿ ಸರ್ ಮಾತಾಡಿ ನಾನು ಹರೀಶ್ ಹಲೋ ನಾನು ಹರೀಶ್ ಶಿರಾ ಅಂತ ಹೇಳಿ ಸರ್ ಹರೀಶ್ ಶಿರಾ ಅವರು ಸರ್ ಏನಿಲ್ಲ ಈ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳಿ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳಿ ಸರ್ ಈಗ ಈ ಮದ್ಯದ ಅಂಗಡಿ ಎಲ್ಲ ತೆರೆದಿದ್ದಾರೆ ಇದರಿಂದ ಯಾವ ರೀತಿ ಸೋಷಿಯಲ್ ಡಿಸ್ಟೆನ್ಸ್ ಆಗ್ತದೆ ಸರ್ ಈಗ ಒಂದು ಸರ್ಕಾರ ಮಾತಾಡಿ ಸರ್ ಮಾತಾಡಿ ಧ್ವನಿ ಕೇಳ್ತಾ ಇದೆ ಅದೇ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕಾಗುತ್ತೆ ಕರೆ ಕಟ್ ಆಗುತ್ತೆ ಸರ್ ಅದೇ ಓಕೆ ರೈಟ್ ಥ್ಯಾಂಕ್ ಯು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕಾಗುತ್ತೆ ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ ಎಸ್ ಸರ್ ಒಬ್ರು ಕರೆ ಮಾಡಿರುವಂತಹ ವ್ಯಕ್ತಿ ಕೇಳಿರುವಂತಹ ವ್ಯಾಲ್ಯೂಯಬಲ್ ಪ್ರಶ್ನೆ ಉತ್ತರ ಸಿಗ್ಲಿಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ ಅಂದ್ರೆ ನೋಡಲ್ ಅಧಿಕಾರಿಯಾಗಿ ಬಂದಿರುವಂತಹ ಪೊನ್ನುರಾಜ್ ಅವರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಈಗಲೂ ಕೂಡ ಇದ್ದಾರಾ ಕೆಲಸ ಮಾಡ್ತಾ ಇದ್ರೆ ಅಥವಾ ಬೆಂಗಳೂರಲ್ಲಿ ಇದ್ದಾರಾ ಅಂತ ಹೇಳಿ ಅಂದ್ರೆ ಜನಸಾಮಾನ್ಯನಿಗೆ ಸ್ವಲ್ಪ ಭಯ ಇದೆ ಅಂದ್ರೆ ಕೇಸ್ಗಳು ಜಾಸ್ತಿ ಆಗ್ತಿದೆ ಇವತ್ತು ಕೂಡ ಕೇಸ್ ಜಾಸ್ತಿ ಆಗ್ತದೆ ಅಂತ ಬಂದಾಗ ಸಡಿಲಿಕ್ಕೆ ಕೂಡ ಕೊಟ್ಟಿದ್ದಾರೆ ಏನಾಗುತ್ತೆ ಅನ್ನುವಂತಹ ಭಯ ಇದೆ ಆ ಆತಂಕದಲ್ಲಿ ಆ ವ್ಯಕ್ತಿ ಕೇಳಿರುವಂತಹ ಪ್ರಶ್ನೆ ವ್ಯಾಲ್ಯೂಯಬಲ್ ಅಂತ ನನ್ನ ಅನಿಸಿಕೆ ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ ಕ್ಲಿಯರ್ ಆಗಿರುವಂತಹ ಪಿಕ್ಚರ್ ಸಿಗ್ತಾ ಇಲ್ಲ ನನಗೆ
ವಿಚಾರ ಇದಾಗೆ ಮೊನ್ನೆ ಬಂದಿದ್ರು ಮೀಟಿಂಗ್ ಎಲ್ಲ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಅಧಿಕಾರ ಕೊಟ್ಟಿದ್ದಾರೆ ಅಗತ್ಯ ಬಂದ ಬೆಂಗಳೂರಿಂದ ಕೂಡ ಮಾತಾಡ್ತಾರೆ ಓಕೆ ಈಗ ಹಾಗಾದ್ರೆ ಇಲ್ಲಿಲ್ಲ ಅಲ್ಲ ಮೊನ್ನೆ ಇರಲಿಲ್ಲ ನಾನು ಕೂಡ ಮೊನ್ನೆ ಫೋನ್ ಮಾಡಿದಾಗ ಕೂಡ ಅವರು ಹೇಳಿದ್ರು ನಾನು ಏನು ಬೇಕಾದ ವಿಸ್ಮತ ಯಾವ ನೀವು ಕರೆತಿರಿ ಆಗ ನಾನು ಬರ್ತೇನೆ ಸರ್ ಮಾನಿಟರ್ ಮಾಡಬಹುದು ಹಾಗಾದ್ರೆ ಇಲ್ಲಿಯ ಪರಿಸ್ಥಿತಿಯನ್ನು ಬೆಂಗಳೂರಲ್ಲಿ ಕೂತ್ಕೊಂಡು ಮಾನಿಟರ್ ಮಾಡುವಂತ ಅವಶ್ಯಕತೆ ಇದೆ ಆಗಬಹುದಾ ಹೇಗೆ ಅಂತ ಅಲ್ಲ ಇಲ್ಲಿ ಇದ್ದಾರ ಅಲ್ಲಿ ಇದ್ದ ಅಂತ ಪ್ರಶ್ನೆ ಅಲ್ಲ ಓಕೆ ಆದನಂತ ಕ್ಲಾರಿಟಿ ಕ್ಲಿಯರ್ ಕಟ್ ಕ್ಲಾರಿಟಿ ಬೇಕು ಓಕೆ ಒಂದು ಕ್ಲಿಯರ್ ಕಟ್ ಕ್ಲಾರಿಟಿ ಓಕೆ ಅದು ತಲಮಟ್ಟದ ಕನೆಕ್ಟ್ ಅನುಷ್ಠಾನ ಆಗಬೇಕು ಓಕೆ ಆಫೀಸರ್ಸ್ ಓಕೆ ಸೋ ಡಿಸಿ ಅವರ್ ಪಾಪ ಏನು ಹೇಳಿದ್ರು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಹೋಗುದಿಲ್ಲ ಓಕೆ ಅವರು ವಿಲ್ ಡೂ ಅಂತ ಹೇಳುವಂತದ್ದು ಇದಕ್ಕೆ ಸಿಸ್ಟಮ್ ಪ್ರಕಾರ ಹೋಗುವಂತ ವಿಚಾರ ಇದೆ ಓಕೆ ಅದನ್ನು ಬಹುಶಃ ತಲಮಟ್ಟದಲ್ಲಿ ಸಮರ್ಪಕ ಅನುಷ್ಠಾನ ಮಾಡುವಂತ ಒಂದು ಟೀಮ್ ಸೆಟ್ ಆಗಬೇಕು ಓಕೆ ಓಕೆ ಮತ್ತೆ ಅವರಿಗೆ ಅನ್ನೆಸೆಸರಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಆಗಬಾರದು ಅದು ಯಾವುದೇ ಲೋಕಲ್ ಶಾಸಕ ಆಡಳಿತ ಪಕ್ಷ ಶಾಸಕರು ಇರಲಿ ಸಚಿವರು ಇರಲಿ ಇನ್ನೊಂದಿರಲಿ ಅವ್ರಿಗೆ ಇಂಟರ್ವ್ಯೂ ಅವ್ರ ಕೆಲಸದಲ್ಲಿ ಇಂಟರ್ಫಿಯರೆನ್ಸ್ ಆಗುವಂತ ವಿಚಾರ ಆಗಬಾರದು ಫ್ರೀ ಹ್ಯಾಂಡ್ ಕೊಟ್ಟು ಅವರನ್ನು ಬಹುಶಃ ಕೆಲಸ ಮಾಡಿ ಬಿಡುವಂತ ವ್ಯವಸ್ಥೆ ಇವತ್ತು ಮಾಡಬೇಕಾಗ್ತದೆ ಅಧಿಕಾರಿಗಳಿಗೆ ಅವರು ಹೆಚ್ಚು ಕಮ್ಮಿ ಮಾಡಿದ್ರೆ ಅವ್ರು ತರಾಟೆಗೆ ತಗೊಳ್ಳುವಂತ ಅವಕಾಶ ಕೂಡ ಇವತ್ತು ಓಕೆ ಓಕೆ ಸರಿ ಸರಿ ಬರ್ತೇನೆ ಲೆಟ್ ಮಿ ಕಮ್ ಟು ದ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆ ಎಷ್ಟು ಸೇಫ್ ಆಗಿದೆ ಯಾವ್ದನ್ನು ಕೂಡ ನಾವು ಹೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕೆ ನಾನು ಹೇಳಿದೇನಲ್ಲ ಜನ ನಮಗೆ ಒಂದೂವರೆ ತಿಂಗಳು ಎಲ್ಲ ತ್ಯಾಗ ಕೊಟ್ಟು ಸಮಯಕ್ಕೂ ಮೀಸಲಿಟ್ಟು ಇವತ್ತು ಯಾವ ಚರ್ಚೆ ಮಾಡುದು ಕೊರೋನಾ ನಿಲ್ತದ ನಿಲ್ಲುದಿಲ್ವಾ ಸ್ಪ್ರೆಡ್ ಆಗ್ತದ ಇಲ್ವಾ ಇದಕ್ಕೆ ಉತ್ತರ ಅವತ್ತು ಇರಲಿಲ್ಲ ಇವತ್ತು ಕೂಡ ನಾವು ಪರಿಸ್ಥಿತಿಯಲ್ಲಿ ಇಲ್ಲ ಸೊ ಯಾವ್ದು ಅವತ್ತ ಯಾವ ಪೊಸಿಷನ್ ಇದ್ದೇವೆ ನಾವು ಅದೇ ಪೊಸಿಷನ್ ಅದೇ ಗೊಂದಲ ಇದೆ ಅದಕ್ಕೋಸ್ಕರ ಇದು ಕ್ಲಾರಿಟಿ ಅಂತ ಬರಲಿಲ್ಲ ನೋಡಿ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಕೇಳುವಂತದ್ದು ನಾವೆಲ್ಲ ನಮ್ಮ ಡೇಟಾವನ್ನು ICMR ಕೊಡ್ತೇವೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಲ್ಟಿಮೇಟ್ ಅಲ್ಲಿಂದ ಬರುವಂತದ್ದು ನಾವು ಅವ್ರು ನಮ್ಗೆ ಅದ ರಿಪೋರ್ಟ್ ಕೊಡ್ಬೇಕು ಡೇಟಾ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಇಲ್ವಾ ಇಲ್ವಾ ನಮ್ಮದ ಖಾಲಿ ಪಾಸಿಟಿವ್ ನೆಗೆಟಿವ್ ಎಸ್ ಡೆತ್ ಈ ಮೂರಲ್ಲದೆ ನಾಲ್ಕಲ್ಲಿ ನಮ್ಮ ಹತ್ರ ಪಟ್ಟಿ ನಮ್ಮಲ್ಲಿ ಇಲ್ಲ ಇಲ್ಲ ನಾವೆಲ್ಲ ಕೊಡುದು ಯಾರಿಗೆ ICMR ನಾವು ಇಷ್ಟು ಟೆಸ್ಟ್ ಮಾಡಿದ್ದೇವೆ ಹೀಗೆ ಬಂದಿದೆ ಹಾಗೆ ಬಂದಿದೆ ಅಂತ ಹೇಳಿ ಅವರು ಡೇಟಾ ತಗೊಂಡು ನಮ್ಗೆ ಮತ್ತೆ ಡೇಟಾ ಕೊಡ್ಬೇಕು ಅವರು ಇದು ಕಮ್ಯುನಿಟಿ ಸ್ಪ್ರೆಡ್ ಆಗ್ಬಹುದು ಇಷ್ಟು 100 ಕೇಸ್ ಇದ್ರೆ ಅದು ನಮ್ಮ ನಿಮ್ಮ ಜಿಲ್ಲೆಯಲ್ಲಿ ಇಷ್ಟು 30 ಕೇಸ್ ಇದ್ರೆ ಅದು ಇಷ್ಟು ಸ್ಪ್ರೆಡ್ ಆಗಿದೆ ಅಂತ ಅರ್ಥ ನಿಮ್ಮ ರಾಜ್ಯದಲ್ಲಿ ಇವತ್ತು 600 ಕೇಸ್ ಆಗಿದೆ ಅಂತ ಹೇಳಿದ್ರೆ ಅದು ಇಷ್ಟು 1000 ಆಗಿದೆ ಅಂತ ಅದು ಅರ್ಥ ಅದೇ ರಿಸರ್ಚ್ ಟೀಮ್ ಅವ್ರು ನಮ್ಗೆ ಇಷ್ಟು ತನಕ ಮಾಹಿತಿ ಕೊಡ್ತಾ ಇಲ್ಲ ರೈಟ್ ಅವರ ಮಾಹಿತಿ ಕೊಡಬೇಡಿ ಅಂತ ಹೇಳಿದವರು ಯಾರು ಓಕೆ 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 ಎಷ್ಟರೊಳಗೆ ಮಾಹಿತಿ ಸಿಗ್ಲಿಲ್ಲ ನಮ್ಮ ಡೇಟಾವನ್ನ ICMR ಕೊಡ್ತೇವೆ ರಿಸರ್ಚ್ ಗೆ ಓಕೆ ಅಲ್ಲಿ ರಿಸರ್ಚ್ ಮಾಡಿ ಅವ್ರ ಡೇಟಾ ನಮಗೆ ಕೊಡ್ಬೇಕಲ್ಲ ನಿಮ್ಮ ರಾಜ್ಯ ಎಷ್ಟು ಸ್ಪ್ರೆಡ್ ಆಗಿದೆಯಾ ಈ ಜಿಲ್ಲೆಯಲ್ಲಿ ಹೀಗೆ ಆಗಿದೆ ಈ ಜಿಲ್ಲೆಯಲ್ಲಿ ಹೀಗೆ ಇದೆ ಇದು ಮುಖ್ಯಮಂತ್ರಿಗಳು ಡೈರೆಕ್ಟ್ ಆಗಿ ಹೇಳ್ತಾರಲ್ವಾ ನಮ್ಮ ರಾಜ್ಯ ಸೇಫ್ ಆಗಿದೆ ಕಂಪೇರ್ ಟು ಅದರ್ ಸ್ಟೇಟ್ ವಿ ಆರ್ ಸೇಫ್ ಅನ್ನುವಂತ ಮಾತು ಹೇಳ್ತಾರೆ ಅದಕ್ಕೋಸ್ಕರ ನಾವು ಇಂತಹ ಸ್ಟೆಪ್ ಗಳನ್ನು ತಗೊಂಡಿದ್ದೇವೆ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ಇನ್ನೊಂದು ರಾಜ್ಯದ ಜೊತೆಯಲ್ಲಿ ಮತ್ತು ಇನ್ನೊಂದು ದೇಶದ ಜೊತೆಯಲ್ಲಿ ನಾವು ಹೋಲಿಸ್ತೇವೆ ಎಸ್ ಸರ್ ಇದು ನನ್ನ ಪ್ರಶ್ನೆ ಇದೆ ಹೋಲಿಸಿದ್ರೆ ಯಾಕಂದ್ರೆ ಇವತ್ತು ಟ್ವೀಟ್ ಅಲ್ಲೂ ಕೂಡ ಇರುವಂತದಷ್ಟೇ ವಿ ಆರ್ ಕಂಪೇರ್ ಟು ಅದರ್ ಸ್ಟೇಟ್ ಅನ್ನುವಂಥದ್ದು ಕಂಪೇರ್ ಮಾಡಿದ್ರೆ ಆನ್ಸರ್ ಸಿಗುತ್ತಾ ಕಂಪೇರ್ ಮಾಡಿದ್ರೆ ಸಾಧ್ಯವಿಲ್ಲ ಬರುತ್ತಾ ಅಮೆರಿಕದಲ್ಲಿ ಜನವರಿ ಸ್ಟಾರ್ಟ್ ಆಗಿದೆ ಅದಷ್ಟು ಜೋರ್ ಆಗಿದೆ ನಮ್ದು ಮಾರ್ಚ್ ಇಂದ ಸ್ಟಾರ್ಟ್ ಆಗಿದೆ ನಾವು ಇವತ್ತು ಇಲ್ಲಿ ಇದ್ದೇವೆ ನಾವು ಯಾವ ಹಂತದಲ್ಲಿ ಇದ್ದೇವೆ ನಾವು ನೋಡ್ಬೇಕು ಇವತ್ತು ಇದನ್ನ ನಾವು ಕೇರಳ ಜೊತೆ ನಾವು ಕಂಪೇರ್ ಮಾಡುದು ಇದು ಇಲ್ಲೋ ಅಜ್ಜಿ ಅದು ಬೇರೆ ಪ್ರಯೋಜನ ಇಲ್ಲ ಯಾಕಂತ ಹೇಳಿದ್ರೆ ಕೇರಳ ಜನಸಂಖ್ಯೆ 3 crore ನಮ್ದು ಇಲ್ಲಿ 6 crore ಇದರಲ್ಲಿ ಸೊ ಇಲ್ಲಿ ಬೇರೆ ಬೇರೆ ವಿಚಾರಗಳು ಇರುವಂತದ್ದು ಸೊ ನಾವು ಇನ್ನೊಂದು ರಾಜ್ಯ ಕಂಪೇರ್ ಮಾಡುದಾ ಇನ್ನೊಂದು ದೇಶ ಕಂಪೇರ್ ಮಾಡಿದ್ರೆ ವೈರಸ್ ನಿಗ್ರಹ ಆಗುದಿಲ್ಲ ನಮ್ಮ ಪರಿಸ್ಥಿತಿ ಏನಿದೆ ಅಂತ ಬಹಳ ಸ್ಪಷ್ಟತೆ ಇರ್ಬೇಕು ನಮ್ಮಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಇಲ್ವಾ ಓಕೆ ನಾವ್ ಯಾಕೆ ICMR ಹತ್ರ ಕೇಳುದಿಲ್ಲ ಈ ICMR ನೀವು ರಾಜ್ಯಗಳಿಗೆ ಡೇಟಾ ಕೊಡಬೇಡಿ ಅಂತ ಹೇಳಿದವರು ಯಾರು ಸರ್ ವ್ಯಾಲ್ಯೂಯಬಲ್ ಕ್ವಶನ್ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆಯಾ ಇಲ್ವಾ ಅಂತ ತಾವು ಹೇಳ್ಬೇಕಲ್ಲ ICMR ಹೇಳ್ಬೇಕು ನಮಗೆ ಓಕೆ ಯಾಕೆ ಬರ್ತಾ ಇಲ್ಲ ಯಾಕೆ ಡೇಟಾ ಕೊಡ್ತಾ ಇಲ್ಲ ಯಾಕೆ ವೈ ವೈ ನನಗೆ ಅಷ್ಟೇ ಆಗ್ತಿದೆ ಓಕೆ ಏನ್ ಗ್ರಹಣ ಬರ್ತಿದೆ ಅಂದ್ರೆ ತಾವುಗಳು ಕೂಡ ಕೇಳಬಹುದಲ್ಲ ತಾವುಗಳು ಕೂಡ ಕೇಳಬಹುದು ನಮ್ಮ ಸರ್ಕಾರ ಲೆಟರ್ ಬರ್ತಿದೆ ನಾನು ಕೂಡ ಲೆಟರ್ ಬರ್ತೀನಿ ಈಗ ಓಕೆ ನಮ್ಮ ಗವರ್ನಮೆಂಟ್ ಹಾಗಾದ್ರೆ ಕೇಳುವಂತ ಹಕ್ಕಿಲ್ವಾ ಕೇಳ ಅವ್ರು ಕೊಡ್ಲೇಬೇಕು ಎಸ್ ಅದನ್ನೇ ಕೇಳ್ತಾ ಇದ್ದಾರೆ ಕೊಡ್ಲೇಬೇಕು ಯಾಕೆ ನಾನು ನಮ್ಮ ಡಿಪಾರ್ಟ್ಮೆಂಟ್ ನಾನು ಹೆಲ್ತ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ ಇತ್ತು ಅವಾಗ ನಾವು ಅದ ಚೇರ್ಮನ್ ಕರೆಸಿ ಕೂತ್ಕೊಂಡು ನಾವು ಹೆಚ್ಚು ಒಂದು ಈಗ ನಾವು ಅವ್ರಿಗೆ ಕೊಡ್ತೇವೆ ಅವರದು ರಿಸರ್ಚ್ ಮಾಡಿ ನಮ್ಗೆ ರಿಟರ್ನ್ ಕೊಡುದಿಲ್ಲ ಕೊಡುದಿಲ್ಲ ಈಗ ನಮ್ಮಲ್ಲಿ ಡೇಟಾ ಯಾವುದು
ಇಷ್ಟು ಚೆಕ್ ಮಾಡಿದ್ದೇವೆ ಎಸ್ ಇಷ್ಟು ಪಾಸಿಟಿವ್ ಇಷ್ಟು ನೆಗೆಟಿವ್ ಇಷ್ಟು ಸತ್ರು ಇಷ್ಟೇ ನಮ್ಮ ಹತ್ರ ಡೇಟಾ ಓಕೆ ಅದು ಬಿಟ್ಟು ನಾವು ಇಷ್ಟೇ ಟೆಸ್ಟ್ ಮಾಡಿದ್ದೇವೆ ಇಷ್ಟು ಪಾಸಿಟಿವ್ ಬಂದಿದೆ ಇದರ ಅರ್ಥ ಇಷ್ಟು ಸ್ಪ್ರೆಡ್ ಆಗಿದೆ ಇದನ್ನ ನಾವು ಹೇಗೆ ಅವರು ಡೇಟಾ ನಮಗೆ ರಿಟರ್ನ್ ಕೊಡ್ತಾ ಇಲ್ಲಲ್ಲ ಐಸಿಎಂ ಅವರು ಓಕೆ ಇದನ್ನ ನಾವು ಕೇಳಬೇಕು ಸರ್ಕಾರ ಕೇಳಬೇಕು ಸರ್ಕಾರ ಒಂದು ಲೆಟರ್ ಬರ್ತಿದೆ ಅವರಿಗೆ ನಮಗೆ ಡೇಟಾ ಬರ್ತಾ ಇಲ್ಲ ನಿಮ್ಮ ಡೇಟಾ ಕೊಡಿ ಅಂತ ಹೇಳಿ ನನ್ನ ಹತ್ರ ಲೆಟರ್ ಕಾಪಿ ಇದೆ ನಮಗೆ ಕೊಡಿಸ್ತೇನೆ ಓಕೆ ರೈಟ್ 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 ಇದರಲ್ಲಿ ಅವರು ಅದೇ ಪ್ರೂವ್ ಆಯ್ತು ಅವರು ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಕೊಡ್ತಾ ಇಲ್ಲ ಓಕೆ ಹಾಗಾದ್ರೆ ಪ್ರಶ್ನೆ ಯಾರು ಮಾಡಬೇಕು ಹಾಗಾದ್ರೆ ನಮಗೆ ಬೇಕಲ್ವಾ ಗೊತ್ತಾಗಬೇಕಲ್ಲ ಯಾವ ಸ್ಥಿತಿಯಲ್ಲಿ ಹೋಗ್ತಾ ಇದೆ ನಮ್ಮ ರಾಜ್ಯ ಅನ್ನುವಂಥದ್ದು ಬೇಕಲ್ವಾ ಕ್ಲಿಯರ್ ಕಟ್ ಅದಿದ್ರೆ ಮಾತ್ರ ಬೇಕು ಆ ಪಿಕ್ಚರ್ ಇದ್ರೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಪರಿಹಾರ ಕಾಣಲಿಕ್ಕೆ ನಮಗೆ ಆಕ್ಷನ್ ಪ್ಲಾನ್ ಮಾಡಬಹುದು ರೈಟ್ 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 ದಟ್ಸ್ ಆ ನಮಗೆ ಪಿಕ್ಚರ್ ಅವ್ರು ನಾವು ರಿಸರ್ಚ್ ಅಲ್ಲ ಇದು ರಿಸರ್ಚ್ ಮಾಡೋ ಜಾಸ್ತಿ ಜನ ಇರ್ತಾರೆ ತಿಳುವಳಿಕೆ ಇದ್ದವರು ಭಯಂಕರ ಇದ್ದಾರೆ ಸೊ ಆ ರಿಸರ್ಚ್ ಕೊಡುವವರಿಗೆ ಬಗ್ಗೆ ನಾವು ಇವತ್ತು ಮಾಡಬೇಕು ಇದನ್ನು ನಾವು ಸರ್ಕಾರ ಒತ್ತಾಯಪೂರ್ವಕವಾಗಿ ಅವ್ರು ತಗೊಳ್ಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕೋರ್ಟಿಗೆ ಹೋಗಿ ನಿಜವಾಗ್ಲೂ ಸರ್ ಒಂದು ಒಳ್ಳೆಯ ಪ್ರಶ್ನೆಗಳು ಅಂಡ್ ಒಳ್ಳೆಯ ಮಾಹಿತಿ ಕೂಡ ಇದು ಸರ್ಕಾರ ಮಾಡ್ತಾ ಇರುವಂತಹ ಅವ್ಯವಸ್ಥೆಗಳು ಅದರ ನಮಗೆ ಬರಬೇಕಾಗಿರುವಂತಹ ಮಾಹಿತಿ ಬರ್ತಾ ಇಲ್ಲ ಅನ್ನುವಂಥದ್ದು ಅಂಡ್ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆಯಾ ಅನ್ನುವಂಥದ್ದು ಕೇವಲ ಬಾಯಿ ಮಾತಿಗೆ ಮಾತ್ರ ಕೇಳಿ ಬರ್ತಾ ಇದ್ದು ಮೂರನೇ ಹಂತಕ್ಕೆ ನಾವು ಹೋಗ್ತಾ ಇದ್ವಾ ಅನ್ನುವಂತಹ ಪ್ರಶ್ನೆ ಕೇವಲ ಪ್ರಶ್ನೆಯಾಗಿ ಉಳಿದಿದೆ ಹೊರತು ಉತ್ತರ ಸಿಗ್ಲಿಲ್ಲ ನಿಜವಾಗ್ಲೂ ಕೂಡ ಸರ್ಕಾರ ಜನರ ಜೀವನ ಜೊತೆ ಆಟ ಆಡ್ತಾ ಇದೆ ಈ ಮೂಲಕ ನೋ ಡೌಟ್ ಇನ್ ದಟ್ ಅನ್ನುವಂಥದ್ದು ಅಂಡ್ ಇನ್ನೊಬ್ರು ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ತೆ ನಿತಿನ್ ಸರ್ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಓಕೆ ನಮಸ್ತೆ ಸರ್ ಮಾತಾಡಿ ಸರ್ ಮಾತಾಡಿ ತಮ್ಮ ಪ್ರಶ್ನೆ ಮಾತಾಡಿ ನಮಸ್ಕಾರ ಹೇಳಿ ನಮಸ್ತೆ ಸರ್ ಇವತ್ತೊಂದು ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು ಥ್ಯಾಂಕ್ ಯು ಊರಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಾತಾಡಿ ಸರ್ ಮಾತಾಡಿ ಇನ್ನು ಇನ್ನು ಹೆಚ್ಚಿನ ಇದೇ ರೀತಿ ಒಳ್ಳೆ ರೀತಿ ಕೆಲಸ ಆಗ್ಬೇಕು ಸರ್ ನಿಮ್ಮಿಂದ ಆಯ್ತಾ ಥ್ಯಾಂಕ್ ಯು ಇದೆಷ್ಟು ಆದಷ್ಟು ಜನ ಇದ್ದಾರೆ ಇದೇ ತರ ಥ್ಯಾಂಕ್ ಯು ನಾವು ಇದ್ರೆ ಆದಷ್ಟು ಮಾಹಿತಿ ತಿಳಿಸ್ತೀವಿ ನಿಮ್ಗೆ ರೈಟ್ ಸರ್ ರೈಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕಿಟ್ ಕೊಡೋ ವಿಷಯದಲ್ಲೂ ಕೆಲವು ರಾಜಕೀಯ ಮಾಡ್ತಿದ್ದಾರೆ ಸರ್ ಆದ್ರೆ ನಿಮ್ಮಂತವ್ರೆಲ್ಲ ಅದನ್ನೆಲ್ಲ ಮಾರ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ಖಂಡಿತವಾಗಿಯೂ ರೈಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಯು ಟಿ ಕಾದರ್ ಅವರೇ ತಾವು ಹೇಳಿದ್ರೆ ಐಸಿಎಂ ಆರ್ ನಮಗೆ ಕರೆಕ್ಟ್ ಆಗಿರೋದು ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ ಗವರ್ನಮೆಂಟ್ ತೆಗಿಬೇಕು ಎಸ್ ಇಲ್ಲ ಸರ್ ಬೇಕು ತಾವು ಹೇಳಿದಾಗ ಹೌದು ಮಾತಿನಲ್ಲಿ ಹುರುಳಿ ಇದೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ನಿಜವಾಗ್ಲೂ ಎಸ್ ನೋಡಿ ಇವರು ರ್ಯಾಪಿಡ್ ಕಿಟ್ ಅಂತ ಹೇಳಿದ್ರು ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ ಹೌದು ಆಯ್ತಾ ಹೌದು ಐಸಿಎಂ ಆರ್ ಅದು ಅಗತ್ಯ ಇಲ್ಲ ಅಂತ ಹೇಳಿದೆ ಅದು ಆದ್ರೆ ಇವರು ಆರ್ಡರ್ ಮಾಡಿದ್ರು ನಾನು ಇವತ್ತು ಜನತೆ ಪರ ಕೇಳುವಂಥದ್ದು ಜಗನ್ ಮೋಹನ್ ಇದಾರಲ್ಲ ತೆಲಂಗಾಣ ಆಂಧ್ರ ಅವ್ರು ಫಸ್ಟ್ ಟೈಮ್ ಅವ್ರು ಚೀಫ್ ಮಿನಿಸ್ಟರ್ ಆಗುದು ಅವರು ಅವ್ರು ಎಲ್ಲಿಂದ ತರಿಸ್ತಾರೆ ಕೊರಿಯಾದಿಂದ ತರಿಸ್ತಾರೆ ಯಾವುದು ರ್ಯಾಪಿಡ್ ಟೆಸ್ಟ್ ನಮ್ಮ ಮುಖ್ಯಮಂತ್ರಿಗಳು ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಸೀನಿಯರ್ ಮೋಸ್ಟ್ ಅನುಭವಿಸ್ತವರು ಎಲ್ಲ ಸಣ್ಣದಿಂದ ಬಹಳಷ್ಟು ದೀರ್ಘ ವರ್ಷದ ರಾಜಕೀಯದ ಅನುಭವ ನಾವ್ಯಾಕೆ ಚೈನಾದಿಂದ ತರಿಸಿದ್ರು ಡೂಪ್ಲಿಕೇಟ್ ಅನ್ನು ಅಲ್ವಾ ರೈಟ್ ಅವರು ಫಸ್ಟ್ ಟೈಮ್ ಆಗಿ ಅವ್ರಿಗೆ ಗೊತ್ತಿ ಕೊರಿಯಾದಿಂದ ತರಿಸ್ಬೇಕು ಚೈನಾ ತರಬಾರ್ದು ಅಂತ ಹೇಳಿ ನಾವು ಯಾಕೆ ಚೈನಾದಿಂದ ತರಿಸಿದ್ದೇವೆ ಈಗ ವೇಸ್ಟ್ ಆಗಿ ಬಿದ್ದಿದೆ ಅಲ್ಲ ನಮಗೆ ಟೆಸ್ಟ್ ಮಾಡ್ಲಿಕ್ಕೂ ಅಲ್ಲ ದುಡ್ಡು ವೇಸ್ಟ್ ಪಿಪಿ ಕಿಟ್ ಇದೆ ಅಲ್ಲ ಅದನ್ನು ನಾವು ಆರೋಗ್ಯ ಇಲಾಖೆ ಯಾವ್ದನ್ನು ಆದೇಶ ಮಾಡೋದು ಗೊತ್ತುಂಟ ಎಚ್ ಐ ವಿ ಪಿ ಏಡ್ಸ್ ಪೇಷಂಟ್ ಇಲ್ವಾ ಅವ್ರನ್ನ ಟೆಸ್ಟ್ ಮಾಡೋ ಕಿಟ್ ಇಲ್ವಾ ಅದನ್ನು ಪರ್ಚೇಸ್ ಮಾಡ್ತದೆ ಎಷ್ಟೋ ಲಕ್ಷ ಅದು ಜನರಿಗೆ ಗೊತ್ತಾಯ್ತು ಅಂತ ಹೇಳಿದ ತಕ್ಷಣ ಒಂದು ಲೆಟರ್ ಇದು ಎಚ್ ಐ ವಿ ಏಡ್ಸ್ ಗೆ ಯೂಸ್ ಮಾಡುವಂತ ಕಿಟ್ ಇದನ್ನು ನೀವು ಯಾರು ಯೂಸ್ ಮಾಡಬೇಡಿ ಅದನ್ನು ಬದಿಗಿಡಿ ಅದು ಮತ್ತೆ ಯಾವ ಅಗತ್ಯ ಅದಷ್ಟು ಎಷ್ಟು ಕೋಟಿಯಲ್ಲಿ ಈ ಸಂದರ್ಭದಲ್ಲಿ ಈ ಗೊಂದಲಗಳು ಯಾಕೆ ರೈಟ್ ಏನು ಡೈರೆಕ್ಷನ್ ಕೊಡುವಂತ ಅಧಿಕಾರಿಗಳಿಲ್ವಾ ಅದು ಸ್ಪಷ್ಟತೆದ ಒಂದು ನೇತೃತ್ವ ಇಲ್ವಾ ಅದು ಸಂಬಂಧಪಟ್ಟಾಗ ಇವತ್ತು ಡಿಸಿಷನ್ ತೆಗೋ ಮುಖ್ಯಮಂತ್ರಿಗಳು ಪಾಪ ಯಾಕಂದ್ರೆ ಇಡೀ ರಾಜ್ಯದ ವಿಚಾರ ಬೇರೆ ಬೇರೆ ವಿಚಾರ ನೋಡಬೇಕು ಅವರದೇ ಆದ ಟೆನ್ಷನ್ ಅಲ್ಲಿರುವಂತ ಸಂದರ್ಭ ಸೊ ಅವರನ್ನು ನಾನು ಎಲ್ಲ ಕೂಡ ಹೇಳಲಿಕ್ಕೆ ಹೋಗುದಿಲ್ಲ ರೈಟ್ ಬಟ್ ಇದಕ್ಕೆ ಡಿಪಾರ್ಟ್ಮೆಂಟ್ ಇದೆ ಬರ್ತೇನೆ ಸರ್ ಇನ್ನೊಬ್ರು ಕಾಲರ್ ಇದ್ದಾರೆ ಹಲೋ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಹಲೋ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಸರ್ ನಾನು ಜಾನ್ಸನ್ ಗುರುಪುರದಿಂದ ಮಾತಾಡೋದು ಜಾನ್ಸನ್ ಅವರು ಗುರುಪುರದಿಂದ ನಮಸ್ತೆ ಸರ್ ಮಾತಾಡಿ ಸರ್ ತಮ್ಮ ಪ್ರಶ್ನೆ ನಾನೊಬ್ಬ ಪತ್ರಕರ್ತ ಹೇಳಿ ನಾವು ಯಾವ ರಾಜಕೀಯ ಪಕ್ಷದಲ್ಲಿ ಇಲ್ಲ ಗುಡ್ ವೆರಿ ಗುಡ್ ಆದ್ರೆ ಗಡಿನಾಡ ಅಲ್ಲಿರುವ ಶಾಸಕ ಯು ಟಿ ಖಾದರ್ ಅವರ ಈ ಹೋರಾಟ ನಿಜವಾಗಿ ಮೆಚ್ಚುವಂತದ್ದು ಥ್ಯಾಂಕ್ ಯು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಕನ್ನಡಿಗರನ್ನು ಕರೆತರಲು ನಮ್ಮ ಕರ್ನಾಟಕ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಒಳ್ಳೆ ಕೆಲಸ ಆದ್ರೆ ನಮ್ಮ ಪಕ್ಕದಲ್ಲಿರುವ ಗಡಿನ ಇದು ತಲಪಾಡಿಯಲ್ಲಿರುವ ಕನ್ನಡಿಗರನ್ನು ಕರೆತರಲು ಯಾಕೆ ಈ ತರ ಮಾಡ್ತಾ ಇದೆ ಇದು ಅನ್ಯಾಯವಲ್ಲವೇ
ಖಂಡಿತ. ಹಲೋ ಸರಿ ಕರೆಕ್ಟ್ ಎಸ್ ಸರ್. ಇದು ಅನ್ಯಾಯ ಅಲ್ವೇ? ಇದೇ ಯಾಕೆ ಅವರಿಗೆ ಇದು ಮಾಡೋದಕ್ಕೆ ಪ್ರಯತ್ನ ಮಾಡಕ್ಕೆ ಆಗುದಿಲ್ಲ? ಸಾವಿರಾರು ಕಿಲೋಮೀಟರ್ ದೂರದಿಂದ ಕನ್ನಡಿಗರನ್ನು ಕರೆತಾರೆ, ಅದು ಮೆಚ್ಚುವಂತದ್ದೇ, ಓಕೆ ನಾವು ಮೆಚ್ಚುತ್ತೀವಿ. ಆದ್ರೆ ಬರೇ ಜಸ್ಟ್ ಒಂದು 10 ನಿಮಿಷ ದಾರಿಯಲ್ಲಿರುವ ತಲಪಾಡಿಯಿಂದ ಯಾಕೆ ಕರ್ಕೊಂಡು ಬರಕಾಗಲ್ಲ ಸರ್? ಅನ್ಯಾಯ ಅಲ್ವಾ? ಎಸ್ ಎಸ್, ವ್ಯಾಲಿಡ್ ಒನ್. ಎಸ್ ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಪತ್ರಕರ್ತರು ಕೇಳುವಂತಹ ಪ್ರಶ್ನೆ ವ್ಯಾಲಿಡ್ ಒನ್ ಆಲ್ಸೋ. ಏನ್ ಹೇಳ್ತೀರಾ ಸರ್? ಇದೆ ಆಗ್ಲೇ ಹೇಳಿದ್ರು ಅಲ್ವಾ, ಇದು ಜನರಲ್ ಕ್ವಶನ್ ಇದು. ಎಸ್, ಮತ್ತಿದ್ದಾರೆ ಸಹಾನುಭೂತಿ ಮತ್ತು ಮಾನವೀಯತೆ ಮೇನ್ ಅದು ಇದು. ಎಸ್ ಅಂತ ಆ ಕಷ್ಟದ ಅವ್ರು ನಡ್ಕೊಂಡು ಬರ್ತಾರೆ, 40 ಕಿಲೋಮೀಟರ್ ಬರ್ತಾರೆ, ಅವ್ರು ನಾವು ಊರಿಗೆ ಕಳಿಸುದಿಲ್ಲ ಅಂತ ಹೇಳಿದ್ರೆ ಅಂತ ಅರ್ಥ ಉಂಟಾ ಸರ್? ಹಾಗಾದ್ರೆ ಈಗ ಕೇಳ್ತಾ ಇರುವಂತ, ತಾವು ಹೋಗಿದ್ದೀರಾ ಇವತ್ತು ಅಲ್ಲಿ ಹೋಗಿ ಈ ರೀತಿ ಆಗಿದೆ ಕ್ರಮ ಕೈಗೊಳ್ಬೇಕು ಅನ್ನೋದು ತಾವು ನೋಡಿದ್ದೀರಾ, ಅಂಡ್ ಮುನ್ನೆ ಟೌನ್ ಹಾಲ್ ಮುಂಭಾಗದಲ್ಲೂ ಕೂಡ ತಾವು ನೋಡಿದ್ದೀರಾ, ಎಲ್ಲವೂ ಕೂಡ ಬಂದಾಗ ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆ ಬರುತ್ತೆ. ಇವತ್ತು ಅಲ್ಲಿರುವಂತಹ ಎಲ್ಲ ವಲಸೆ ಕಾರ್ಮಿಕರ ಕಥೆ ಏನು, ಅಂಡ್ ಇತರ ವಲಸೆ ಕಾರ್ಮಿಕರು ಕಾರ್ಮಿಕರು ಯಾರಿದ್ದಾರೆ ಅವರ ಕಥೆ ಏನು, ವಾಟ್ ನೆಕ್ಸ್ಟ್ ಅಂದ್ರೆ? ಯಡಿಯೂರಪ್ಪನವರು ಇವತ್ತು ಹೇಳ್ತಾರೆ ಎಲ್ಲ ಒಂದ್ ಕಡೆ ಎಲ್ಲಾ ಕೆಲಸಗಳು ಪ್ರಾರಂಭ ಆಗುತ್ತೆ, ಸೊ ಹಾಗಾಗಿ ಅಲ್ಲೇ ಇರಬೇಕು, ಹೋಗುವಂತ ವ್ಯವಸ್ಥೆಗಳು ಬೇಡ ಅನ್ನುವಂಥದ್ದು. ನೋಡಿ, ವಲಸೆ ಕಾರ್ಮಿಕರು ಗುಲಾಮರಲ್ಲ. ಎಸ್, ಅವ್ರು ಕೂಡ ಮನುಷ್ಯರೇ, ಅವ್ರ ಹಕ್ಕಿದೆ, ಅವ್ರು ಬೇಕಾದ ಕೆಲಸ ಮಾಡ್ತಾರೆ, ಬೇಡದಾಗ ಆರಾಮ ಮಾಡ್ತಾರೆ, ಬೇಕಾದ ಊರಿಗೆ ಹೋಗ್ತಾರೆ. ಕೆಲಸ ಮಾಡಿ ಊರಿಗೆ ಹೋಗ್ಬೇಕು, ಇಲ್ಲೇ ಕೆಲಸ ಮಾಡಿ ಅಂತ ಹೇಳಿದ್ರೆ ಅದು ಅರ್ಥ ಇಲ್ಲ. ಇವಾಗ ಅವ್ರು 1.5 ತಿಂಗಳಿಂದ ಲಾಕ್ಡೌನ್ ಆಗಿ ಅವರ ಅಲ್ಲಿ ಅವರ ಮನೆಯವರು ಹೆತ್ತವರು ಮಕ್ಕಳಲ್ಲಿ ಕೆಲವರಲ್ಲಿ ಇದ್ದಾರೆ, ಅವ್ರು ನೋಡ್ಬೇಕೆಂಬ ಆಸೆ ಅವ್ರಿಗೆ ಇರ್ತದೆ. ಅವು ಇವರಿಗೆ ಅವರ ನೋಡುವಂತ ಆಸೆ ಇರ್ತದೆ. ಹೇಗೆ ನಮ್ಗೆ ಗೊತ್ತಿರ್ತದೆ ನಮ್ಮ ಮಕ್ಕಳನ್ನು ಇವರೊಂದು ನೋಡ್ಬೇಕಂತೇಳಿ ಆಸೆ ಇರ್ತದ, ಅದೇ ರೀತಿ ಅವ್ರಿಗೆ ಕೂಡ ಅವ್ರು ದುಡಿಯೋವರ್ಗ ಇರ್ಬೋದು, ಬಡವರು ಇರ್ಬೋದು, ಅದು ಅವ್ರು ಕೂಡ ಅವ್ರಿಗೆ ಕೂಡ ಕುಟುಂಬ ಮನುಷ್ಯರಂತ ಇದೆ ಅಲ್ಲ. ಸೊ ನೀವು ಅಲ್ಲೇ ನಿಲ್ಲ ಅಂತ ಹೇಳಿಕ್ ಆಗುದಿಲ್ಲ, ಯಾರಿಗೆ ಹೋಗ್ಬೇಕು ಹೋಗ್ಬೇಕು, ವ್ಯವಸ್ಥೆ ಮಾಡ್ಬೇಕು, ಯಾರಿಗೆ ನಿಲ್ಬೇಕು ನಿಲ್ತಾರೆ, ಬೇಕಾದ್ರೆ ಬರ್ತಾರೆ ಕೆಲಸ ಮಾಡ್ಲಿಕ್ಕೆ. ಓಕೆ, ಇವರ ಇವರ ಪ್ರಾರಂಭ ನೀವು ಇಲ್ಲೇ ಕೆಲಸ ಮಾಡಿದಿಲ್ಲ ಅದು ಅರ್ಥ ಇಲ್ಲ. ಓಕೆ ಓಕೆ, ಇವರ ಕಥೆ ಏನು ಸರ್ ಹಾಗಾದ್ರೆ ತಲಪಾಡಿಯಲ್ಲಿ ತಾವು? ಇಲ್ಲ, ಅದಕ್ಕೆ ನಾನು ಇವತ್ತು ಜಿಲ್ಲಾಧಿಕಾರಿ ಸಂಜೆ ಜಿಲ್ಲಾಧಿಕಾರಿಗೆ ನಾನು ಎಸಿ ಅವರಿಗೆ ತಾಸೆ ಫೋನಲ್ಲಿ ಮಾತಾಡಿ ಬರ ಸ್ಪಷ್ಟತೆ ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿ ಪರ್ಸನಲ್ ಹೋಗಿ ನಾನು ಭೇಟಿಯಾಗಿ ಇವತ್ತು ಸಂಜೆ ನಾನು ಮಾತಾಡಿದಂತ ತಲಪಾಡಿದ ನೇರವಾಗಿ ನಾನು ಜಿಲ್ಲಾಧಿಕಾರಿ ಕಚೇರಿಗೆ ಹೋದೆ. ಆ ಬೆಳಿಗ್ಗೆ ವಿಚಾರ ಕೂಡ ನಾನು ವಿವರವಾಗಿ ನಾನು ಹೇಳಿದ್ದೇನೆ. ಇದಾಗೊಂದು ಸಿಸ್ಟಮ್ ಮಾಡಿ, ನೀವು ಪ್ರಯತ್ನ ಪಡ್ತೀರಿ, ಹೌದು ನಾವು 10,000 ಜನ ಕಲಿಸಿದ್ದು, 10,000 ಜನ ನಾವು ಕಲಿಸಿದ್ದೇವೆ, ಮತ್ತೆ ಯಾಕೆ ಕಟ್ಟೆಸು ನಾವು ತಗೊಳ್ಬೇಕು, ಅವ್ರ ಊರಿಗೆ ಹೋಗಿ ಯಾಕೆ ಹೇಳ್ಬೇಕು ನಾವು ಅಲ್ಲಿ ಅಳದಾಡಿದ್ದೇವೆ ಇಲ್ಲಿ ಅಳದಾಡಿದ್ದೇವೆ ನಮ್ಗೆ ಆಗಾಯ್ತು ನಮ್ಗೆ ಇದೀಗ, ಯಾಕೆ ಅವ್ರು ಹೋಗಿ ಆ ಊರಲ್ಲಿ ನಮ್ಮ ಜಿಲ್ಲೆ ಬಗ್ಗೆ ಮಾತಾಡ್ಬೇಕು? ರೈಟ್, ಹೇಗೆ ಕಲಿಸು ನಾವು ಹೇಗಾದ್ರೂ ಕಲಿಸ್ತೇವಲ್ಲ, ಅದು ಸಿಸ್ಟಮ್ಯಾಟಿಕ್ ಮಾಡಿ ಒಂದು ನೋಡಲ್ ಆಫೀಸ್ ಅದಕ್ಕೆ ಅಪಾಯಿಂಟ್ಮೆಂಟ್ ಮಾಡಿ, ಒಂದು ಅದಕ್ಕೆ ಅಪಾಯಿಂಟ್ ಮಾಡುವಾಗ ಆ ಏರಿಯಾದಲ್ಲಿ ಒಂದು ಒಂದು ಸ್ಟಾಲ್ ಇರಬೇಕು, ಅದು ಕೆ ಎಸ್ ಆರ್ ಟಿ ಸಿ, ಇನ್ನೊಂದು ಸ್ಟಾಲ್ ಇರಬೇಕು ಅದು ಹೆಲ್ತ್, ಇನ್ನೊಂದು ಸ್ಟಾಲ್ ಲೇಬರ್, ಇನ್ನೊಂದು ರೆವಿನ್ಯೂ. ಬಂದ ತಕ್ಷಣ ಲೇಬರ್ ಡಿಪಾರ್ಟ್ಮೆಂಟ್ ಹೆಸರು ತಗೊಳ್ಬೇಕು ಲೈನ್ ಅಪ್ ಮಾಡಿ, ಮತ್ತೆ ಅವ್ರನ್ನ ಡಿವೈಡ್ ಜಿಲ್ಲಾವಾರು ಡಿವೈಡ್ ಮಾಡಬೇಕು 5. ನೆಕ್ಸ್ಟ್ ಹೆಲ್ತ್ನವರನ್ನು ಟೆಸ್ಟ್ ಮಾಡಬೇಕು. ನೆಕ್ಸ್ಟ್ ಕೆ ಎಸ್ ಆರ್ ಟಿ ಸಿ ಅವರು ಯಾವ ರೂಟ್ ಬಸ್ ಇದೆ ಆ ರೂಟ್ ಅಲ್ಲಿ ಕೂತ್ಕೊಳಿಸಬೇಕು. ರೈಟ್ ರೈಟ್, ಅಗತ್ಯ ಬಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಇಷ್ಟೆಲ್ಲ ಇರುವುದಂತ ಸಂದರ್ಭ ಇಡೀ ಗೊಂದಲ ಮಾಡಿ ಮಾಡೋ ಬದಲು ನೀವು ಬಿಯಾಂಡ್ ದ ಟ್ರ್ಯಾಕ್, ಕರೆಕ್ಟ್ ಕರೆಕ್ಟ್, ಟ್ರ್ಯಾಕ್ ಪ್ರಕಾರ ಮಾಡಿ. ತಲಪಾಡಿಂದ ಬರ್ತಾರೆ, ಇನ್ನು ಎಷ್ಟು ಜನ ಬೇಕಾದ್ರೂ ಬರಲಿ, ಯಾರೆಲ್ಲ ತಲಪಾಡಿಂದ ಬರ್ತಾರೆ ಅವ್ರು ಗೌರವಪೂರ್ವಕವಾಗಿ ಸ್ವೀಕರಿಸಿ ಒಳಗಡೆ 5 ಅವ್ರಿಗೆ ಟೆಸ್ಟಿಂಗ್ ಮಾಡಿ, ಅವ್ರ ನೀವು ಅಡ್ರೆಸ್ ತಕೊಳ್ಳಿ ಎಲ್ಲಿ ಎಲ್ಲಿದೆ, ಎಲ್ಲಿಗೆ ಹೋಗ್ಬೇಕಾದ್ರೆ ಡೀಟೇಲ್ ತಗೊಳ್ಳಿ, ಬಸ್ ಹತ್ತಿಸಿ ಡೈರೆಕ್ಟ್ ಕಳಿಸಿ ಅವ್ರ ಊರಿಗೆ. ಓಕೆ, ಈಗ ಅವರು ತಲಪಾಡಿಂದ ಬಂದಿದ್ದಾರೆ ಸರ್ ಎಲ್ಲರೂ ಕೂಡ, ಈಗ ಅವರ ಕಥೆ ಏನು ಆಗಿದ್ರೆ ಅಲ್ಲಿ ಕೂತ್ಕೊಂಡು ಕ್ವಾರಂಟೈನ್ ಮಾಡ್ಲಿಕ್ಕೆ ಆಗುವಂತದ ಅಥವಾ ಪಾಪ ಅವ್ರು ಕ್ವಾರಂಟೈನ್ ಆಗಿಯೇ ಬಂದದ ಬಂದಿದ್ದಾರೆ? ಓಕೆ ಓಕೆ, ಅಲ್ಲಿ ಅಲ್ಲಿ ಎಲ್ಲ ಟೆಸ್ಟ್ ಮಾಡಿ ಸರಿ ಕ್ವಾರಂಟೈನ್ ಆಗಿ ಎಲ್ಲ ಕಷ್ಟ ಅನುಭವಿಸಿ ಎಲ್ಲಿಗೆ ಬಂದಿದ್ದಾರೆ. ಇನ್ನು ಇಲ್ಲಿ ಕೂಡ ಏನು ಸಮಸ್ಯೆ? ಇನ್ನು ನೋಡಿ, ಅವ್ರಿಗೆ ಊರಿಗೆ ಕಳಿಸ್ಬೇಕು, ಯಾವ ಯಾರು ಊರಿಗೆ ಕಳಿಸ್ ಅಲ್ಲಿ ಟೆಸ್ಟ್ ಮಾಡ್ತಾರೆ, ಅವ್ರಿಗೆ ಜ್ವರ ಇದನ್ನು ಟೆಸ್ಟ್ ಅಲ್ಲಿ ಕ್ವಾರಂಟೈನ್ ಮಾಡ್ತಾರೆ, ಇಲ್ಲ ಸೀಲ್ ಹಾಕಿ ಅವ್ರು ಮನೇಲಿ ಕ್ವಾರಂಟೈನ್ ಮಾಡ್ತಾರೆ, ಅಷ್ಟೇ ಇರುದಲ್ಲ. ರೈಟ್ 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 ರೈಟ್, ಎಸ್, ಇದು ಸಣ್ಣ ವಿಚಾರ. ಎಸ್, ಇದನ್ನ ಇಷ್ಟು ಗೊಂದಲ ಮಾಡಿ ನಮಗೆ ಕೆಟ್ಟ ಸರ್ ಬರ್ಬೇಕಂತಲೇ ಇಲ್ಲ. ಎಸ್, ನಿಜವಾಗ್ಲು ನಾನು ಬಲ ಸ್ಪಷ್ಟವಾಗಿ ಹೇಳಿದ್ದೇನೆ ಯಾಕೆ ಈ ರೀತಿ ಮಾಡ್ತೀವಿ. ಅವ್ರು ಪಾಪ ಬಡವರು ಹೆದರಿಕೆಯಿಂದ ರಿಟರ್ನ್, ಬಹುಶಃ ಅವರೆಲ್ಲರೂ ಕೂಡ ವೋಟ್ ಬ್ಯಾಂಕ್ ಅಲ್ಲ ಅಂತ ಕಾಣುತ್ತೆ, ಸೊ ಅದಕ್ಕೋಸ್ಕರ ನಿರ್ಲಕ್ಷ್ಯ ಇದೆಲ್ಲ ಮಾನವೀಯತೆಯನ್ನು ನೋಡುವಂತ ವಿಚಾರ. ಈಗ ನೋಡಿ, ಅವರು ಪಾಪ 100 ಇಷ್ಟು 70 ಜನ ಬಂದು ಏ ಎಂಟರ್ ಆಗಬೇಡಿ ಅಂತ ಸೈಡಿಗೆ ಓಡಿ ಹೋದ್ರು. ಓಕೆ, ಅದೇ ಬೇರೆಯವರಿದ್ರೆ ಬೈ ಫೋರ್ಸ್ ಬರ್ತಿದ್ರೆ? ಎಸ್ ಎಸ್, ಹೌದು. ಸೊ ಅವರು ಸಾಧು ಸ್ವಭಾವ, ಬಡವರು, ಕೂಲಿ ಕಾರ್ಮಿಕರು, ಅವ್ರು ನಾವು ಹೇಳ್ದಲ್ಲಿ ಕೇಳ್ತಾರೆ ಅಂತ ಹೇಳಿ ಅವ್ರು ನಾವು ಮತ್ತೆ ಮತ್ತೆ ಬಗ್ಗಿಸಿ ಮಾಡೋದು, ಅವ್ರಿಗೆ ವ್ಯವಸ್ಥೆ ಮಾಡಬೇಕು. ಇನ್ನು ಎಷ್ಟು ಜನ ಬರಲಿ, ನಾವು ಧೈರ್ಯವಾಗಿ ನಿಲ್ಬೇಕು. ಕರ್ನಾಟಕದ ಕೂಲಿಗೆ ನೀವು ಎಷ್ಟೇ ಜನ ಕೇರಳದ ಗಡುವಲ್ಲಿರಲಿ, ನೀವು ನೇರವಾಗಿ ಬಾರ್ಡರ್ ಏರಿಯಾಗೆ ಬನ್ನಿ, ನಿಮ್ಮ ಊರಿಗೆ ನಾವು ಮುಟ್ಟಿಸ್ತೇವೆ. ರೆಸ್ಪಾನ್ಸಿಬಿಲಿಟಿ. ರೈಟ್ ರೈಟ್ ರೈಟ್. ಇವತ್ತು ಎಷ್ಟು ಗೊಂದಲ ಅಂತ ಹೇಳಿದ್ರೆ, ಸೆಂಟ್ರಲ್ ಗವರ್ಮೆಂಟ್ ಟಿವಿ ಪೇಪರ್ ನಲ್ಲಿ ಅಂತಾರಾಜ್ಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಅವಕಾಶ, ನಿಮ್ಮ ನಿಮ್ಮ ರಾಜ್ಯ ಡಿಸಿಗಳಿ ಪಾಸ್ ಕೊಡುವಂತ ಅವಕಾಶ ಅಂತ ಹೇಳಿಕೊಂಡು ಪೇಪರ್ ಟಿವಿಲೆಲ್ಲ ಬಂತು.
ಇದನ್ನೇ ನಂಬಿ ಬಾಂಬೆಯವರು ಗುಜರಾತ್ನವರು ಬೇರೆ ಬೇರೆ ರಾಜ್ಯದವರು ಅಲ್ಲಿ ಪಾಸ್ಗೆ ಅಪ್ಲೈ ಮಾಡಿದರು, ಅವ್ರಿಗೆ ಪಾಸ್ ಕೂಡ ಕೊಟ್ಟರು. ಪಾಸ್ ತೆಗೊಂಡು ಅವ್ರು ಕಾರ್ ಮಾಡಿ ಬಾಡಿಗೆ ಕಾರ್ ಮಾಡಿ ಇದ್ದ ಕಾರ್ ಮಾಡಿಕೊಂಡು ಅವರು ಎಲ್ಲ ನಮ್ಮ ಅತ್ತನಿ ಎಂಟ್ರ್ ಆಗಿ ಹುಬ್ಬಳ್ಳಿ ಗಿಬ್ಳಿ ಎಲ್ಲವಾಗಿ ಉಡುಪಿಗೆ ಬರೋಕೆ ಸ್ಟಾಪ್. ಓಕೆ, ನಾವು ಪೇ ಕೊಡೋದಿಲ್ಲ, ನಮ್ಮ ಹತ್ರ ಗುಜರಾತ್ ಸರ್ಕಾರ ಕೇಳಿಲ್ಲ. ಅರೆ ಜನರಿಗೆ ಗೊತ್ತುಂಟ ಗುಜರಾತ್ ಸರ್ಕಾರ ಕೇಳಿದೆ ಅಲ್ವಾ ಅಂತ ಹೇಳಿ. ಇವರು ಫಸ್ಟ್ ಮಾತಾಡ್ಬೇಕು ಆ ಸರ್ಕಾರದ ಜೊತೆಯಲ್ಲಿ, ನಾವು ಒಪ್ಪಿಗೆ ಕೊಡ್ಬೇಕು ನಿಮ್ಮ ಲಿಸ್ಟ್ ಕಳಿಸಿ. ಇವರು ಕಾನೂನು ಮಾತ್ರ ತಪ್ಪಂದ ಹೇಳಲ್ಲ. ಇವ್ರು ನಮ್ಮವ್ರು ಏನ್ ಹೇಳ್ತಾರೆ, ನಮ್ಗೆ ಅಲ್ಲಿಯ ಸರ್ಕಾರ ಲಿಸ್ಟ್ ಕಳಿಸ್ಬೇಕು ಎಷ್ಟು ಜನರಿಗೆ ನಾವು ಪಾಸ್ ಕೊಟ್ಟಿದ್ದೇವೆ, ಎಷ್ಟು ಜನ ಬರ್ತಾರೆ, ಅಷ್ಟು ಜನ ನಾವು ನೋಡಿಕೊಂಡು ಸರಿ ಬೇಡ ಅಂತ ಹೇಳ್ದ. ಅದು ಆಡಳಿತದ ಸಮಸ್ಯೆ, ಜನರ ತಲೆಗೆ ಯಾಕೆ ಹಾಕ್ತೀರಿ ನೀವು ಅವರನ್ನು? ಅಲ್ಲಿ ಮಹಾರಾಷ್ಟ್ರ ನಮ್ಮ ಕರ್ನಾಟಕ ಗಡು ಇದೆಯಲ್ಲ ಮಹಾರಾಷ್ಟ್ರ, ಅಲ್ಲಿ ನಿಲ್ಲಿಸಬೇಕಿತ್ತಲ್ಲ. ಅಲ್ಲಿಂದ ಬಿಟ್ಟು 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 ಶಿರೂರಿಗೆ ಬಂದು ಈಗ ನಿಮಗೆ ರಿಟರ್ನ್ ಹೋಗ್ಲಿಕ್ಕೂ ಆಗುದಿಲ್ಲ, ನಾವು ಈ ಕಡೆ ಕೂಡ ಬಿಡುದಿಲ್ಲ ಅಂತ. ನಿನ್ನೆ ರಾತ್ರಿ ಸಂಜೆ ಬೆಳಿಗ್ಗೆಯಿಂದ ಇವತ್ತು ಸಂಜೆ ತನಕ ಒಂದು ಕೇರಳದ 8-9 ಗಾಡಿ ಮತ್ತು ನಮ್ಮ ಕರ್ನಾಟಕದ ಕೆಲವು ಗಾಡಿ, ಕೆಲವು ಅಲ್ಲಿಂದ ಟ್ಯಾಕ್ಸಿ ಬಂದು ಬಿಟ್ಟು ಹೋದ ನನಗೆ ಆಗ ಇವ್ರು ರಸ್ತೆ ಬದಿಯಲ್ಲಿ ಬಾಕಿ. ಕೇರಳದ ಏನು ಮಾಡಿದ್ರು, ಚೀಫ್ ಸೆಕ್ರೆಟರಿ ಕೇರಳ ಚೀಫ್ ಕರ್ನಾಟಕ ಮಾತಾಡಿಕೊಂಡು ಅವ್ರಿಗೆ ಎಸ್ಕಾರ್ಟ್ ಕೊಟ್ಟು ಶಿರೂರಿಂದ ಡೈರೆಕ್ಟ್ ಆಗಿ ಕಾಸರಗೋಡು ಕರ್ಕೊಂಡು ಹೋದ್ರು ಡಿ ಸಿ ಎಲ್ಲ ಬಂದು ಅವ್ರಿಗೆ ಎಸ್ಕಾರ್ಟ್. ಓಕೆ ಓಕೆ, ಇಲ್ಲಿ ಶಿರೂರಿಂದ ನೇರವಾಗಿ ಇಲ್ಲಿ ತನಕ ತಲಪಾಡಿ ಬಾರ್ಡರ್ ತನಕ ನಮ್ಮವರಿಗೆ ಮತ್ತೆ ಸಂಜೆ 6 ಗಂಟೆ ಮತ್ತೆ ಎರಡು ಸಲ ಡಿ ಸಿ ಮಾತ ನಂತರ ಈ ಕರ್ಕೊಂಡು ಬಂದು ಈಗ ಇಲ್ಲಿ ಕ್ವಾರಂಟೈನ್ ಮಾಡಿದ್ರು. ಕ್ವಾರಂಟೈನ್ ಮಾಡ್ಲಿ, ಯಾರು ಬೇಡ ಅಂತ ಹೇಳಿಲ್ಲ. ಮತ್ತೆ ಸರ್ಕಾರಕ್ಕೆ ಹೇಳಿ ನೀವು ಯಾರು ಪಾಸ್ ಕೊಡಬೇಡಿ ಅಂತೇಳಿ, ಪಾಸ್ ಕೊಟ್ಟಂತ ಸತಾಯಿಸಬಾರ್ದಲ್ಲ. ಅದು ಈಗ ಪ್ರಾಬ್ಲಮ್ ಆಗುವಂತದ್ದು. ಅವ್ರಿಗೇನು ಗೊತ್ತಿದೆ, ಅವ್ರಿಗೆ ಪಾಸ್ ಕೊಟ್ಟಿದ್ದಾರೆ ಬಂದಿದ್ದಾರೆ. ಜನಸಾಮಾನ್ಯನ ಕಷ್ಟ ನೂರಿದೆ, ಆದ್ರೆ ಸರ್ಕಾರಕ್ಕೆ ಅರ್ಥ ಆಗಿಲ್ಲ ಅಲ್ವಾ? ಒಂದು ಕ್ಲಾರಿಟಿ ಬೇಕು, ಕ್ಲಾರಿಟಿ ಬೇಕು. ನಿಜವಾಗ್ಲು ನಿಜವಾಗ್ಲು ಸರ್, ಕೊನೆಯದಾಗಿ ಒಂದು ಈ ಸಂದರ್ಭ ಜಿಲ್ಲಾಡಳಿತ ಅಥವಾ ನಮ್ಮ ಜಿಲ್ಲೆಯ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ, ಇವತ್ತು ಕೂಡ ಒಂದು ಕೇಸ್ ಬುಕ್ ಆಗಿರುವಂತದ್ದು ಅಂದ್ರೆ ಎಲ್ಲವೂ ಕೂಡ ಫಸ್ಟ್ ನ್ಯೂರೋ ಅನ್ನುವಂತಹ ಆಸ್ಪತ್ರೆಯ ಒಂದು ಸಂಪರ್ಕ ಇರುವಂತಹ ರೋಗಿಗಳು ಅಂತ ಬಂದಾಗ ಅನೇಕ ಆತಂಕಗಳಿದೆ. ತಾವು ICMR ಬಗ್ಗೆ ಕೂಡ ಹೇಳಿದ್ರಿ, ಈ ಸಂದರ್ಭ ಜಿಲ್ಲೆಯ ಜನತೆಗೆ ಆತಂಕ ಭಯ ಅಂತ ಹೇಳಿದ್ರೆ ಈ ಫಸ್ಟ್ ನ್ಯೂರೋ ಅನ್ನುವಂತಹ ಆಸ್ಪತ್ರೆಯ ಬಗ್ಗೆ ಇನ್ನೂ ಕೂಡ ಬೇಸ್ ಮೂಲ ಎಲ್ಲಿದೆ, ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದರ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳಲಿಲ್ಲ ಅನ್ನುವಂತಹ ಮಾತುಗಳು ಏನ್ ಹೇಳ್ತೀರಾ? ಇಲ್ಲ, ನಾನು ಈ ಸೋರ್ಸ್ ಎಲ್ಲಿಂದ ಬಂದೆ ಅಂತೇಳಿ ಮೊನ್ನೆ ಮೀಟಿಂಗ್ ಅಲ್ಲಿ DHO ಕೇಳಿದೆ. ಕೇಳಿದಿರಾ ತಾವು? ಓಕೆ, ಫಸ್ಟ್ ನಮ್ಮ ಡಿಸ್ಟ್ರಿಕ್ಟ್ ಮಿನಿ ಪೊಂಡರಾಜ್ ಇದ್ರು. ಓಕೆ, ಯು ಡೋಂಟ್ ನೋ ದಿ ಸೋರ್ಸ್. ಸೋರ್ಸ್ ಮತ್ತೆ ಏನ್ ಮಾತಾಡ್ತಾರೆ, ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು? ಅದೇ ನನಗೆ 1 ವೀಕ್ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಅಲ್ವಾ? ಓಕೆ, ಈಗ ನೋಡಿ ಪ್ರಶ್ನೆ ಎರಡು ಕೂಡ ಇದೆ. ಈಗ ನ್ಯೂರ ಅಂತ ನಾನು ಹೇಳಿಕ್ ಹೋಗುದಿಲ್ಲ, ಯಾಕೆ ಗೊತ್ತುಂಟ? ಆ ನ್ಯೂರೋದೇ ಆ ಲೇಡಿ ಅಲ್ಲಿ ಆಗ್ತಿದ್ರೆ ಬೇರೆಯವ್ರಿಗೆ ಕೂಡ ಬರ್ಬೇಕಿತ್ತಲ್ಲ. ಫಸ್ಟ್ ಸರ್, ಇಲ್ಲಿ ಫಸ್ಟ್ ನ್ಯೂರೋ ಅನ್ನುವಂತ ಆಸ್ಪತ್ರೆ ನಾವು ಹೇಳ್ತಾ ಇಲ್ಲ, ಆ ಆಸ್ಪತ್ರೆಯ ಸಂಪರ್ಕ ಅಂತ ಬಂದ. ಈಗ ಚರ್ಚೆ ಏನಿದೆ, ಕೆಲವರಿಗೆ ಡೌಟ್ ಏನು, ರೈಟ್, ನೀವು ಫಸ್ಟ್ ನ್ಯೂರೋದ ಬಂದಿರ್ಬೋದಂತೇಳಿ ನಾನು ಕೂಡ ಆಲೋಚನೆ ಮಾಡಿದೆ. ಈಗ ನಾನೊಂದು ಪೇಷಂಟ್ ಅಲ್ಲಿ ಅಡ್ಮಿಟ್ ಆಗಿದೆ, ರೈಟ್, ನನಗೆ ಅಲ್ಲಿ ಬಂದಿದ್ರೆ ಅಲ್ಲಿ ನನ್ನ ಸುತ್ತಮುತ್ತ ಬೇರೆ ಪೇಷಂಟ್ಗೆ ಬರ್ಬೇಕಿತ್ತಲ್ಲ. ಇದು ಅದು ಬರಲಿ, ಫಸ್ಟ್ ಬಂದದ್ದು ಯಾರಿಗೆ? ಆ ಬಂಟ್ವಾಳ ಮನೆಯಲ್ಲಿದ್ದವರಿಗೆ. ಹೌದು, ಬಂಟ್ವಾಳ ಮನೆಯಲ್ಲಿದ್ದವರಿಗೆ. ಹೌದು ಅಲ್ವಾ? ಮತ್ತೆ ಇವರು ಡಿಫೆಕ್ಟ್ ಆಯ್ತು, ಇದರಲ್ಲಿ ಮತ್ತೆ ಇವರು ನೋಡಿದವ್ರಿಗೆ ಎಫೆಕ್ಟ್ ಆಯ್ತು. ಈಗ ಆಸ್ಪತ್ರೆಯಿಂದ ನನಗೆ ಬಂದಿದ್ರೆ ನನಗೆ ಬೇರೆಯವ್ರಿಗೆ ಕೂಡ ಬರ್ಬೇಕಿತ್ತಲ್ಲ ಅದಕ್ಕಿಂತ ಮುಂಚೆ. ಸರಿ ಸರಿ ಸರಿ, ಇದೆಲ್ಲ ಅದನ್ನು ಇವ್ರು ಕ್ಲಾರಿಟಿ ಮಾಡಬೇಕು. ಇವ್ರಿಗೆ ಒಂದು ಕ್ಲಿಯರ್ ಕಟ್ ಹೇಳ್ಬೇಕು ಅದು ಇಲ್ಲಿಂದ ಬಂದಿದೆ ಇಲ್ಲಿ. ಆ ಕ್ಲಾರಿಟಿ ಇನ್ನು ಕೂಡ ಕೊಡ್ಲಿಲ್ಲ. ಒಂದು ರಿಸರ್ಚ್ ಅಂತ ಆಗ್ಬೇಕಲ್ಲ, ಆಗ್ತಾ ಇಲ್ಲ ರಿಸರ್ಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು DHOಗೆ ಮೊನ್ನೆ ಕೇಳಿ, ಇನ್ನೂ ಕೂಡ ಸಿಗ್ಲಿಲ್ಲ, ಗೊತ್ತಾಗಿಲ್ಲ, ಗೊಂದಲದಲ್ಲಿ. ಜಿಲ್ಲಾಧಿಕಾರಿ ಪೊನ್ನುರಾಜ್, ನಿಮ್ಮ ಸಂಸದರು ಮತ್ತು ಇವರೆಲ್ಲ ಅಧಿಕಾರಿಗಳ ಮುಂದೆ ಕೇಳಿದೆ, ವೇರ್ ಇಸ್ ದ ಸೋರ್ಸ್? ನಾವು 1.5 ತಿಂಗಳಾಯ್ತು, ನಮ್ಗೆ ಯಾವ ಸೋರ್ಸ್ ಬಂದಿದೆ ಹೇಳಿ. ನೀವು ಸೋರ್ಸ್ ನೀವು ಪ್ಲಗ್ ಮಾಡದಿದ್ರೆ ನೀವು ರೋಗ ಪ್ಲಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇನ್ನೊಂದು ಕೇಳ್ತೇನೆ, ನಮ್ಮ ಬಂಟ್ವಾಳದ ಫಸ್ಟ್ ಸಹೋದರಿ ಮೇಲೆ ತೀರಿ ಹೋಗಿ 15 ದಿವಸ ಆಯ್ತು ಅಲ್ವಾ? ಎಸ್. 15 ದಿವಸ ನಂತರ ಅವರ ಪಕ್ಕದ ಮನೆಯವರು ಪಾಸಿಟಿವ್ ಅಂತ ಕನ್ಫರ್ಮ್ ಆಗ್ತದೆ. ಹಾಗಾದ್ರೆ ಈ 15 ಡೇಸ್ ನಾವು ಯಾಕೆ ಫೇಲಿಯರ್? ಅವರು ಪತ್ತೆ ಹಚ್ಚಲಿಕ್ಕೆ ವೈಡ್ ವಿಡ್ ವಿ ಫೇಲ್? ರೈಟ್ ರೈಟ್. ಹೌದು ಹೌದು. ಈ 15 ದಿವಸ ತನಕ ಅವ್ರ ಪಕ್ಕದ ಮನೆಯವರು ನಮ್ಮ ಯಾಕೆ ಪತ್ತೆ ಹಚ್ಚಲಿಲ್ಲ? ಎಸ್. ಈ ಪತ್ತೆ ಹಚ್ಚಿದ್ದ ಕಾರಣ ಇವರು ಪಾಸಿಟಿವ್ ಆಗಿ ಇವರಷ್ಟು ಜನಕ್ಕೆ ಅರೆ ಬಿಡ್ತಿರ್ತಾರೆ? ಈ ಪಕ್ಕದ ಮನೆ ಡೆತ್ ಆದ ಮನೆಯ ಡೆತ್ ಆಗಿ 15 ದಿವಸ ತನಕ ಪಕ್ಕದ ಮನೆ ಪಾಸಿಟಿವ್ ಅಂತ ನಮ್ಗೆ ಗೊತ್ತಾಗುದಿಲ್ಲ. ನಾವು ಇಲ್ಲಿ ಟೆಸ್ಟ್ ಮಾಡಲಿಲ್ಲ ಅವ್ರನ್ನ ಹೋಗಿ, ಅಥವಾ ನಮ್ಗೆ ಕಾಪರೇಟ್ ಮಾಡಲಿಲ್ವಾ ಟೆಸ್ಟಿಗೆ ಇದರಲ್ಲಿ, ರೈಟ್? ಅಥವಾ ನಾವು ಇಲ್ಲಿ ಬೇಡ ಅಂತ ಹೋಗ್ಲಿಲ್ವಾ? ಈ 15 ಡೇಸ್ ಲ್ಯಾಪ್ಸ್ ಆಗಿ ಏನಾಯ್ತು? ನನಗೆ ಮಾತ್ರ ಪಾಸಿಟಿವ್ ಕನ್ಫರ್ಮ್ ಆಯ್ತಲ್ಲ. ನಾನು ಈ ಮಧ್ಯದಲ್ಲಿ ನಾನು ಎಷ್ಟು ಜನರೊತ್ತಿಯಲ್ಲಿ ಮಾತಾಡಿದ್ದೇನೆ, ಕೂತ್ಕೊಂಡಿದ್ದೇನೆ, ಚರ್ಚೆ, ಈಗ ಇಷ್ಟು ಜನ ಯಾರ್ಯಾರಿಗೆ ಅಂತ ಯಾರಿಗೆ ಗೊತ್ತು? ರೈಟ್ ರೈಟ್ ರೈಟ್. ವೈ ದಿ ಹೆಲ್ತ್ ಡಿಪಾರ್ಟ್ಮೆಂಟ್ ಹಸ್ ಟೇಕನ್ 15 ಡೇಸ್ ಟು ಫೈಂಡ್ ಔಟ್ ಎ ನೇಬರ್? ನೆರೆಕರ ಪತ್ತೆ 15 ದಿವಸ ಯಾಕೆ ಬಂತು? ಎಸ್.
ಫಸ್ಟ್ ಗೆ ಟೆಸ್ಟ್ ಮಾಡ್ತಿದ್ರೆ ಇಲ್ಲಿ ಸುತ್ತಮುತ್ತ ಪ್ರತಿಯೊಂದು ಮನೆಯವರನ್ನು ಕೂಡ ಅಲ್ಲಿ ಸುತ್ತಮ ಕಂಪ್ಲೀಟ್ ಇಲ್ಲ ಇಲ್ಲ ಸರಿ 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 ಟೆಸ್ಟ್ ಮಾಡ್ತಿದ್ರೆ ಆಗಲೇ ಪತ್ತೆ ಒಂದು ವಾರ ಮುಂಚೆ ಪತ್ತೆ ಸಿಕ್ತಿದ್ರಲ್ಲ ರೈಟ್ 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 ಆ ಒಂದು ವಾರ ಮುಂಚೆ ಸಿಕ್ತಿದ್ರೆ ಎಷ್ಟೋ ಜನ ಸ್ಪ್ರೆಡ್ ಆಗೋದು ನಿಲ್ಲಿಸಬಹುದಿತ್ತು ಓಕೆ ಸರಿ ಸರ್ ಸರಿ ಹಾಗಾದ್ರೆ ನನ್ನ ಪ್ರಶ್ನೆ ಇತ್ತು ಅಂದ್ರೆ ಮಾಜಿ ಆರೋಗ್ಯ ಸಚಿವರಾಗಿದ್ದಾರೆ ಅಂಡ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಮಾಜಿ ಅಂತ ಬಂದಾಗ ಎಲ್ಲವೂ ಕೂಡ ಗೊತ್ತಿರುತ್ತೆ ಅಂಡ್ ಪ್ರಶ್ನೆ ಮಾಡಿರ್ತಾರೆ ಅಂಡ್ ಈ ಒಂದು ಜಿಲ್ಲೆಯ ಸೋರ್ಸ್ ಎಲ್ಲಿಂದ ಬರ್ತಾ ಇದೆ ಎಲ್ಲಿಂದ ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಉತ್ತರ ಅವರಿಗಾದ್ರೂ ಇರುತ್ತೆ ಅನ್ನುವಂತಹ ಮಾತಿತ್ತು ಅಂಡ್ ಗೊತ್ತಿಲ್ಲ ಅಂತ ತಾವು ಕೂಡ ಹೇಳ್ತಾ ಇದ್ರ ಅಲ್ವಾ ಒಟ್ಟಿನಲ್ಲಿ ಇಂತಹ ಒಂದು ಭಯ ಆತಂಕ ಗೊಂದಲಗಳು ಜಿಲ್ಲೆಯ ಜನತೆಯಲ್ಲಿ ಇದೆ ಮುಂದೇನಾಗುತ್ತೋ ನಾಳೆ ಏನಾಗುತ್ತೋ ಇವತ್ತೇನಾಗುತ್ತೋ ಅನ್ನುವಂತಹ ಒಂದು ಗೊಂದಲದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಈ ಸಂದರ್ಭ ಅನೇಕ ಗೊಂದಲಗಳಿದ್ರೂ ಕೂಡ ಇಂತಹ ಕೂಲಿ ಕಾರ್ಮಿಕರು ವಲಸೆ ಕಾರ್ಮಿಕರು ಇನ್ನೂ ಕೂಡ ಮತ್ತಷ್ಟು ಕೂಡ ಸಂಕಷ್ಟದಲ್ಲಿದ್ದಾರೆ ಅಂದ್ರೆ ಯಾವೊಬ್ಬ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅದು ವಿಪರ್ಯಾಸ ದುರಂತ ಕೂಡ ಹೌದು ಅಂದ್ರೆ ಶಾಸಕರು ಯು ಟಿ ಖಾದರ್ ಅವರು ಇದು ಪಕ್ಷಾತೀತವಾಗಿ ರಾಜಕೀಯ ಪಕ್ಷದ ಹೊರತಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಮಾಡಿರುವಂತಹ ಕೆಲಸ ಇದಕ್ಕೆ ನಮ್ಮ ಕಡೆಯಿಂದ ಪ್ರಶಂಸೆ ಇದೆ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಧ್ವನಿ ಕೊಡಬೇಕು ಅದೇ ರೀತಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಕಷ್ಟಗಳಿಗೆ ಸ್ಪಂದನೆ ಮಾಡಬೇಕು ಅದು ಮಾತ್ರ ರಾಜಧರ್ಮ ಆತ ಮಾತ್ರ ನಿಜವಾಗ್ಲೂ ಕೂಡ ಜನಪ್ರತಿನಿಧಿ ಆಗ್ತಾನೆ ಅಂತಹ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ಯು ಟಿ ಖಾದರ್ ಅವರು ಇವತ್ತು ನಮ್ಮ ಕುಟ್ಲ ವಾಹಿನಿಯಲ್ಲಿ ನಾವು ಮಾತಾಡ್ತಿದ್ವಿ ಅಂದ್ರೆ ಪದೇ ಪದೇ ಒನ್ಸ್ ಅಗೇನ್ ರಿಪೀಟ್ ಆಗ್ತಾ ಇದೆ ಜಿಲ್ಲಾಡಳಿತದಿಂದ ವಲಸೆ ಕಾರ್ಮಿಕರು ಕೂಲಿ ಕಾರ್ಮಿಕರ ಬಗ್ಗೆ ಅಸಡ್ಡೆ ಮತ್ತು ಅವರ ಮೇಲೆ ತೋರಿಸುವಂತಹ ವ್ಯವಸ್ಥೆಯ ಬಗ್ಗೆ ನಿಜವಾಗ್ಲೂ ಕೂಡ ನಮಗೆ ನಿಜವಾಗ್ಲೂ ಕೂಡ ಬೇಸರ ಇದೆ ಜಿಲ್ಲಾಡಳಿತದ ಬಗ್ಗೆ ದಯಮಾಡಿ ಇನ್ನಾದ್ರೂ ಕೂಡ ತಾವು ಎಚ್ಚೆತ್ತುಕೊಳ್ಬೇಕಾಗುತ್ತೆ ಅಂಡ್ ಒನ್ಸ್ ಅಗೇನ್ ಫಸ್ಟ್ ನ್ಯೂರೋ ಆಸ್ಪತ್ರೆ ನಮ್ಮ ಎಲ್ಲಾ ಏನು ಕೊರೋನಾ ಹರಡ್ತಾ ಇದೆ ಇದಕ್ಕೆ ಸಾಕ್ಷಿಯಾಗಿದೆ ಹಾಟ್ಸ್ಪಾಟ್ ಆಗಿದೆ ಅನ್ನುವಂತ ಮಾತೇನಿದೆ ನಿಜವಾಗ್ಲೂ ಕೂಡ ಸೋರ್ಸ್ ಇಲ್ಲಿಂದ ಬರ್ತಾ ಇದೆ ಅನ್ನೋದು ನಾವು ನೋಡ್ಕೊಳ್ಬೇಕಾಗುತ್ತೆ ಸುಖ ಸುಮ್ಮನೆ ಯಾರದೋ ತಪ್ಪಿಗೆ ಯಾರ ಮೇಲೆ ಗೂಬೆ ಕೂರಿಸುವಂತಹ ಕೆಲಸ ಜಿಲ್ಲಾಡಳಿತನ ಆಗ್ತಾ ಇದೆ ಇದು ಆಗ್ಬಾರ್ದು ಅನ್ನೋದು ನಮ್ಮ ಕಳಕಳಿ ಜಿಲ್ಲೆಯ ಜನರು ಜಿಲ್ಲಾಡಳಿತ ಅದೇ ರೀತಿ ಜನಪ್ರತಿನಿಧಿಗಳನ್ನು ನಂಬಿಕೊಂಡಿದ್ದಾರೆ ಅವರು ಕೊಟ್ಟಿರುವಂತಹ ಆಕ್ಷನ್ಗಳು ಕೊಟ್ಟಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅಂಡ್ ಅವರ ಜೀವದ ಮೇಲೆ ಕೂಡ ಬೆಲೆ ಕೊಡುವಂತಹ ಎಲ್ಲ ಗೌರವ ಬೆಲೆ ಕೊಡುವಂತಹ ಎಲ್ಲ ಕರ್ತವ್ಯ ಕೂಡ ತಮ್ಮ ಮೇಲೆ ಇದೆ ಅಂತ ಹೇಳ್ತಾ ಅಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮಂಗಳೂರು ಶಾಸಕರು ಮಾಜಿ ಆರೋಗ್ಯ ಸಚಿವರು ಯು ಟಿ ಖಾದರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಸ್ ವೀಕ್ಷಕರು ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7 ರಾಜಕೀಯ ಬೆಳವಣಿಗೆ ಮೋದಿ ಅಗತ್ಯ ಇದೆ.